ನಮ್ದಲ್ಲೂ ನಮ್ಮ ರಕ್ಷಕನು ನಮ್ಮ ಒಡೆಯರಿಗಿಂತ ಯೇಸು ಕ್ರಿಸ್ತನಂದಲೂ ವಂದನೆಗಳ ಸಲ್ಲಿಸಲಾಗಿದ್ದೇವೆ. ದೇವರೊಂದು ಕೃಪೆಯಿಂದ ಆತನ ಒಂದು ಆಶೀರ್ವಾದದಿಂದ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಈ ತರ ಒಂದು ಕೂಟನ ನಾವು ಆರಂಭ ಮಾಡಿದ್ವಿ. ಮತ್ತೆ ಹಲವಾರು ಒಂದು ಪ್ರಶ್ನೆಗಳನ್ನ ನಾವು ಇಲ್ಲಿ ವಿಮರ್ಶೆ ಮಾಡಿ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ಬಿಟ್ಟು ಎಲ್ಲ ತಿಳ್ಕೊಳಕ್ಕೆ ದೇವರು ನಮ್ಗೆ ಏನ್ ಮಾಡೋರು, ಒಂದು ಮಹಾಕೃಪೆಯನ್ನು ನಮ್ಮ ಜೀವಿತದಲ್ಲಿ ಮಾಡೋದು ದಯಪಾಲಿಸಿದ್ದಾರೆ. ಅದರಿಂದ ತಂದೆಯ ದೇವರಿಗೆ ನಾವು ಏನಾಗಿದ್ರೆ ತುಂಬಾ ಕೃತಜ್ಞತೆಗಳಾಗಿದ್ದೀವಿ. ಅದರಿಂದ ಈ ಕೂಟನ ನಾವು ಆರಂಭ ಮಾಡುವಾಗೆ ನಾವು ಮೊದಲನೇದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವು ಆರಂಭ ಮಾಡೋಣ. ನಮ್ಮದಿಲ್ಲಂತ ನಮ್ಮ ಸೋದರಂತ ಪುಟ್ಸುಂದರ ಅವರು ನಮ್ಮ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕಾ ಕೇಳ್ಕೊಂತೀನಿ. ಅಂಕಲ್ ಇದ್ದೀರಾ ಲೈನ್ ನಲ್ಲಿ ಪ್ರೇಯರ್ ಮಾಡಕ್ ಆಗ್ತಾರ ಅಂಕಲ್? ಇದ್ದೀನಪ್ಪ. ಓಕೆ ಅಂಕಲ್, ನಮ್ಮ ಪ್ರಾರ್ಥನೆ ಮಾಡಿ ಅಂಕಲ್. ಪ್ರಾರ್ಥನೆ ಮಾಡೋಣ. ಸಕಲ ಜೀವ ರಾಷ್ಟ್ರ ಉಂಟು ಮಾಡಿ ಸಲ್ಲುತ್ತಾ ಬರುವಂತ ಪರಲೋಕದ ನಮ್ಮ ತಂದೆಯ ದೇವರೇ, ಮಾನವರನ್ನ ಅಪಾರವಾಗಿ ಪ್ರೀತಿ ಮಾಡಿದ್ದೀರಿ. ಮಾನವರ ಮೇಲೆ ನಿಮಗಿರುವಂತ ಪ್ರೀತಿಯನ್ನ ಸೃಷ್ಟಿ ಕ್ರಮದಲ್ಲೇ ನಿಮ್ಮ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರಲ್ಲೇ ಮಾನವರ ಮೇಲೆ ನಿಮಗಿರುವಂತ ಪ್ರೀತಿಯನ್ನು ವ್ಯಕ್ತಪಡಿಸಿದಿರಿ. ಅದು ಮಾತ್ರವಲ್ಲದೆ ಈ ಲೋಕವನ್ನ ಸೃಷ್ಟಿ ಮಾಡುವಾಗ ಅದು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸಿದೆ, ನರ ಸಂತಾನಕ್ಕಾಗಿ ಸೃಷ್ಟಿ ಮಾಡಿದ್ರಿ ಎಂಬುದಾಗಿ ವಾಕ್ಯದ ಮೂಲಕವಾಗಿ ತಿಳಿಸಿದಿರಿ. ಪರಲೋಕವು ಯಹೋವನದು, ಭೂಲೋಕವನ್ನ ನರ ಸಂತಾನಕ್ಕೆ ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ಈ ಭೂಲೋಕವನ್ನ ಉಂಟು ಮಾಡಿ ಅದು ಮನುಷ್ಯರಿಗಾಗಿ ಕೊಟ್ಟಿರುವಂತದನ್ನ ವಾಕ್ಯಗಳ ಮೂಲಕವಾಗಿ ದೃಢಪಡಿಸಿದ್ದೀರಿ. ಹೌದು ಕರ್ತನೆ, ಈ ಒಂದು ಭೂಮಿಯನ್ನ ದೃಢವಾದ ಅಸ್ಥಿವಾದ ಮೇಲೆ ಸ್ಥಾಪಿಸಿರುವುದ ಈ ಭೂಮಿಯ ಮೇಲೆ ಜನರು ಕೂಡ ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಅನ್ಯೋನ್ಯತೆಯಲ್ಲಿ ಸುಖ ಸಂತೋಷದಿಂದ ಜೀವಿಸಬೇಕೆಂಬುದೇ ನಿಮ್ಮ ಆದಿ ಚಿತ್ತವಾಗಿತ್ತು. ಆದರೆ ನಮ್ಮ ಆದಿ ತಂದೆ ತಾಯಿಗಳು ಕೊಟ್ಟಂತ ಆಜ್ಞೆಯನ್ನ ಮೀರಿ ಅವಿಧರಾಗಿ ಪಾಪ ಮಾಡಿ ಪಾಪದ ಸಂಬಳವಾದಂತ ಮರಣವನ್ನು ಅನುಭವಿಸುವಂತ ಸಂದರ್ಭದಲ್ಲಿ ಕೂಡ ಕೈಬಿಡದೆ ಯುಗಗಳ ಮಧ್ಯದಲ್ಲಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಅಂತ ಯೇಸು ಕ್ರಿಸ್ತನ ಭೂಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ಮಾನವರೆಲ್ಲರ ಪಾಪಗಳನ್ನ ಪರಿಹರಿಸಿ ಅವರ ಪುನರುತ್ಥಾನದ ಮೂಲಕವಾಗಿ ಮಾನವರೆಲ್ಲರಿಗೆ ನಿತ್ಯ ಜೀವದ ಒಂದು ನಿರೀಕ್ಷೆಯನ್ನ ಉಂಟು ಮಾಡಿದ್ದೀರಿ. ಹೌದು ಕರ್ತನೆ, ಮಾನವರು ಸುಖ ಸಂತೋಷದ ಆನಂದ ಜೀವಿಸಬೇಕೆಂಬುದಾಗಿ ನೀವು ಬಯಸಿದ್ರು ಕೂಡ ಲೋಕವನ್ನು ಅವಲೋಕಿಸುವಾಗ ಅನೇಕ ಕಷ್ಟ ಸಂಕಟ ದುಃಖ ರೋಗ ರುಜಿನ ಇವುಗಳಿಂದ ಮನುಷ್ಯನು ನಾನಾ ರೀತಿಯಾದ ಕಷ್ಟಗಳಿಗೆ ವೇದನೆಗಳಿಗೆ ಒಳಗಾಗಿರುವಂತದ್ದು ನಾವು ನೋಡ್ತೇವೆ. ಆದ್ರೂ ಕೂಡ ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷ ಉಂಟು, ಅವನು ತಿರುಗಿಕೊಂಡು ಬಾಡುವುದೇ ಸಂತೋಷ ಎಂಬುದಾಗಿ ಕೂಡ ವಾಕ್ಯದ ಮೂಲಕ ತಿಳಿಸಿದಿರಿ. ಅದನ್ನ ಕರ್ತನೆ, ಲೋಕದಲ್ಲಿ ಇರುವಂತ ಒಂದು ಕಷ್ಟ ಸಂಕಟಗಳನ್ನ ಅವಲೋಕಿಸುವಾಗ ಯಾಕೆ ಇಂತ ಒಂದು ಕಷ್ಟ ಸಂಕಟಗಳು ಲೋಕದಲ್ಲಿ ನಡೀತಾ ಇದೆ ಎಂಬುದನ್ನ ಆಲೋಚಿಸುವಾಗ ನಿಮ್ಮ ಪರಿಶುದ್ಧ ವಾಕ್ಯಗಳಲ್ಲಿ ಅನೇಕ ಸಂಗತಿಗಳನ್ನ ನೀವು ವ್ಯಕ್ತಪಡಿಸಿದ್ದೀರಾ. ಅದರಿಂದ ಕರ್ತನೆ, ಆ ಎಲ್ಲಾ ಸಂಗತಿಗಳನ್ನ ನಾವು ಓದಿ ಧ್ಯಾನಿಸಿ ತಿಳ್ಕೊಂಡು ನಾವು ಯಾವ ರೀತಿ ಲೋಕದಲ್ಲಿ ಜೀವಿಸಬೇಕು ಎಂಬತಕ್ಕಂಥದ್ದನ್ನು ಕೂಡ ಮನವರಿಕೆ ಮಾಡಿಕೊಂಡು ನಿಮ್ಮ ಚಿತ್ತಕ್ಕೆ ತಕ್ಕ ಹಾಗೆ ನಾವು ನಡ್ಕೊಂಡು ಬರುವಂತ ಎಲ್ಲ ಕಷ್ಟ ಸಂಕಟಗಳಿಂದ ನಾವು ದೂರವಾಗಿ ನೀವು ಅನುಗ್ರಹಿಸುವಂತ ಆ ನಿತ್ಯ ರಾಜ್ಯದಲ್ಲಿ ನಾವು ಎಲ್ಲರೂ ಕೂಡ ಪ್ರವೇಶ ಮಾಡುವಂತೆ ನಮ್ಮೆಲ್ಲರನ್ನ ನಡೆಸಬೇಕೆಂಬುದಾಗಿ ಬೇಡ್ಕೊಳ್ತೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಕೂಡಿರುವಂತ ಎಲ್ಲ ನಿಮ್ಮ ಮಕ್ಕಳನ್ನ ಯಶಸ್ಸರಾಗಿ ಆಶೀರ್ವದಿಸಿ ನಿಮ್ಮ ಕೃಪೆಯಿಂದ ತುಂಬಿಸಿ ಬೇಕಾದಂತ ಆರೋಗ್ಯ ಬಲಶಕ್ತಿ ಜ್ಞಾನ ವಿವೇಕಗಳನ್ನ ಅನುಗ್ರಹಿಸಿ ಈ ಕೂಟದ ಆದಿಯು ಅಂತ್ಯವು ನೀವಾಗಿದ್ದುಕೊಂಡು ವಾಕ್ಯದ ಬರಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಅಂತ ಯೇಸು ಕ್ರಿಸ್ತನ ದೈವಾಂತ ಹೆಸರಿನಲ್ಲಿ ಏಕದೇವರಾಗಿರುವ ನಿಮ್ಮನ್ನು ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ಈ ಒಂದು ಕೂಟನ ಆರಂಭ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇನಂತಂದ್ರೆ ಈ ಒಂದು ಮೀಟಿಂಗ್ ನ ಉದ್ದೇಶ ಏನು, ಈ ಮೀಟಿಂಗ್ ಅಲ್ಲಿ ನಾವೇನೆಲ್ಲ ಒಂದು ಕೆಲವೊಂದು ಕ್ರಮಗಳನ್ನ ನಾವೇನ್ ಮಾಡಕ್ಕ ನಾವು ಕೈಗೊಳ್ಬೇಕು ಅಂತ. ಸೊ ಮೊದಲನೇದಾಗಿ ನೋಡ್ಬೇಕ್ರೆ ಈ ಒಂದು ಮೀಟಿಂಗ್
ಬ್ರದರ್ ಕೇಳಿಸ್ತಾ ಇಲ್ಲ ಓಕೆ ಸೊ ಈ ಒಂದು ಮೀಟಿಂಗ್ ನಲ್ಲಿ ಮೊದಲನೇದಾಗಿ ದಯವಿಟ್ಟು ತಮ್ಮ ಆಡಿಯೋ ಮತ್ತೆ ವಿಡಿಯೋ ಎಲ್ಲರೂ ಆಫ್ ಮಾಡ್ಕೊಡಿ ಅದರಿಂದ ಏನಾಗ್ತದೆ ಅಂದ್ರೆ ನಿಮ್ಮಿಂದ ಟೆಲಿಕಾಸ್ಟ್ ಆಗೋದು ನಿಮ್ಗೆ ತುಂಬಾ ಅನುಕೂಲ ಆಗ್ತದೆ ನಿಮ್ಗೆ ಎಲ್ಲರಿಗೂ ರೀಚ್ ಆಗ್ತದೆ ಸೊ ದಯವಿಟ್ಟು ಎಲ್ಲರೂ ತಮ್ ತಮ್ಮನ್ನ ಆಡಿಯೋ ಮತ್ತೆ ವಿಡಿಯೋ ಏನ್ ಮಾಡಿ ಆಫ್ ಮಾಡಿ ನಾನೇ ಕೆಲವು ಜನಕ್ಕೆ ಏನ್ ಮಾಡಿದ್ದೀನಿ ವಿಡಿಯೋ ಮತ್ತೆ ಆಡಿಯೋನ ಮ್ಯೂಟ್ ಮಾಡಿರ್ತೀನಿ ದಯವಿಟ್ಟು ಯಾರು ಅದನ್ನ ತಿರ್ಗಾ ನೀವು ಇದ್ ಮಾಡಕ್ ಹೋಗ್ಬೇಡಿ ಆಮೇಲೆ ಎಲ್ಲರೂ ದಯವಿಟ್ಟು ಏನ್ ಮಾಡಿ ಸ್ವಲ್ಪ ಗಮನ ಇಟ್ಟು ಈ ನಾವು ಹೇಳಂತ ಪಾಯಿಂಟ್ಸ್ ಗಳನ್ನ ನೀವೇನ್ ಮಾಡಿ ನೀವು ಆಲೋಚಿಸಿ ಆಮೇಲೆ ಸಾಧ್ಯವಾದಂತ ಸಹೋದರ ಸಹೋದರಿಗಳು ನಿಮ್ಮ ವಾಕ್ಯದಲ್ಲಿ ನೀವು ಏನ್ ನೋಡ್ತೀರೋ ನಿಮ್ಮ ನೈಟ್ ನೋಟ್ಸ್ ಗಳಲ್ಲಿ ದಯವಿಟ್ಟು ಏನ್ ಮಾಡ್ಬೇಕು ಬರ್ಕೋಬೇಕು ಅಂತ ಏನ್ ಮಾಡ್ತೀನಿ ನಾನು ನಿಮ್ಮ ಹತ್ರ ಕೇಳ್ಕೊಂತೀನಿ ಅದರಿಂದ ದಯವಿಟ್ಟು ಯಾರೆಲ್ಲ ನೀವು ಮ್ಯೂಟ್ ಆಗಿಲ್ವೋ ದಯವಿಟ್ಟು ನೀವೇನ್ ಮಾಡಿ ನೀವು ಮ್ಯೂಟ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಏನ್ ಮಾಡ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ಇವರ ಈ ಒಂದು ಮೀಟಿಂಗ್ ಒಂದು ಕಾರಣ ಏನು ಈ ಒಂದು ಮೀಟಿಂಗ್ ದ ಉದ್ದೇಶ ಏನು ಇದು ಏನಕ್ಕಾಗಿ ಅಂತ ನೋಡ್ಬೇಕಾದ್ರೆ ಮೊದಲನೇದಾಗಿ ಈ ಮೀಟಿಂಗ್ ದ ಒಂದು ಉದ್ದೇಶ ಏನಂತಂದ್ರೆ ಇವಾಗಿರೋಂತ ಒಂದು ಸಿಚುವೇಶನ್ ಗಳಲ್ಲಿ ನಮ್ಗೆ ಒಂದು ಮಾರ್ಗದರ್ಶನನೇ ಯಾವ್ದು ಅಂತ ನೋಡ್ತೀನಿ ಅಂದ್ರೆ ನಮ್ಮ ಒಂದು ಸತ್ಯವೇದ ನಿನ್ನ ವಾಕ್ಯವು ನನ್ಗೇನಾಗಿದೆ ನನ್ನ ಒಂದು ಮಾರ್ಗಕ್ಕೆ ದೀಪವಾಗಿದೆ ನನ್ನ ಒಂದು ಪಾದಕ್ಕೆ ಏನಾಗಿದೆ ಬೆಳಕಾಗಿದೆ ಅಂತ ನಾವೇನ್ ಮಾಡ್ತೀರಿ ಸತ್ಯವೇದಲ್ಲಿ ನೋಡ್ತೀರಿ ಅದನ್ನ ನೋಡ್ಬೇಕಾದ್ರೆ ನಮ್ಮ ಒಂದು ಜೀವಿತದಲ್ಲಿ ನಾವು ಯಾವ ಒಂದು ಕಟ್ಕಟೆಯಲ್ಲಿ ಇದ್ದೀರಿ ಯಾವ ಒಂದು ಸಮಯದಲ್ಲಿ ಇದ್ದೀರಿ ನಾವು ಏನ್ ನಡೀತಾ ಇದೆ ಲೋಕದಲ್ಲಿ ಮುಂದಕ್ಕೆ ನಾವು ಏನ್ ಎದುರು ನೋಡ್ಬೇಕು ದೇವ್ರ ಮಕ್ಕಳಾಗಿರೋ ನಾವು ಈ ಒಂದು ಕಷ್ಟಗಳಲ್ಲಿ ಸಂಕಟಗಳಲ್ಲಿ ನಾವು ಇರೋದ್ರಿಂದ ನಮ್ಮಲ್ಲಿ ದೇವ್ರ ಏನ್ ಎದುರು ನೋಡ್ತಾರೆ ಅಂತಂದ್ಬಿಟ್ಟು ನಮ್ದು ತಿಳ್ಕೊಳೋದೇ ಮುಖ್ಯ ಒಂದು ಉದ್ದೇಶ ಯಾಕಂದ್ರೆ ಇವಾಗ ಬಂದಿರೋಂತ ಒಂದು ಒಂದು ಪ್ರಾಬ್ಲಮ್ ಹೆಂಗಿದೆ ಅಂತಂದ್ರೆ ದಿಢೀರಂತ ಯಾವ ಮನುಷ್ಯನೋ ಅವನ ಕನಸಲ್ಲೂ ಕೂಡ ಇನ್ನ ಹೂವೆ ಮಾಡೋಕೆ ಚಾನ್ಸ್ ಇಲ್ಲ ಆತರ ಒಂದು ಭಯಂಕರವಾದಂತ ಒಂದು ವಿಪತ್ತು ಏನಾಗಿದೆ ಲೋಕದಲ್ಲಿ ಇವತ್ತು ಸಂಭವಿಸಿದೆ ಇದೇನೇ ಇಲ್ಲ ಸತ್ಯವೇದದಲ್ಲಿ ನಾವು ನೋಡ್ಬೇಕಾದ್ರೆ ಇದು ಆಕ್ಚುಲಿ ಒಂದು ಸಾಂಪಲ್ ಅಂತ ಹೇಳ್ತಾರೆ ಅದರ ಸೊ ಇದು ಮುಂದಕ್ಕೆ ಹೋಗ್ತಾ 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 ಹೋಗ್ಬೇಕಾದ್ರೆ ಏನ್ರಿ ನಾವು ಏನಂತ ಒಂದು ಊಹೆ ಮಾಡ್ಕೊಳಕ್ಕಿಂತ ಅಧಿಕವಾಗಿ ಒಂದು ಘಟನೆಗಳು ಬರುವಂತ ಸಾಧ್ಯತೆಗಳಿದೆ ಹಂಗಿರ್ಬೇಕಾದ್ರೆ ಈ ಒಂದು ಸಂದರ್ಭಗಳಲ್ಲಿ ನಾವ್ ಹೆಂಗಿರ್ಬೇಕು ದೇವ್ರ ಮಕ್ಕಳು ಅಂದ್ರ ನಾವ್ ಹೆಂಗ್ ಮಾಡ್ಬೇಕು ನಮ್ ಮನ್ಸಂತ ಹಲವಾರು ಪ್ರಶ್ನೆಗಳನ್ನ ನಾವು ಹೊರತಂದಿ ಇದನ್ನ ಸತ್ಯವೇದದಲ್ಲಿ ಓದಿದ್ರೆ ಏನಾಗ್ತದೆ ನಮ್ಗೆ ತುಂಬಾ ಏನಾಗ್ತದೆ ಮನ್ಸಿಗೆ ಒಂದು ಸಮಾಧಾನ ಸಿಗ್ತದೆ ಅಂದ್ರ ಖಂಡಿತವಾಗೂ ಈ ಒಂದು ಸ್ಟಡಿ ಅದರ ಈ ಒಂದು ಡಿಸ್ಕಷನ್ ಖಂಡಿತವಾಗೂ ನಿಮ್ಗೆ ಪ್ರಯೋಜನವಾಗಿರ್ತಾರೆ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಏಷಯ 1:18 ಏನಪ್ಪ ಹೇಳ್ತಾರೆ ಅಂತ ಸತ್ಯವೇದ ನೋಡ್ಬೇಕಾದ್ರೆ ನಮ್ಗೆ ಈ ತರ ಹೇಳ್ತಾರೆ ನಮ್ಮ ನಿರ್ಮಲಾ ಸೃಷ್ಟಿ ಇದರ ಇದ್ದೀನಿ ಬ್ರದರ್ ಓದ್ತೀರಾ ಬನ್ನಿರಿ ವಾದಿಸುವ ಎಂದು ಯಹೋವನು ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ ನೋಡ್ಬೇಕಾದ್ರೆ ಇಲ್ಲ ಏನಪ್ಪ ಹೇಳ್ತಾರೆ ಅಂತಂದ್ರೆ ಬನ್ನಿ ವಾದಿಸೋಣ ನಿಮ್ಮ ಒಂದು ಪಾಪಗಳು ಕಡು ಕೆಂಪಾಗಿದೆ ಸರಿ ಮಾಡೋಣ ಬನ್ನಿ ವಾದಿಸೋಣ ಅಂತ ಇದೇ ಏಷಯ 41:21 ಹೀಗೆ ಹೇಳ್ತಾರೆ ಯಾಕೋಬ್ಯರ ಅರಸನಾದ ಯಹೋವನು ಹೀಗನ್ನುತ್ತಾನೆ ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ ಭವಿಷ್ಯತ್ತನ್ನು ನಮಗೆ ತಿಳಿಸಲಿ ನಡೆದ ಸಂಗತಿಗಳ ವಿಶೇಷವನ್ನು ಸೂಚಿಸಿರಿ ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸುವೆವು ನೋಡ್ರ ಅದರ ಪರಿಣಾಮಗಳನ್ನ ನಾವೇನ್ ಮಾಡ್ತೀರಿ ಗ್ರಹಿಸುವೆವು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಯಾಕೋಬಿನ ಅರಸನಾದ ಯಹೋವನು ಏನಂತಾರೆ ಈಗ ಹೇಳ್ತಾರೆ ನಿಮ್ಮ ವ್ಯಾಜ್ಯವು ಏನ್ ಮಾಡ್ಲಿ ಈಚೆಗೆ ಬರಲಿ ಅದನ್ನ ನೋಡ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಇರುವಂತ ಅನೇಕ ಒಂದು ಗೊಂದಲಗಳು ಅನೇಕ ಒಂದು ಪ್ರಶ್ನೆಗಳು ಇರ್ಬೇಕು ಇದನ್ನ ಏನ್ ಹೇಳ್ತಾರೆ ದೇವ್ರ ಅಂದ್ರೆ ಈಚೆಗೆ ಬರಲಿ ನಿಮ್ಮ ಬಲವಾದ ನ್ಯಾಯಗಳನ್ನ ಏನ್ ಮಾಡಿ ನೀವು ತೋರ್ಪಡಿಸ್ರಿ ನಿಮ್ಗೆ ರೀಸನಿಂಗ್ ಇದೆಯಾ ಬಲವಾಗಿರುವಂತ ರೀಸನಿಂಗ್ ಇದೆಯಾ ಅನೇಕ ಸಂದೇಹಗಳಿದೆ ಏನ್ ಮಾಡಿ ನೀವು ತೋರ್ಪಡಿಸ್ರಿ ಏನೋ ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ ಭವಿಷ್ಯತ್ತನ್ನು ನಿಮ್ಗೆ ಏನ್ ಮಾಡ್ಲಿ ತಿಳಿಸಲಿ ನಡೆದ ಸಂಗತಿಗಳ ವಿಷಯವನ್ನು ಸೂಚಿಸ್ರಿ ಏನ್ ನಡೀತಾ ಇದೇವಲ್ಲ ನಿಮ್ ಮನ್ಸಲ್ಲಿ ಏನ್ ಅನ್ಸ್ತದೆ ಬಗ್ಗೆ ಏನ್ ಮಾಡಿ ನೀವು ನೀವನ್ನ ಸೂಚಿಸ್ರಿ ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ ಸದ್ಯ ಏನ್ ರಿಸಲ್ಟ್ ಏನಿದು ಅಂತ ನೋಡೋ ಏನ್ ಮಾಡ್ದ ಇದನ್ನ ನೋಡೋಣ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನ ಪ್ರೀತಿಯ ಸಹೋದರ ಸಹೋದರಿಗಳೇ ಇದೇ ನಮ್ಮ ಮೀಟಿಂಗ್ ನ ಉದ್ದೇಶ ಆಮೇಲೆ ಇನ್ನೊಂದು ನಿಮ್ಮ ಹತ್ರ ಒಂದು ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ ಈ ಮೀಟಿಂಗು ಇವಾಗ ನಾವು ಮಾಡಿದಂತ ಡಿಸ್ಕಷನ್ ಬರೀ ಕನ್ನಡದಲ್ಲಿ ಇರ್ತದೆ
ಅದರಿಂದ ಇದು ಬರುವಂತ ದಿನಗಳಲ್ಲಿ ಯೋಚಿಸ್ತಾ ಇದ್ರೆ ನಾವು ನೆಕ್ಸ್ಟ್ ಒಂದು ಟೈಮ್ ಅಲ್ಲಿ ಮಾಡ್ಬೇಕಂದ್ರೆ ನಾವು ತಮಿಳಲ್ಲಿ ಮಾಡ್ಬೇಕು ಅಂತ ಇದ್ರಿ. ಯಾಕಂದ್ರೆ ತಮಿಳಲ್ಲಿ ಮಾಡುದು ಅಂದ್ರೆ ಈ ಪ್ಲಾಟ್ಫಾರ್ಮ್ ಅಲ್ಲ, ನಮಗಿನ ಒಂದು ಲಾರ್ಜರ್ ಗ್ಯಾದರಿಂಗ್ ಬರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಮೋಸ್ಟ್ಲಿ 100-200 ಪೀಪಲ್ ಗ್ಯಾದರ್ ಆಗೋದಕ್ಕೆ ನಾವು ಅದು ಅಂತ ಒಂದು 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 ಅವಕಾಶಗಳನ್ನ ಮತ್ತೆ ಎಲ್ಲಾ ಒಂದು ಏರ್ಪಾಡುಗಳನ್ನ ನಾವು ಸಿದ್ಧತೆ ಮಾಡೋಕೆ ದೇವಚಿತ್ತಾ ಇದ್ರೆ ಬರುವಂತ ದಿನಗಳಲ್ಲಿ ನಾವೇ ಮಾಡೋಣ. ಇವಾಗ ಸದ್ಯಕ್ಕೆ ದೇವ್ರು ನಮ್ಗೆ ಏನ್ ಅನುಗ್ರಹ ಕೊಟ್ಟಿದ್ರು ಅದನ್ನ ನಾವೇ ಮಾಡೋಣ ಅಂತ ನೋಡೋಣ. ಅದಕ್ಕೆ ಇದನ್ನ ನಾವು ಆರಂಭ ಮಾಡ್ಬೇಕಾದ್ರೆ ಏನ್ ಮಾಡಿದ್ರೆ ಅಂತಂದ್ರೆ ಈ ಒಂದು 15-20 ದಿವಸಕ್ಕೆ ಮುಂಚೆನೆ ಇದನ್ನ ನಿಮ್ಮೆಲ್ಲರಿಗೂ ಏನ್ ಮಾಡಿದ್ರೆ ಅನೌನ್ಸ್ ಮಾಡಿದ್ರಿ. ನಿಮ್ಮ ಹತ್ರ ಏನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವೇನ್ ಮಾಡಿ ಇದನ್ನೆಲ್ಲ ಶೇರ್ ಮಾಡಿ ಅಂತ ಮುಟ್ಟು ಆಟ ಮಾಡ್ಬೇಕಾದ್ರೆ ಅನೇಕ ಜನ ಸಹೋದರ ಸಹೋದರಿಗಳು ಅದರ ತನ್ನ ಮನಸ್ಸಲ್ಲಿರೋಂತ ಅನೇಕ ಪ್ರಶ್ನೆಗಳನ್ನ ನಮ್ಮ ಹತ್ರ ಮಾಡಿದ್ರು ಒಂದು ಶೇರ್ ಮಾಡಿದ್ರು. ನೋಡ್ಬೇಕಾದ್ರೆ ನಮ್ಮ ಹತ್ರ ಹೆಚ್ಚು ಕಮ್ಮಿ ಒಂದು 25-30 ಕ್ವಶನ್ಸ್ ಏನಾಯ್ತು ಅಲ್ಲಿ ಬಂತು. ಸೊ ಅದನ್ನ ಶಾರ್ಟ್ ಲಿಸ್ಟ್ ಮಾಡ್ಬೇಕಾದ್ರೆ ನಮ್ಗೆ ಒಂದು 15 ಕ್ವಶನ್ ತರ ಏನಾಗಿದೆ ಒಂದು ಸಿಕ್ತು. ಅಂದ್ರೆ ಕೆಲವೊಂದು ರಿಪಿಟೇಷನ್ ಇರ್ಬೋದು, ಆಮೇಲೆ ಕೆಲವೊಂದು ಏನಾಗಿರ್ಬೋದು ಅಂತಂದ್ರೆ ಏನ್ರಿ ಅದು ಬೇರೆ ತರ ಒಂದು ಈ ಸಬ್ಜೆಕ್ಟ್ ಗೆ ರಿಲೆವೆಂಟ್ ಆಗಿರಂತ ಒಂದು ಕ್ವಶನ್ಸ್ ಇರೋದ್ರಿಂದ ನಾವೇನ್ ಮಾಡಿದ್ರಿ ಇದನ್ನ ಈ ಮೂಮೆಂಟ್ ಅಲ್ಲಿ ತಗೊಂತ ಇಲ್ಲ, ಆಮೇಲೆ ರಿಪಿಟೇಷನ್ಸ್ ಆಗಿರೋದ್ರ ಕೆಲವೊಂದು ಕ್ವಶನ್ಸ್ ಗಳನ್ನ ನಾವು ಕ್ಲಬ್ ಮಾಡಿದೀರಿ, 2-3 ಕ್ವಶನ್ಸ್ ಗೆ ಸೇರಿಸ್ಬಿಟ್ಟು ಅದನ್ನ ಉತ್ತರ ನೋಡಕ್ಕೆ ಮಾಡಿದಿರಿ. ಆಮೇಲೆ ಇದು ಆರ್ಡರ್ ಏನ್ರಿ ನೀವು ಕೇಳಂತ ಆರ್ಡರ್ ಅಲ್ಲೇ ಇರೋದಿಲ್ಲ. ಸೊ ಇದು ನಾವು ಯಾವ ಆರ್ಡರ್ ಮಾಡಿದೀವಿ ಅಂತಂದ್ರೆ ಯಾವ ಆರ್ಡರ್ ನಾವು ಸ್ಟಡಿ ಮಾಡಿದ್ರೆ ನಮ್ಮ ಒಂದು ಏನಿದೆ ನಮ್ಮ ಒಂದು ರೀಸನಿಂಗ್ಗೆ ನಮ್ಮ ಒಂದು ಪ್ರಶ್ನೆಗಳಿಗೆ ಒಂದು ಸರಿಯಾದ ಒಂದು ಉತ್ತರ ಸಿಕ್ಬೋದು ಅಂತ ಈ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಒಂದು ಆರ್ಡರ್ ಏನ್ ಮಾಡಿದ್ವಿ ನಾವು ನಾವು ಫಿಕ್ಸ್ ಮಾಡಿದಿರಿ. ಸೊ ಅದಕ್ಕೆ ಇದನ್ನ ಪ್ರಶ್ನೆಗಳನ್ನ ನಾವು ಹೇಳ್ತೀರಿ. ಈ ಪ್ರಶ್ನೆಗಳಿಗೆ ಉತ್ತರ ಯಾರಪ್ಪ ಕೊಡ್ತಾರೆ ಅಂತ ನೋಡ್ಬೇಕ್ರೆ ಏನ್ರಿ ನಾವು ಈ ಸತಿಗೆ ಮಾತ್ರ ಏನ್ರಿ ಈ ಸತಿಗೆ ನಾವು ಸದ್ಯಕ್ಕೆ ನಾವು ಡಿಸೈಡ್ ಮಾಡಿರೋದು ಏನ್ರಿ ಬ್ರದರ್ ರಾಜು ಅವರು, ನಮ್ಮ ಬ್ರದರ್ ಕೃಷ್ಣಪುರ್ ಅವರು, ಬ್ರದರ್ ರಿಚರ್ಡ್ ಅವರು ಏನ್ ಮಾಡ್ತಾರೆ ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತಂದ ಮುಂದೆ ಬರುವಂತ ದಿನಗಳಲ್ಲಿ ಇನ್ನ ಅನೇಕ ಹಿರಿಯರ ಸಹೋದರಗಳನ್ನ ನಾವು ಸೇರಿಸ್ಕೊಂಡು ಇದನ್ನ ಇನ್ನ ಒಂದು ಒಳ್ಳೆ ರೀತಿಯಲ್ಲಿ ಪ್ರಯೋಜನಕ ರೀತಿಯಲ್ಲಿ ಮಾಡ್ಬೇಕು ಅಂತಿದ್ರಿ. ಅದರಿಂದ ಇದು ಖಂಡಿತವಾಗ ನಿಮ್ಗೆಲ್ಲ ಏನಾಗ್ತದೆ ಒಂದು ಬ್ಲೆಸ್ಸಿಂಗ್ ಆಗಿರ್ತಾರೆ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಂತೀನಿ. ದೇವರು ಇದನ್ನ ಆಶೀರ್ವದಿಸ್ಲಿ. ಅದಕ್ಕೆ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ನೋಡ್ಬೇಕಾರೆ ಏನೇ ನಮ್ಮ ಒಂದು ಈ ಕೊರೋನಾ ಸಂದರ್ಭದಲ್ಲಿ ಅದರ ನಡೀತಾರಂತ ಎಲ್ಲ ವಿಚಾರ ನೋಡ್ಬೇಕ್ರೆ ನಮ್ಮ ಮನ್ಸಲ್ಲಿ ಬರೋಂತ ಒಂದು ಮೊದಲನೇ ಪ್ರಶ್ನೆ ಏನಪ್ಪ ಅಂತ ನೋಡ್ಬೇಕ್ರೆ ಏನ್ರಿ ಈ ಕೊರೋನಾ ಒಂದು ಈ ವೈರಸ್ ಬೈಬಲ್ ಅಲ್ಲಿ ಇದೆಯಾ, ಅಂದ್ರೆ ಕೊರೋನಾ ವೈರಸ್ ಬಗ್ಗೆ ಬೈಬಲ್ ಅಲ್ಲಿ ಏನಾರ ಬರ್ದಿದಾರ, ಸತ್ಯವೇದ ಏನ್ ಹೇಳ್ತದೆ, ಸತ್ಯವೇದದಲ್ಲಿ ಈ ತರ ಒಂದು ಕ್ರಿಮಿ ಕೀಟಗಳು ಬರ್ತದೆ, ಈ ತರ ಒಂದು ವೈರಸ್ ಗಳು ಬರ್ತದೆ, ಇದರಿಂದ ಮನುಷ್ಯನ್ಗೆ ಏನಾಗ್ತದೆ ಎಲ್ಲಾ ಕಡೆ ಒಂದು ಬಾಧೆಗಳು ಉಂಟಾಗ್ತದೆ ಅಂತಂದು ಸತ್ಯವೇದದಲ್ಲಿ ಏನ ಬರ್ದಿದ್ಯಾ ಅಂತ ನೋಡ್ಬೇಕಾದ್ರೆ ಈ ಪ್ರಶ್ನೆಗೆ ನಾವೇನ್ ಮಾಡೋಣ ಮೊದಲು ಸತ್ಯವೇದಲ್ಲಿ ಏನ್ ಮಾಡೋಣ ನಾವು ಉತ್ತರ ಮಾಡೋಣ ಅಂದ್ರ ಸದ್ಗೆ ಈ ಪ್ರಶ್ನೆಯಲ್ಲಿ ಅದರ ನಮ್ಗೆ ಸತ್ಯವೇದಲ್ಲಿ ಏನಪ್ಪ ಬರೋಂತ ಉತ್ತರ ಅಂದ್ರೆ ಏನು ಅಂತ ನೋಡ್ಬೇಕ್ರೆ ಏನ್ರಿ ಬ್ರದರ್ ರಸಲ್ ಏನ್ರಿ ಕೆಲವೊಂದು ಕ್ವಶನ್ಸ್ ಬುಕ್ ಅಂತಾನೆ ಬರ್ತಿದ್ರೆ ನಾವು ಅದೇ ಸ್ಟಡಿ ಮಾಡ್ತಾ ಇದ್ರಿ ಫ್ರೈಡೇಸ್ ನೋಡ್ಬೇಕ್ರೆ ಬ್ರದರ್ ರಸಲ್ ಅವ್ರ ಕಾಲದಲ್ಲಿ ಮೋರ್ ದನ್ ಏನ್ರಿ 2,000-3,000 ಕ್ವಶನ್ಸ್ ಮೇಲೆ ಮಾಡಿದವ್ರು ಅವ್ರ ಉತ್ತರಗಳನ್ನ ಕೊಟ್ರು, ಅದೆಲ್ಲ ಸಂಗ್ರಹಣ ಮಾಡಿ ಒಂದು ಬುಕ್ ಅಂತ ಮಾಡಿದ್ರೆ ಅದ್ರಲ್ಲಿ ಬ್ರದರ್ ರಸಲ್ದು ಒನ್ ಆಫ್ ದ ಫೇವರೇಟ್ ಆನ್ಸರ್ಸ್ ಏನು ಅಂತಂದ್ಬಿಟ್ಟು ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ನೀವು ಹೇಳ್ಬೋದು ಅದರ ಏನಂತ ಬ್ರದರ್ ರಸಲ್ ಕೊಟ್ಟಿದ್ದ ಫೇವರೇಟ್ ಆನ್ಸರ್ ಅಂತಂದ್ರೆ ಏನಂತಾರೆ ನೋ ಅಥವಾ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಏನ್ ಮಾಡಿ ನೀವು ಖಂಡಿತವಾಗುವ ಹೇಳಿ ನಾನು ತಿಳ್ಕೊಂತೀನಿ ಹೇಳ್ತಾರೆ. ಅದೇ ತರ ಈ ಮೊದಲನೇ ಪ್ರಶ್ನೆಗೆ ಏನಪ್ಪ ಸತ್ಯವೇದದಲ್ಲಿ ಬಂದ್ಬಿಟ್ಟು ಕೊರೋನಾ ವೈರಸ್ ಅಂತ ಇದೆ ಅಂತಂದ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡಿಲ್ಲ ಎಲ್ಲೋ ನಮ್ಗೆಲ್ಲೂ ಕೊಟ್ಟಿರ ನೋಡಿಲ್ಲ ಅಂದ್ರ ಅದಕ್ಕೆ ಕೊರೋನಾ ವೈರಸ್ ಬರ್ತದೆ ಅಂತಂದ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಗೆ ವಚನ ಏನ್ ಮಾಡಿಲ್ಲ ಸತ್ಯವೇದದಲ್ಲಿ ನಮ್ಗೆಲ್ಲೂ ಕೊಟ್ಟಿಲ್ಲ. ಮತ್ತೆ ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದ್ರೆ ಇಂಡೈರೆಕ್ಟ್ ರೆಫರೆನ್ಸ್ಗಳು ಅಂದ್ರೆ ಏನ್ತಾರೆ ಅಂತ್ಯಕಾಲದಲ್ಲಿ ಈ ತರ ಎಲ್ಲ ಒಂದು ಬರ್ತಾರೆ ಅಂತಂದ್ಬಿಟ್ಟು ಅನೇಕ ವಚನಗಳು ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ಸತ್ಯವೇದ ಹೇಳೋದ್ ನೋಡ್ಬೋದ್ರ ಉದಾಹರಣೆ ನೋಡ್ಬೇಕಾದ್ರೆ ನೋಡ್ರಿ ಲೂಕ 21:25-26 ವಚನ, ಲೂಕ್ 21:25-26. ದೇಶದವರಿಗೆ ದೇಶದವರಿಂದ ಇಪ್ಪತ್ತೈದನೇ ವಚನ ಮತ್ತೆ 26ನೇ ವಚನ ನೀವು ಆ ವಚನ ಮಾತ್ರ ಓದ್ಬೇಕು ಓಕೆನ್ರಾ. ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರಿ ಬರುವವು, ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಜನಗಳಿಗೆ ಆಕಾಶ ಸಂಕಟ
ಉಂಟಾಗ್ತದೆ ಅಂತ ಅಂದ್ರೆ ಭೂಮಿ ಮೇಲೆ ಅನೇಕ ಒಂದು ಏನಾಗ್ತದೆ ಬದಲಾವಣೆಗಳಾಗ್ತದೆ. ಇದನ್ನ ಭೂಮಿಲಿ ಏನಾಗ್ತದೆ ಜನಗಳಿಗೆ ಅಂದ್ರೆ ಕಷ್ಟ ಸಂತ ಉಂಟಾಗ್ತದೆ, ಅಂದ್ರೆ ಭಯ ದಿಗಿಲಿ ಏನಾಗ್ತದೆ ಅಲ್ಲಿ ಅಲ್ಲಿ ಬರ್ತಾರೆ ಅಂತ ಹೇಳ್ತಾರ. ಸೊ ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ನೋಡಿ ಮುಂದೆ ಕೇಳ್ತಾರೆ, ಓದಿಷ್ಟು ಮುಂದಕ್ಕೆ. ಹಾ, ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವುದು. ಲೋಕಕ್ಕೆ ಏನ್ ಬರ್ತದೋ ಅಂತಂದ್ಬಿಟ್ಟು ಪ್ರಾಣ ಹೋದಂತಾಗ್ತಾರೆ ಅಂತೆ. ಅಂದ್ರೆ ಲೋಕದಲ್ಲಿ ಹಿಂಗ್ ಬರ್ತಾರೆ ಒಂದು ಕಾರ್ಯಗಳು ಅಂತಂದ್ರೆ ಪ್ರಾಣ ಹೋಗಂತ ರೀತಿಯಲ್ಲಿ ಅವ್ರಿಗೆ ಭಯ ಏನ್ ಮಾಡ್ಬೇಕು ಬರ್ಬೇಕು ಅಂತಂದ್ರೆ ಒಂದು ತೊಂದರೆಗಳೇನಂತ ಲೋಕದಲ್ಲಿ ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ. ಸೊ ನೋಡ್ಬೇಕಾದ್ರೆ ಹಿಂಗಂತ ಇದು ಒನ್ ಆಫ್ ದ ಸೈನ್. ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಆಕಾಶದ ಶಕ್ತಿಗಳು ಏನೇ ಕದಲಿಸ್ತಾ ಇರೋದ್ರಿಂದ ಲೋಕದಲ್ಲಿ ಏನಾಗ್ತದೆ ಅಂದ್ರೆ ಇವೆಲ್ಲ ಒಂದು ಸೂಚನೆಗಳೇನಾಗ್ತದೆ ಅಲ್ಲಾಗ್ತದೆ ನೋಡ್ಬೋದ್ರ. ಇದೇ ತರ ನೋಡ್ಬೇಕ್ರೆ ಮತ್ತೆ ಯಾರದಲ್ಲಿ ಕೂಡ ಏನ್ ಮಾಡ್ತಾರೆ 24ನೇ ಅಧ್ಯಾಯ ಕೂಡ ನೋಡ್ಬೇಕು. ನಾವ್ ಏನ್ ಮಾಡ್ತೀರಿ ಇದು ಒಂದು ನಾವು ಅಂಶ ನೋಡ್ಬೋದು. ಅಂದ್ರೆ ನೋಡಿ ಮತ್ತೆ 24ನೇ ಅಧ್ಯಾಯ ಕೂಡ ಯೇಸು ಕ್ರಿಸ್ತ ಹೇಳ್ತಾ ನೋಡ್ತೀರಿ ಅಂತ್ಯಕಾಲದಲ್ಲಿ ಆಗಂತ ಒಂದು ಮಾತುಗಳು. ನಾವ್ ಏನ್ ನೋಡಿದ್ರಿ ಅಂತಂದ್ರೆ ಇವಾಗ ಲೂಕಾ 21ನೇ ಅಧ್ಯಾಯ ನೋಡ್ರಿ, ಲೂಕಾ 21ನೇ ಅಧ್ಯಾಯ, ಆಮೇಲೆ ಮ್ಯಾಥ್ಯೂ 24 ಚಾಪ್ಟರ್, ಆಮೇಲೆ ಮಾರ್ಕ್ 13 ಚಾಪ್ಟರ್, ಲೂಕ್ 17 ಚಾಪ್ಟರ್, ಎಲ್ಲ ಪ್ಯಾರಲಲ್ ಚಾಪ್ಟರ್, ಎಲ್ಲ ಒಂದೇ ಅಂತ್ಯಕಾಲದ ಬಗ್ಗೆ ಹೇಳ್ತಾರಂತ ಒಂದು ವಿಚಾರಗಳು. ಇದರಲ್ಲಿ ನೋಡಿ ಮತ್ತೆ 24ನೇ ಅಧ್ಯಾಯದಲ್ಲಿ ಮ್ಯಾಥ್ಯೂ 24:7 ವಿರೋಧವಾಗಿ ಜನವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು ಭೂಕಂಪಗಳು ಆಗುವವು ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಓಕೆ, ಸರಿ ನೋಡ್ಬೇಕಾದ್ರೆ ತಮಿಳ ಯಾರೋ ವಾಸಿಕರಿಂಗ್ಲಾ ಇಂದ ವಸನ ಮತ್ತೆ 24 ಏಳಾವ ವಸನ ತಮಿಳ ಯಾರೋ ಪಡಿಪಿಂಗ್ಲಾ ஜனத்துக்கு விரோதமாக ஜனமும் ராஜ்யத்துக்கு விரோதமாக ராஜ்யமும் எழும்பும் பஞ்சங்களும் கொள்ளை நோய்களும் பூமி அதிர்ச்சிகளும் பல இடங்களில் உண்டாகும். கொள்ளை நோய்கள் இங்க சொல்றாரு பரகால ஆமலே கோரோ வியாதிகளும் அந்த பார்த்தாரு கன்னடத்துல மாத்தே வரல ಘೋರ ವ್ಯಾಧಿಗಳು ಪೆಸ್ಟಿಲೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ ಅಂತ್ಯಕಾಲದಲ್ಲಿ ಏನ್ ಬರ್ತಾರೆ ಅಂತಂದ್ರು ಅಂದ್ರೆ ಯೇಸು ಕ್ರಿಸ್ತು ಭಯಂಕರವಾಗಿರುತ್ತೆ ಘೋರ ವ್ಯಾಧಿಗಳು ನೋಡ್ಬೇಕಾದ್ರೆ ಏನ್ರಿ ನಾವು ಏನ್ ಘೋರ ವ್ಯಾಧಿಗಳು ನಾವು ಜಗತ್ತಲ್ಲಿ ನೋಡ್ಬೋದು ಅಂತಂದ್ರೆ ಏನ್ರಿ ನಾವು ಲಾಸ್ಟ್ ಫ್ಯೂ ಇಯರ್ಸ್ ಬಂದಂತಂದ್ರೆ ಅಂತ ಏನ್ರಿ ಘೋರ ವ್ಯಾಧಿಗಳು ಏನ್ರಿ ಅದರ ಎಬೋಲಾ ಅದರ H1N1 ಅದರ ಡೆಂಗ್ಯೂ ಅದರ ಫಸ್ಟ್ ಏನಿತ್ತು ಅಂದ್ರೆ ಮಲೇರಿಯಾ ಸಿಂಪಲ್ ಸಿಂಪಲ್ ಕಾಯಿಲೆಗಳು ತಾಗಿ ಏನಾಗಿದೆ ಅಂದ್ರೆ ಒಂದು ಭಯಂಕರ ಅಂತ ರೀತಿಯಲ್ಲಿ ಏನ್ರಿ ಹೊಸ ಹೊಸ ಕಾಯಿಲೆಗಳು ಏನಂತಾರೆ ಅಲ್ಲಿ ಅಲ್ಲಿ ಉತ್ಪತ್ತಿ ಆಗೋದು ನೋಡ್ತಾರೆ ಅಲ್ವಾ. ಅದಕ್ಕೆ ನೋಡ್ಬೇಕಾದ್ರೆ ಇವು ಏನ್ರಿ ಅಂತ್ಯಕಾಲಕ್ಕೆ ಏನಾಗಿದೆ ಅಲ್ಲಿ ಸೂಚನೆಯಾಗಿದೆ. ಘೋರ ವ್ಯಾಧಿಗಳು ಅಂತ ಹೇಳ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ಇರುತ್ತ ಒಂದು ಕಾಯಿಲೆಗಳು ಏನಂತಾರೆ ಬರ್ತದೆ ಅಂತ ಹೇಳ್ತಾರೆ ಹೊರತು ಅದು ಸ್ಪೆಸಿಫಿಕ್ ಆಗಿ ಇದು ಅಂತ ಮಾಡಲ್ಲ ಕೊಡಲ್ಲ. ಅಂದ್ರೆ ದಿಸ್ ಇಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಟ್ ಒನ್ ಆಫ್ ದ ವೈರಸ್ ಅಟ್ಯಾಕ್ಸ್. ವೈರಸ್ ಗಳ ಮುಖಾಂತರ ಆಗ್ತಾರೆ ಮನುಷ್ಯನ ಒಂದು ಜೀವಿತಗಳಿಗೆ ತೊಂದರೆ ಆಗ್ತದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಇನ್ನೊಂದು ವಚನ ಕೂಡ ಹೋದನ ನೋಡಿ ಹಬಾಕೂಕ್ 3:5 ಹಬಾಕೂಕ್ ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ ಹಬಾಕೂಕ್ 3ನೇ ಅಧ್ಯಾಯ ವಚನ 5 ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ ಆತನ ಹೆಜ್ಜೆ ಜಾಡುಗಳಲ್ಲಿ ಜ್ವರ ಜ್ವಾಲೆಯು ಏಳುತ್ತದೆ. ಜ್ವರ ಆತನ ಹೆಜ್ಜೆ ಜಾಡುಗಳಲ್ಲಿ ಜ್ವರ ಜ್ವಾಲೆ ಏನ್ ಹೇಳ್ತಾರೆ ಏಳುತ್ತವೆ. ಮುಂದೆ ಮುಂದೆ ಏನ್ರಿ ಘೋರ ವ್ಯಾಧಿಗಳು ಕ್ರಿಸ್ತನ ಒಂದು ಏನ್ರಿ ಬರುವಿಕೆಯ ಸಮಯದಲ್ಲಿ ಅದರ ಏನ್ರಿ ಆತನ ಪ್ರಸನ್ನತೆಯ ಒಂದು ಸಮಯದಲ್ಲಿ ಆತನ ಮುಂದೆ ಮುಂದೆ ಏನಾಗ್ತಾರೆ ಅಂತಂದ್ರೆ ಘೋರ ವ್ಯಾಧಿಗಳು ಭಯಂಕರ ಅಂತ ಡೆಡ್ಲಿ ಡಿಸೀಸ್ ಗಳೇನಾಗ್ತದೆ ಬರ್ತದೆ ಅಂತ ಹೇಳ್ತಾರ. ಇವತ್ತ ಲೋಕತ ನೋಡ್ಬೇಕು ಇದೇ ನೋಡೋದು ಅದರ ಫುಲ್ಫಿಲ್ಮೆಂಟ್ ಆಫ್ ದ ಪ್ರೊಫೆಸಿ. ಭಯಂಕರ ಅಂತ ಘೋರ ವ್ಯಾಧಿಗಳು ಏನಾಗ್ತದೆ ಲೋಕದಲ್ಲಿ ಏನಾಗ್ತದೆ ಅಲ್ಲಿ ಅಲ್ಲಿ ಬರ್ತಾ ಇದೆ ಅವ್ನು ಏನು ಏನಪ್ಪಾ ಇದು ಹೇಳ್ತಾರೆ ಅಂತಂದ್ರೆ ಜ್ವರ ಜ್ವಾಲೆಗಳು ಅಂದ್ರೆ ಏನ್ ತರ ಜ್ವರ ರೀ ಅದರ ಈ ಕೊರೋನಾ ವೈರಸ್ ನೋಡ್ಬೇಕಾದ್ರೆ ಏನ್ರಿ ಅದು ಕೂಡ ಒಂಥರ ಜ್ವರನೇ ಅಂದ್ರ ಏನ್ರಿ ಡೆಡ್ಲಿ ಒಂದು ಎಂತ ಸಿಕ್ನೆಸ್ ಇವೆಲ್ಲ ಏನಾಗ್ತಂತೆ ಅಲ್ಲಿ ಅಲ್ಲಿ ಬರ್ತಾರಂತೆ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ 4ನೇ ವಚನ ಓದನ ಇದು ಯಾವ ಒಂದು ಟೈಮ್ ಅಲ್ಲಿ ಆಗ್ತದೆ ಯಾವ ಒಂದು ಸಮಯದಲ್ಲಿ ಅಂತ 4ನೇ ವಚನ ಆತನ ತೇಜಸ್ಸು ಸೂರ್ಯನಂತಿದೆ ಅದರ ಪಕ್ಕಗಳಲ್ಲಿ ಕಿರಣಗಳು ಹರಡುತ್ತಿವೆ ಅದೇ ಆತನ ಶಕ್ತಿ ನಿಧಿ. ಅಲ್ವರ ಸೊ ಅದೇ ಆತನ ಏನ್ರಿ ಶಕ್ತಿ ನಿಧಿ ಅಂದ್ರೆ ಅಂಡ್ ಹಿಸ್ ಬ್ರೈಟ್ನೆಸ್ ವಾಸ್ ಆಸ್ ಅ ಲೈಟ್ ಹಿ ಹ್ಯಾಡ್ ಅ ಹಾರ್ನ್ಸ್ ಕಮಿಂಗ್ ಔಟ್ ಆಫ್ ಹಿಸ್ ಹ್ಯಾಂಡ್ ಅಂಡ್ ದೇರ್ ವಾಸ್ ದ ಹೈಡಿಂಗ್ ಆಫ್ ಹಿಸ್ ಪವರ್.
ಅಂತ ಹೇಳ್ತಾರೆ. ಅದನ್ನ ಸೋದರ ನೋಡ್ಬೇಕು ಕತ್ತಲಿ ಪ್ರೀತಿಯಂತ ಸೋದರ ಸೋರ್ಗಳೇ, ಈ ತರ ನಮ್ಮ ಬೈಬಲ್ ನೋಡಬಂದ್ರೆ ಅನೇಕ ವಚನಗಳು ಏನ್ ಮಾಡೋದು ಇದಕ್ಕೆ ಸಂಬಂಧಪಟ್ಟ ನೋಡ್ಬೋದು. ಅದರ ಅದಕ್ಕೆ ಇವಾಗ ನಮ್ಮದಲ್ಲಿ ನಮ್ಮ ಸೋದರ ಕ್ರಿಸ್ಟೋಫರ್ ಇದ್ದಾರೆ. ಕ್ರಿಸ್ಟೋಫರ್ ಬರ್ದ ನಿಮ್ಮ ಒಂದು ವ್ಯೂಸ್ ಇದ್ರ ಬಗ್ಗೆ ಹೇಳ್ತೀರಾ ನೀವು? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿ ನಾಮದಲ್ಲಿ ನಿಮಗೆ ಸ್ತೋತ್ರ ವಂದನೆಗಳನ್ನ ಹೇಳ್ಕೊಳ್ತೇನೆ. ಸೊ ಈ ದಿನದಲ್ಲಿ ಕೂಡ ತಂದೆಯ ದೇವರು ವಿಶೇಷವಾದ ಒಂದು ಕೂಟದಲ್ಲಿ ನಮ್ಮನ್ನೆಲ್ಲರ ಒಂದುಗೂಡಿಸಿದ್ದಾರೆ. ಸೊ ಈ ಕೂಟದಲ್ಲಿ ನಮ್ಗೆ ಹಲವಾರು ಪ್ರಶ್ನೆಗಳಿಗೆ ನಮ್ಗೆ ಈ ದಿನ ಕೂಡ ನಾವು ವೇದ ವಚನದ ಮುಖಾಂತರ ಕೂಡ ನಾವು ಉತ್ತರಗಳನ್ನ ಕೂಡ ನಾವು ನೋಡೋಣ. ಸೊ ಮೊದಲನೇ ಪ್ರಶ್ನೆಯಾಗಿ ನಾವು ನೋಡ್ತಾ ಇರೋದು ಏನಂದ್ರೆ, ಕೊರೋನಾ ವೈರಸ್ ಬಂದು ಬೈಬಲ್ ಅಲ್ಲಿ ಮೆನ್ಷನ್ ಆಗಿದ್ಯಾ ಎಂಬುದಾಗಿ ಒಂದು ಪ್ರಶ್ನೆ ಬಂದು ಎಲ್ಲರಿಗೂ ಬರ್ತಾ ಇದೆ. ಹಲವಾರು ನಮ್ಮ ಸಹೋದರ ಸಹೋದರಿ ಕೂಡ ಕೇಳ್ತಾರೆ ಇದ್ರ ಬಗ್ಗೆ ಬೈಬಲ್ ಅಲ್ಲಿ ಬರ್ದಿದ್ಯಾ ಅಂತ ಕೂಡ ಎಲ್ಲರಿಗೂ ಒಂದು ಪ್ರಶ್ನೆ. ಅದೇ ಬ್ರದರ್ ಹಲವಾರು ವಚನಗಳನ್ನ ಕೋಟ್ ಮಾಡಿದ್ರು ನಮ್ಮ ಬ್ರದರ್ ರಾಜು ಅವರು, ಅಂದ್ರೆ ಮತ್ತಾಯ 24ನೇ ದಿನದಲ್ಲಿ 7ನೇ ವಚನದಲ್ಲಿ ಕೂಡ ದೇವರು ಈ ಲೋಕದ ಅಂತ್ಯದ ಬಗ್ಗೆ ಹೇಳ್ಬೇಕಾದ್ರೆ, ಏ ಸಮೇತ ತನ್ನ ಸೀಸರು ಕೇಳ್ಬೇಕಾದ್ರೆ ಈ ಲೋಕವು ಅಂತ್ಯ ಯಾವಾಗ ಅಂತ್ಯ ಆಗುತ್ತೆ ಮತ್ತೆ ಹೇಗೆ ಅಂತ ಕೇಳ್ಬೇಕಾದ್ರೆ ಯೇಸು ಸ್ವಾಮಿ ಈ ಲೋಕದ ಅಂತ್ಯದ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ. ಅದೇ ಈ ಲೋಕ ಹೆಂಗೆ ಅಂತ್ಯ ಆಗುತ್ತೆ ಅಂದ್ರೆ, ಯುದ್ಧಗಳು ಬರಗಳು ಮತ್ತು ಘೋರವಾದ ರೋಗಗಳಿಂದ ದೇವರು ಈ ಲೋಕನ ನಾಶನ ಮಾಡ್ತಾರೆ ಎಂಬುದಾಗಿ ಹಲವಾರು ವಚನಗಳನ್ನ ಏನ್ ಮಾಡಿದ್ರು ಬದಲು ತೋರಿಸಿದ್ರು. ಇನ್ನು ಕೂಡ ದೇವರು ಉಪಯೋಗ ಮಾಡುವಂತ ಒಂದು ಆಯುಧಗಳು ಏನಂತ ನೋಡೋದಾದ್ರೆ, ಈ ಲೋಕವನ್ನು ನಾಶನ ಮಾಡೋದಕ್ಕೆ ದೇವರು ಉಪಯೋಗ ಮಾಡುವಂತ ಆಯುಧಗಳು ಏನಂತ ನಾವು ನೋಡ್ಬೇಕಾದ್ರೆ, ಎಸೆಕೆಲ್ ಅಲ್ಲಿ ಕೂಡ ನಾವು ಓದ್ಬೋದು. ಎಸೆಕೆಲ್ ಅಲ್ಲಿ ದೇವರು ಇಸ್ರಾಯೇಲ್ ಜನರನ್ನ ನಾಶನ ಮಾಡೋದಕ್ಕೆ ಯಾವ ಒಂದು ರೀತಿ ಯಾವ ಒಂದು ಆಯುಧಗಳನ್ನ ದೇವರು ತಗೊಂಡ್ರು ಅಂತ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. ಯಾರಾದ್ರೊಬ್ಬರು ಓದನ ಎಸೆಕೆಲ 6ನೇದಲ್ಲಿ 12ನೇ ವಾಕ್ಯವನ್ನ ಕೂಡ ನಾವು ಓದನ. ಎಸೆಕೆಲ 6:12 ವಾಕ್ಯ, ದೂರದಲ್ಲಿರುವವನು ವ್ಯಾಧಿಯಿಂದ ಸಾಯುವನು, ಹತ್ತಿರದಲ್ಲಿರುವವನು ಖಡ್ಗದಿಂದ ಸಾಯುವನು, ತಪ್ಪಿಸಿಕೊಂಡು ಉಳಿದವನು ಕ್ಷಾಮದಿಂದ ಸಾಯುವನು, ಅಂತೂ ನಾನು ಅವರ ಮೇಲೆ ಇಟ್ಟಿರುವ ರೋಷವನ್ನು ತೀರಿಸಿ ಬಿಡುವೆನು. ದೇವರು ಇಸ್ರಾಯೇಲ್ ಜನರನ್ನ ನಾಶನ ಮಾಡಿದ ಹೆಂಗೆ ಅಂತ ನೋಡ್ಬೇಕಂದ್ರೆ, ಇದೇ ತರ ದೇವ್ರು ಏನ್ ಮಾಡಿದ್ರು ನಾಶನ ಮಾಡಿದ್ರು. ಅದೇ ಕೊರೋನಾ ವೈರಸ್ ಬಗ್ಗೆ ಬೈಬಲ್ ಅಲ್ಲಿ ನೇರಾಗಿ ಏನಾಗಿಲ್ಲ, ಎಲ್ಲೂ ಬರ್ದಿಲ್ಲ. ಕೊರೋನಾ ವೈರಸ್ ಅಂತ ಹೆಸರು ಏನ್ ಮಾಡಿಲ್ಲ ಬೈಬಲ್ ಅಲ್ಲಿ ಕೊಟ್ಟಿಲ್ಲ. ಆದ್ರೆ ಹಲವಾರು ವಿಧವಾದ ರೋಗಗಳೇನಾಗುತ್ತೆ ಬರ್ತದೆ ಎಂಬುದಾಗಿ ಬೈಬಲ್ ಅಲ್ಲಿ ಹಲವಾರು ಕಡೆ ಬರ್ದಿದೆ. ಅದೇ ಎಸೆಕೆಲ್ ಅಲ್ಲಿ ಕೂಡ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ದೂರದಲ್ಲಿ ಇರೋನು ರೋಗದಿಂದ ಏನಾಗ್ತಾನೆ ಸಾಯ್ತಾನೆ ಅಂತ ಕೂಡ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಇನ್ನೊಂದು ಅದೇ ಎಸೆಕೆಲ 7ನೇದಲ್ಲಿ ಕೂಡ 15ನೇ ವಾಕ್ಯವನ್ನ ಕೂಡ ನಾವು ಓದನ. ಎಸೆಕೆಲ 7:15 ವಾಕ್ಯ ಕೂಡ ನಾವು ಓದಿ. ಊರ ಹೊರಗೆ ಖಡ್ಗ, ಊರೊಳಗೆ ವ್ಯಾಧಿ ಕ್ಷಾಮಗಳು, ಹೊರಗಿರುವವರು ಖಡ್ಗದಿಂದ ಸಾಯುವರು, ಒಳಗಿರುವವರು ವ್ಯಾಧಿ ಕ್ಷಾಮಗಳಿಗೆ ತುತ್ತಾಗುವರು. ನೋಡಿದ್ರ ಇಲ್ಲಿ ಕೂಡ ನಾವು ನೋಡ್ತೀವಿ, ಊರಲ್ಲಿ ಇರೋರಿಗೆ ಏನಾಗುತ್ತೆ ಖಡ್ಗವು ಬರುತ್ತೆ. ಆಮ ಊರಿನೊಳಗೆ ಇರೋರಿಗೆ ಏನ್ ಬರುತ್ತೆ ಅಂದ್ರೆ ಅವ್ರಿಗೆ ಹಲವಾರು ವಿಧವಾದ ನಾನಾ ವಿಧವಾದ ವ್ಯಾಧಿಗಳು ನಾವು ಕೂಡ ನೋಡ್ತಾ ಇದೀವಿ. ಕೆಲವು ಕಾಲಕ್ಕೆ ಮುಂಚಿಂದ ನಾವು ನೋಡ್ಬೇಕಂದ್ರೆ ಹಲವಾರು ವಿಧವಾದ ವೈರಸ್ಗಳಿಂದ ಮನುಷ್ಯರು ಸಾಯ್ತಾರನ್ನ ನಾವು ಏನ್ ಮಾಡ್ತಾ ಇದೀವಿ ನೋಡ್ತಾ ಇದ್ವಿ. ಅದೇ ಬ್ರದರ್ ತಿಳಿಸಿದ್ರು ಎಂತ ವೈರಸ್ಗಳು ಬಂತಂದ್ರೆ, ಎಬೋಲಾ ಅಂತ ಒಂದು ವೈರಸ್ ಬಂದಿತ್ತು, ಆನಂತರ H1N1 ಬಂತು, ಆನಂತರ ಡೆಂಗು, ಆನಂತರ ನೋಡಬೇಕಾದ್ರೆ ಸಮೀಪದಲ್ಲಿ ಕೂಡ ನಾವು ನೋಡಬೇಕಾದ್ರೆ ಸಾರ್ಸ್ ವೈರಸ್ ಕೂಡ ಬಂದಿತ್ತು. ಇವಾಗ ಈ ಕೊರೋನಾ ವೈರಸ್ ಎಂಬುದು ತುಂಬಾ ಎಲ್ಲಾ ದೇಶವನ್ನ ಏನ್ ಮಾಡ್ತಾ ಇದೆ ಎಫೆಕ್ಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಆದ್ರಿಂದ ಬೈಬಲ್ ಅಲ್ಲಿ ಹಲವಾರು ಕಡೆ ಹೇಳಲ್ಪಟ್ಟಿದೆ ಈ ಲೋಕದ ಅಂತ್ಯದಲ್ಲಿ ದೇವರು ಇಂತಹ ವೈರಸ್ ಮುಖಾಂತರ ಕೂಡ ಈ ದೇವರು ಲೋಕವನ್ನ ನಾಶನ ಮಾಡೋದಕ್ಕೆ ದೇವರು ಈ ಇಂತಹ ವೈರಸ್ನ ಕೂಡ ಏನ್ ಮಾಡ್ತಾರಂತೆ ಕಲಿಸ್ತಾರೆ ಎಂಬುದಾಗಿ ಇಲ್ಲಿ ವಚನಗಳನ್ನ ನಾವು ಏನ್ ಮಾಡಿದೀವಿ ನೋಡಿದೀವಿ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಿ ನಾವು ಬುದ್ಧ ರಾಜ್ ಅವರು ಮುಂದುವರಿಸ್ಬೇಕಂತ ಕೇಳ್ಕೊಳ್ತೀವಿ.
ಥ್ಯಾಂಕ್ ಯು ಬ್ರದರ್. ಸೊ ಕರ್ತನಲ್ಲಿಪ್ಪಿರಿಕೆ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕಾದ್ರೆ ನಮಗೆ ಮೊದಲನೇ ಪ್ರಶ್ನೆಗೆ ನಮ್ಗೆ ಏನಾಯ್ತು ಅಂದ್ರೆ ಒಂದು ನಮ್ಮ ಉತ್ತರ ನೋಡಿದ್ರೆ ಏನಪ್ಪ ನೋಡಿದ್ರೆ ಉತ್ತರ ಅಂತಂದ್ರೆ ಈ ಕೊರೋನಾ ವೈರಸ್ ಸತ್ಯವೇದಲ್ಲಿದೆ ಅಂತಂದ್ರೆ ಇದಕ್ಕೆ ಡೈರೆಕ್ಟ್ ರೆಫರೆನ್ಸ್ ಏನಿಲ್ಲ, ಇಲ್ಲ ಕೊರೋನಾ ವೈರಸ್ ಅಂತ ಹೆಸರು ಏನಾಗಿಲ್ಲ ಇಲ್ಲ. ಆದ್ರೆ ಬೈಬಲ್ ಏನಾಗಿದೆ ಅಂದ್ರೆ ಇವೆಲ್ಲ ಒಂದು ಘೋರ ವ್ಯಾಧಿಗಳು, ಜ್ವರಗಳು, ಕಾಯಿಲೆಗಳು ಇವೆಲ್ಲ ಅಂತ್ಯಕಾಲದಲ್ಲಿ ಬರ್ತಂತೆ ಸ್ಪಷ್ಟವಾಗಿ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. ಅದನ್ನ ನೋಡ್ಬೇಕಾದ್ರೆ ಇವೆಲ್ಲ ಏನಾಗ್ತದೆ, ಹಾಗೆ ಆಗ್ತದೆ. ಹಂಗಿರ್ಬೇಕಾದ್ರೆ ಇವಾಗ ನಾವು ಇದರಿಂದ ದೇವ್ರ ಯೋಜನೆಗೆ ಏನ್ ಸಂಬಂಧ ಅಂತ ಎರಡನೇ ಪ್ರಶ್ನೆಗೆ ನಾವ್ ಏನ್ ಮಾಡೋಣ ಹೋಗೋಣ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಫಸ್ಟ್ ಒಂದು ಪ್ರಶ್ನೆ ಇರಂತ ಒಂದು ಉತ್ತರ ಏನಾಗಿದೆ ಅಂದ್ರೆ ಸೆಕೆಂಡ್ ಪ್ರಶ್ನೆಗೆ ಏನಾಗಿದೆ ಒಂದು ಲಿಂಕ್ ಆಗಿದೆ. ಅದೇ ನೋಡ್ಬೇಕಾದ್ರೆ ಇದರಿಂದ ದೇವ್ರ ಯೋಜನೆಗೆ ಸಂಬಂಧ ಆಗಿದೆ, ದೇವ್ರು ಏನಕ್ ಮಾಡ್ತಾ ಇದಾರೆ, ಏನಿದೆ ದೇವ್ರ ಯೋಜನೆ ಏನಿದೆ, ಇದು ಯಾಕೆ ದೇವ್ರು ಹಿಂಗ್ ಮಾಡ್ತಾ ಇದಾರೆ ಪ್ರಶ್ನೆಗೆ ನಾವೇ ನೋಡ್ಬೇಕು ಉತ್ತರ ನೋಡೋಣ. ಯಾಕಂದ್ರೆ ಇವಾಗ ತಾನೇ ನಮ್ಮ ಬ್ರದರ್ ಕೂಡ ಹೇಳಿದ್ರು ಏನಂತಂದ್ರೆ ಇದು ದೇವ್ರ ಏನ್ ಮಾಡ್ತಾ ಇದಾರೆ, ಇದನ್ನ ಮಾಡ್ತಾ ಇದಾರೆ ಅದರ ಸೊ ನೋಡ್ಬೇಕಾದ್ರೆ ಈ ಅಂತ್ಯಕಾಲದಲ್ಲಿ ಈ ಲೋಕನ ಒಂದು ವಿನಾಶ ಮಾಡೋದಕ್ಕೆ ಅಂದ್ರೆ ಲೋಕನ ನಾಶ ಮಾಡಿ ತನ್ನ ಒಂದು ರಾಜ್ಯ ಪೂರ್ವ ಕಣ್ಣು ಕಾಣಿಸುತ್ತೆ ಸ್ಥಾಪನೆ ಮಾಡಕ್ಕೆ ದೇವ್ರ ಮಾಡ್ತಾ ಇದಾರೆ ಅಂತ ನಾವೇನ್ ಮಾಡಿದ್ರೆ ನಾವು ನೋಡಿದ್ರೆ ಅದರ ಸದ್ಯಕ್ಕೆ ಇದರಿಂದ ದೇವರ ಯೋಜನೆ ಏನು, ವಾಟ್ ಡಸ್ ದಿಸ್ ಪ್ಯಾಂಡಮಿಕ್ ಸಿಗ್ನಿಫೈ ಇನ್ ಗಾಡ್ಸ್ ಪ್ಲಾನ್. ದೇವರ ಯೋಜನೆಯಲ್ಲಿ ಈ ಒಂದು ಘೋರ ವ್ಯಾಧಿಗಳು ಯಾವ ಒಂದು ಎಂತರ ಇದನ್ನ ಸೂಚನೆ ಮಾಡ್ತದೆ, ಯಾವ ಒಂದು ಮಹತ್ವ ಏನಾಗಿದೆ ಇದರಲ್ಲಿ ಇದರಲ್ಲಿದೆ ಅಂತ ಅಂತಂದ್ರ ಅದಕ್ಕೆ ನೋಡ್ರಿ ಯೆರೆಮೀಯದಲ್ಲಿ 25ನೇ ಅಧ್ಯಾಯದಲ್ಲಿ ಯೆರೆಮೀಯ 25ನೇ ಅಧ್ಯಾಯದಲ್ಲಿ ನಾವು 29ರಿಂದ ಹೇಳಿದ್ವಿ 33ನೇ ವಚನದವರೆಗೂ ನಾವು ಓದೋದಾದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಘೋರ ವ್ಯಾಧಿಗಳನ್ನ ದೇವರು ಅನುಮತಿ ಮಾಡೋದ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಯೆರೆಮೀಯ 29ನೇ ಅಧ್ಯಾಯ 29ರಿಂದ 33 ನನ್ನ ಹೆಸರುಗೊಂಡಿರುವ ಪಟ್ಟಣದಲ್ಲಿ ಬಾಧಿಸಲು ಪ್ರಾರಂಭಿಸುತ್ತೇನೆ, ನೀವು ಆ ದಂಡನೆಗೆ ತಪ್ಪಿಸಿಕೊಂಡಿರೋ ಆಗುವುದೇ ಇಲ್ಲ, ಖಡ್ಗವೇ ಭೂ ನಿವಾಸಿಗಳನ್ನೆಲ್ಲ ಸಂಹರಿಸುವುದಕ್ಕೆ ಬಾ ಎಂದು ಕೂಗುವೆನು, ಇದು ಸೇನಾಧೀಶ್ವರನಾದ ಯೆಹೋವನೆಂಬ ನನ್ನ ನುಡಿ. ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕ್ರೆ ಅಂದ್ರೆ ಸೇನಾಧೀಶ್ವರನಾಗಿದಂತ ಏನಂದ್ರೆ ಯೆಹೋವನ ನುಡಿ ಅಂದ್ರೆ ದೇವ್ರು ಹೇಳ್ತಾರೆ ಅಂತಂದ್ರೆ ಖಡ್ಗವನ್ನು ಏನ್ ಮಾಡ್ತೀನಿ ನಾನು ಬರ ಮಾಡ್ತೀನಿ, ನನ್ನ ಹೆಸರು ಇಟ್ಟಿರೋಂತ ಒಂದು ನಗರದ ಮೇಲೆ ಏನ್ ಮಾಡ್ತೀನಿ ಬರ ಮಾಡ್ತೀನಿ ಅಂತ. ಅದಕ್ಕೆ ನೋಡ್ಬೇಕ್ರೆ ಈ ವೈರಸ್ ಎಲ್ಲ ಮುಖ್ಯವಾಗಿ ಯಾರಿಗೊಂದು ಅಫೆಕ್ಟ್ ಆಗಿದೆ ಅಂತ ನೋಡ್ಬೇಕ್ರೆ ಯಾವ ರಾಜ್ಯಕ್ಕೆ ಅಫೆಕ್ಟ್ ಆಗಿದೆ ಅಂತ ನೋಡ್ಬೇಕ್ರೆ ವೆಸ್ಟರ್ನ್ ಕಂಟ್ರೀಸ್, ಈ ಒಂದು ಕ್ರಿಶ್ಚಿಯನ್ಡಮ್ ಅಂದ್ರೆ ಕ್ರೈಸ್ತನ ಒಂದು ರಾಜ್ಯ ಅಂತಂದ್ಬಿಟ್ಟು ಹೆಸರಿಟ್ಕೊಂಡಿರೋಂತ ಎಲ್ಲಾ ಕ್ರೈಸ್ತ ರಾಜ್ಯಗಳಿಗೆ ಏನಾಗಿರೋದು ಅಲ್ಲಿ ಮುಖ್ಯವಾಗಿ ಏನಾಗಿದೆ ಅಲ್ಲಿ ಎಫೆಕ್ಟ್ ಆಗಿದೆ. ಅದಕ್ಕೆ ಹೇಳ್ತಾರೆ ಬೈಬಲ್ ನಲ್ಲಿ ಹೇಳ್ರಿ, ಫಾರ್ ಲೋ ಐ ಬಿಗಿನ್ ಟು ಬ್ರಿಂಗ್ ಈವಿಲ್ ಆನ್ ದ ಸಿಟಿ ವಿಚ್ ಇಸ್ ಕಾಲ್ಡ್ ಬೈ ಮೈ ನೇಮ್. ನಾವೆಲ್ಲ ಕ್ರಿಶ್ಚಿಯನ್ಸ್, ನಾವು ಕ್ರಿಶ್ಚಿಯನ್ ರಾಜ್ಯಗಳು ಅಂತ ಹೇಳ್ಕೊಳ್ತಾ ಯುರೋಪ್, ಅಮೆರಿಕ, ಆಸ್ಟ್ರೇಲಿಯಾ, ಈ ಒಂದು ಜಾಗದಲ್ಲಿ ಏನಾಗಿರೋದು ಅಂದ್ರೆ ಭಯಂಕರ ಎಫೆಕ್ಟ್ ಏನಾಗಿರೋದು ಅಲ್ಲಾಗಿದೆ. ಅದೇ ನೋಡ್ಬೇಕು ಗೋಲ್ಡ್ ನೋಡ್ಬೇಕ್ರೆ ಹೈಯೆಸ್ಟ್ ಎಂದೇ ಈ ಒಂದು ವೈರಸ್ ಇನ್ಫೆಕ್ಟ್ ಆಗಿರೋದಿಲ್ಲಪ್ಪ ಅಂದ್ರೆ ಅಮೆರಿಕಲ್ಲಿ. ಯಾಕೆ ಅಂತಂದ್ರೆ ನೋಡಿ ಹೇಳ್ತಾರೆ ಎಟ್ ಶಲ್ ನಾಟ್ ಬಿ ಅನ್ಪನಿಶ್ಡ್ ಅಂದ್ರ ಯು ಶಲ್ ನಾಟ್ ಬಿ ಅನ್ಪನಿಶ್ಡ್. ದೇವ್ರು ಏನ್ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ ಅಂದ್ರ ಅದೇ ನೋಡಿ 30ನೇ ವಚನ. ಹಿಂದಿರಲು ನೀನು ಪ್ರವಾದಿಸುತ್ತಾ ಈ ಮಾತುಗಳನ್ನೆಲ್ಲ ಅವರಿಗೆ ಹೇಳು, ಯೆಹೋವನು ಉನ್ನತ ಲೋಕದಿಂದ ಗರ್ಜಿಸುವನು, ತನ್ನ ಘನ ನಿವಾಸದಿಂದ ದನಿಗೈಯುವನು, ಆತನು ಗಟ್ಟಿಯಾಗಿ ಗರ್ಜಿಸಿ ತನ್ನ ಹುಲ್ಗಾವಲಿನ ಮಂದಿಯನ್ನು ಬೆದರಿಸುವನು, ದ್ರಾಕ್ಷಿಯ ಹಣ್ಣನ್ನು ತುದಿಯುವವರು ಕೂಗಾಡುವಂತೆ ಭೂನಿವಾಸಿಗಳೆಲ್ಲರಿಗೂ ಭಯಂಕರವಾಗಿ ಕೂಗುವನು. ನೋಡ್ರ ಅದೇ ಮಾಡ್ತಾರೆ ದೇವ್ರೇನ್ ಮಾಡ್ತಾರೆ ಗರ್ಜಿಸ್ತಾರೆ ಅಂತ ಹೇಳ್ತಾರೆ. ಯೆಹೋವಾ ಶಲ್ ರೋರ್ ಫ್ರಮ್ ಜಯಾನ್ ಅಂತ ಏನ್ ಮಾಡ್ತಾರೆ ಯೋಗದಲ್ಲಿ ಇನ್ನೊಂದ್ ಕಡೆ ಹೇಳ್ತಾ ಇದ್ರು. ಅಂದ್ರೆ ಸಿಂಹ ಒಂದು ಗರ್ಜನೆ ಮಾಡೋ ರೀತಿಲಿ ದೇವ್ರೇನ್ ಮಾಡ್ತಾರೆ ತನ್ನ ಒಂದು ಪವರ್ ಏನ್ ಮಾಡ್ತಾ ಇದ್ರೆ ಜನಗಳಿಗೆ ನೋಡ್ಸೋದಿಕ್ಕೋಸ್ ಏನ್ ಮಾಡ್ತಾರೆ ಗರ್ಜನೆ ಏನ್ ಮಾಡ್ತಾರೆ ಕೊಡ್ತಾರೆ. ಅಂದ್ರೆ ಈ ಒಂದು ಭಯಂಕರವಾಗಿರಂತ ಒಂದು ಏನಂದ್ರೆ ಒಂದು ಭಯಾನಕ ಅಂದ್ರೆ ಜನಗಳಿಗೆ ಭಯ ಬರೋ ರೀತಿಯಲ್ಲಿ ಏನ್ ಮಾಡ್ತಾರೆ ಒಂದು ಭಾವನೆ ಉಂಟು ಮಾಡೋಕೆ ಮಾಡ್ತಾರೆ. ಏನಕ್ ಮಾಡ್ತಾರೆ ಅಂತ ನಮ್ ಮುಂದಕ್ಕೆ ಸ್ಟಡೀಸ್ ಅಲ್ಲಿ ನೋಡೋಣ. ಅಂದ್ರ ಅದಕ್ಕೆ ವಚನ ಮುಂದಕ್ಕೆ ಹೋದ ಹಂಗೆ ಶಬ್ದವು ಭೂಮಿಯ ಕಟ್ಟ ಕಡೆಯವರೆಗೆ ವ್ಯಾಪಿಸುವುದು, ಯಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ, ನರ ಜನ್ಮದವರೆಲ್ಲರ ಸಂಗಡ ನ್ಯಾಯಕ್ಕೆ ನಿಲ್ಲುವನು. ನೋಡ್ರ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ದೇವ್ರ ಇಂಥ ಟೈಮ್ ಅಲ್ಲಿ ಜನಗಳ ಏನ್ರಿ ಸಂಗಡ ಏನಕ್ಕೆ ನಿಲ್ತಾರೆ ಅಂದ್ರೆ ನ್ಯಾಯಕ್ಕಾಗಿ ನಿಲ್ತಾರೆ. ಯಾಕಂದ್ರೆ ಇವಾಗ ಇರೋಂತ ಸಂದರ್ಭದಲ್ಲಿ ಲೋಕದಲ್ಲಿ ಯೇಸು ಕ್ರಿಸ್ತ ಹೇಳೋ ರೀತಿಯಲ್ಲಿ ನಾನು ತಿರ್ಗಾ ಬರ್ಬೇಕಾದ್ರೆ ಲೋಕದಲ್ಲಿ ವಿಶ್ವಾಸ ಕಾಣ್ತೀನೋ ಅಂತ ಅಂದ್ಬಿಟ್ಟು ಏನ್ರಿ ಯೋಹಾನದ ಪ್ರಶ್ನೆ ಆಗಿದ್ರು. ಅದರ ಬಿಹೋಳ್ದ ಸನ್ ಆಫ್ ಮ್ಯಾನ್ ಕಮ್ಸ್ ಶಲ್ ಹೀ ಫೈಂಡ್ ಫೇತ್ ಆನ್ ಅರ್ತ್ ಅಂತಂತಂತಾರೆ. ಅಂದ್ರೆ ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಏನಾಗ್ತಾರೆ ಅಂದ್ರೆ ವಿಶ್ವಾಸ ಇರ್ತಾರ ಅಂದ್ರೆ ಲೋಕದಲ್ಲಿ ಅನ್ಯಾಯ ನೀತಿ
ಅವಿಶ್ವಾಸ ಅಷ್ಟೊಂದು ಮಿತಿಯಾಗಿ ಹೋಗೋದ್ರಿಂದ ದೇವರು ನೀತಿ ನ್ಯಾಯಕ್ಕಾಗಿ ಏನ್ ಮಾಡ್ತಾರೆ ನಿಲ್ತಾರೆ ಅಂತ ಹೇಳ್ತಾರಲ್ಲ ಹೆಂಗೆ ನೋಡಿ ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು ಇದು ಯಹೋವನ ನುಡಿ ಸೇನಾಧೀಶ್ವರನಾದ ಯಹೋವನ ಇಂತೆನ್ನುತ್ತಾನೆ ಆಹಾ ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟಕಡೆಯಿಂದ ಎದ್ದು ಬರುವುದು ನೋಡ್ರ ಹೆಂಗ ಇದು ಸ್ಪ್ರೆಡ್ ಆಗ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಇದು ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರಲ್ವಂತೆ ಅದರ ನನ್ನ ಹೆಸರಿಟ್ಟಂತ ಜನಾಂಗದಿಂದ ಅದರ ಅಲ್ಲಿಗೇನಾಗ್ತಾರೆ ಎಫೆಕ್ಟ್ ಆಗ್ತಾರೆ ಅದು ಮಾತ್ರ ಅಲ್ಲ ಜನಾಂಗದಿಂದ ಜನಾಂಗಕ್ಕೆ ರಾಜ್ಯದಿಂದ ರಾಜ್ಯಕ್ಕೆ ಏನಾಗ್ತದೆ ಇದು ಹಾಗೆ ಹರಡ್ತಾ ಹೋಗ್ತದೆ ಹೆಂಗೆ ಅಂದ್ರೆ ದೊಡ್ಡ ಬಿರುಗಾಳಿ ಹೆಂಗಿದೆ ದೊಡ್ಡ ಬಿರುಗಾಳಿ ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟಕಡೆಯಿಂದ ಎದ್ದು ಬರುವುದು ಆ ದಿನದಲ್ಲಿ ಯಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಬಿದ್ದಿರುವರು ಏನ್ರೆ ಯಹೋವನಿಂದ ಹತರಾದವರು ಅಂದ್ರೆ ಏನ್ರೆ ಇದು ಹತರಾದವರು ಯಾರಪ್ಪ ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ ದೇವರಿಂದ ಹತರಾದವರು ಅವರ ಏನ್ ನೋಡ್ಬೇಕಾದ್ರೆ ಹೇಳ್ತಾರೆ ಅಂತಂದ್ರೆ ಏನ್ರಿ ಎಲ್ಲಾ ಕಡೆನಾಗಿರ್ತಾರೆ ಅಲ್ಲಿ ಬಿದ್ದಿರ್ತಾರೆ ಅಂತಂದ್ರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇದೇನಾಗ್ತಾರಂತ ಹಂಗೆ ಬಿರುಗಾಳಿ ತರ ಅಲ್ಲ ಅದೇ ನೋಡ್ಬೇಕು ಇವಾಗ ನಾವು ಇನ್ಫೆಕ್ಷನ್ ಹೆಂಗ್ ನೋಡ್ತಾ ಇದ್ದಾರೆ ಏನ್ರಿ ಒಂದೇ ಏರಲ್ಲಿ ಒಂದು ವೈರಸ್ ಹಂಗೆ ಹಾಕದೆ ಅಲ್ಲಿ ಸ್ಪ್ರೆಡ್ ಆಗೋದು ನೋಡ್ತಾ ಇದ್ರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಆ ಒಂದು ಪ್ರಾಫಸಿ ಅದಕ್ಕೆ ನೋಡ್ಬೇಕ್ರೆ ದೇವರು ಒಂದು ಏನ್ರಿ ಒಂದು ಯೋಜನೆಯಲ್ಲಿ ಇದು ಏನಪ್ಪ ಸಿಗ್ನಿಫೈ ಮಾಡ್ತದೆ ಅಂತ ನೋಡ್ಬೇಕ್ರೆ ಕರ್ತಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ದೇವ್ರ ಯೋಜನೆಯಲ್ಲಿ ದೇವರು ತನ್ನ ಒಂದು ಏನ್ರಿ ಭೂಲೋಕದಲ್ಲಿ ತನ್ನ ರಾಜ್ಯನ ಸ್ಥಾಪನೆ ಮಾಡೋದಿಕ್ಕೆ ಅದರ ಜನಗಳತ್ತ ನೀತಿ ನ್ಯಾಯನ ಕೇಳೋದಿಕ್ಕೋಸ್ಕರ ಏನಪ್ಪ ಮಾಡ್ತಾ ಇದ್ರೆ ಅಂತ ನೋಡ್ತೀನಿ ಅಂತಂದ್ರೆ ಈ ಒಂದು ಕಾರ್ಯಗಳನ್ನ ಮಾಡ್ತಾ ಏನ್ ಮಾಡುದ್ ನಾವು ನೋಡ್ಬೋದು ಅದರ ಅದರಿಂದ ನೋಡ್ಬೇಕಂದ್ರೆ ಏನ್ರಿ ಇದು ನಮ್ಮ ಎರಡನೇ ಪ್ರಶ್ನೆ ಅದರ ಈ ಎರಡನೇ ಪ್ರಶ್ನೆಗೆ ನಮ್ಮ ಕ್ರಿಸ್ಟೋಫರ್ ಬ್ರದರ್ ನಿಮ್ಮ ವ್ಯೂ ಏನಾರ ಹೇಳಿ ಶೇರ್ ಮಾಡ್ತೀರಾ ಕ್ರಿಸ್ಟೋಫರ್ ಮ್ಯೂಟ್ ಆಗಿದೆ ನೋಡಿ ರಜು ಓಕೆ ನಿಮ್ ವ್ಯೂಸ್ ಏನಾರ ಶೇರ್ ಮಾಡ್ತೀರಾ ಎರಡನೇ ಕ್ವೆಶನ್ಸ್ ಹೌದು ಸೆಕೆಂಡ್ ಕ್ವೆಶನ್ ಓಕೆ ಅಂದ್ರೆ ವಾಟ್ ಡಸ್ ದಿಸ್ ಪ್ಯಾಂಡಮಿಕ್ ಸಿಗ್ನಿಫೈ ಇನ್ ಗಾಡ್ಸ್ ಪ್ಲಾನ್ ಅಂದ್ರೆ ದೇವರ ಒಂದು ಯೋಜನೆಯಲ್ಲಿ ಇವಾಗ ನಡೀತಾ ಇರುವ ಈ ಒಂದು ಕೊರೋನಾ ವೈರಸ್ ಏನ್ ಅದು ತೋರಿಸ್ತಾ ಇದೆ ಎಂಬುದಾಗಿ ಈ ಒಂದು ಪ್ರಶ್ನೆ ಇವಾಗ ಅಂದ್ರೆ ದೇವರು ಬಂದು ಅದೇ ನಾವು ಮುಂದೆ ಇದ್ರ ನಾವು ನೋಡಿದ್ದೋ ದೇವರು ಈ ಎರಡನೇ ಲೋಕವನ್ನು ಏನ್ ಮಾಡ್ತಾರೆ ನಾಶನ ಮಾಡ್ತಾರೆ ಅದೇ ನಾವು ಮೂರು ಲೋಕ ಪಾಠದಲ್ಲಿ ಕೂಡ ತಿಳಿದೀವಿ ದೇವರ ಯೋಜನೆಯಲ್ಲಿ ಮೊದಲನೇ ಲೋಕವನ್ನ ದೇವರು ನಾಶನ ಮಾಡಿದ್ರು ಅದಕ್ಕೆ ದೇವರು ಯೂಸ್ ಮಾಡಿದ್ವಿ ಏನ್ ಅದು ಏನ್ ಯಾವ್ದ್ರಿಂದ ದೇವರು ಮೊದಲನೇ ಲೋಕನ ನಾಶನ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಮಲೆಯಿಂದ ಏನ್ ಮಾಡಿದ್ರು ಅದನ್ನ ನಾಶನ ಮಾಡಿದ್ರು ಆದ್ರೆ ಎರಡನೇ ಲೋಕದ ಒಂದು ನಾಶನ ನೋಡೋದಾದ್ರೆ ದೇವರು ಬಂದು ಬರೀ ಮಲೆಯಿಂದ ಮಾತ್ರ ಅಲ್ಲ ನಾಲ್ಕು ವಿಧವಾದ ನಾಶನಗಳನ್ನ ದೇವ್ರು ಏನ್ ಮಾಡ್ತಾರೆ ತರ್ತಾರೆ ಎಂಬುದಾಗಿ ನಾವು ಮುಂಚೆ ಮತ್ತೆ 24ರಲ್ಲಿ 7ನೇ ವಚನದಲ್ಲಿ ನಾವು ನೋಡಿದ್ದು ದೇವರು ಬಂದು ಈ ಲೋಕವನ್ನ ಹೇಗೆ ನಾಶನ ಮಾಡ್ತಾರೆ ಯಾವ ವಿಧವಾಗಿ ನಾಶನಗಳು ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಬೇರೆಯವ್ರ ಮ್ಯೂಟ್ ಮಾಡ್ಕೊಳ್ಳಿ ಬೇರೆಯವ್ರ ಮ್ಯೂಟ್ ಮಾಡ್ಕೊಳ್ಳಿ ಸರಿ 24 ಮತ್ತೆ 24:4ರಲ್ಲಿ ನಾವು ಒಂದು ಪ್ರಕಾರನೇ ದೇವರು ಬಂದು ಈ ಲೋಕನ ನಾಶನ ಮಾಡೋ ಒಂದು ಉದ್ದೇಶನೇ ನಾವು ನೋಡ್ತೀವಿ ಅಂದ್ರೆ ಈ ದೇವ್ರು ಇಂತ ಒಂದು ವ್ಯಾಧಿನ ಅಂದ್ರೆ ಕೊರೋನಾ ವೈರಸ್ ತರ ಇರುವಂತ ಈ ವ್ಯಾಧಿಗಳನ್ನೆಲ್ಲ ಯಾಕೆ ದೇವ್ರು ಕಲಿಸ್ತಾ ಇದ್ದಾರೆ ಎಂಬುದನ್ನ ನೋಡೋದಾದ್ರೆ ದೇವರು ಈ ಎರಡನೇ ಲೋಕವನ್ನ ಏನ್ ಮಾಡ್ತಾರೆ ನಾಶನ ಮಾಡೋದಕ್ಕೆ ದೇವರು ಉಪಯೋಗ ಮಾಡುವಂತ ಒಂದು ಆಯುಧ ಅಂತ ನಾವು ಹೇಳ್ಬೋದು ಈಸ್ ಎ ಬಯೋ ವೆಪನ್ ಬಯೋ ವೆಪನ್ ಅಂದ್ರೆ ಒಂದು ರೋಗಗಳ ಮುಖಾಂತರ ಲೋಕವನ್ನ ನಾಶನ ಮಾಡೋದು ಅದ್ರ ಒಂದು ಪ್ರಾರಂಭನೇ ನಾವು ನೋಡ್ತಾ ಇದೀವಿ ಈ ಲೋಕದ ಒಂದು ಪ್ರಾರಂಭನೇ ಇಂತಹ ರೋಗಗಳು ಏನಾಗ್ತಾ ಇದೆ
ಬರ್ತಾ ಇದೆ. ಲೋಕದ ಒಂದು ಅಂತ್ಯದ ಒಂದು ಪ್ರಾರಂಭ ಅಂತ ನಾವು ದೇವರ ಯೋಜನೆಯಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಮತ್ತಾಯದಲ್ಲಿ ಎಷ್ಟು ಸಮಯ ಹೇಳ್ಬೇಕಂದ್ರೆ ಇದೆಲ್ಲ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಆಲ್ ದೀಸ್ ಆರ್ ದಿ ಬರ್ತ್ ಪೇನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲೋಕದ ಒಂದು ಅಂತ್ಯ ಅಂದ್ರೆ ಒಂದು ಸ್ತ್ರೀ ಗರ್ಭಿಣಿಯಾದ ಒಂದು ಸ್ತ್ರೀಗೆ ಒಂದು ಪ್ರಸವ ವೇದನೆ ಬರುತ್ತೆ ತಾನ, ಅಂತ ಒಂದು ವೇದನೆಯನ್ನ ಈ ಭೂಮಿ ಅನುಭವಿಸ್ತಾರಂತ ನಾನು ನೋಡ್ತಾ ಇದ್ದೀನಿ. ನೋಡಿ ಈ ಕೊರೋನಾ ವೈರಸ್ ನ ನೋಡ್ಬೇಕಾದ್ರೆ ಇಡೀ ಲೋಕವೇ ತುಂಬಾ ಕಷ್ಟಗಳನ್ನ ಏನಾಯ್ತು ಅದು ಅನುಭವಿಸ್ತಾ ಇತ್ತು ಅಲ್ವಾ. ಇನ್ನು ಒಂದು 5 ತಿಂಗಳಾಗಿದೆ ಕೊರೋನಾ ವೈರಸ್ ಬಂದು ಸುಮಾರು 5 ತಿಂಗಳು. ಆದ್ರೆ ಲೋಕದಲ್ಲಿ ಎಷ್ಟು ವಿಧವಾದ ಕಷ್ಟಗಳು ನೋಡೋದಾದ್ರೆ, ಒಂದು ವ್ಯಾಧಿದ ಹಲವಾರು ಜನರು ಸಾಯ್ತಾ ಇದ್ದಾರೆ, ಅವ್ರನ್ನ ಕಲ್ಕೊಂಡಿರುವಂತ ಅವರ ಒಂದು ಕುಟುಂಬದವರು ಕೂಡ ಎಷ್ಟು ವಿಧವಾದ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಈ ಕೊರೋನಾ ವೈರಸ್ ನೋಡ್ಬೇಕಾದ್ರೆ ಅವ್ರನ್ನ ಕ್ವಾರಂಟೈನ್ ಮಾಡ್ಬೇಕು, ಮತ್ತೆ ಬಾಡಿ ಕೂಡ ಏನ್ ಮಾಡಲ್ಲ ಅವ್ರಿಗೆ ಕೊಡಲ್ಲ. ನೋಡಿ ಸತ್ ಮೇಲೆ ಅವ್ರನ್ನ ನಾವು ಅವ್ರನ್ನ ಅಂತ್ಯಕ್ರಿಯೆಗಳು ಕೂಡ ಮಾಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಒಂದು ಕಷ್ಟನ ಭೂಮಿ ಏನ್ ಮಾಡ್ತಾ ಇದೆ ಅನುಭವಿಸ್ತಾ ಇದೆ. ಇನ್ನೊಂದು ಕಡೆ ಈ ಕೊರೋನಾ ವೈರಸ್ ಆಗುದ್ರಿಂದ ಇನ್ನೊಂದು ಕಡೆ ಎಕನಾಮಿಕಲಿ ಅಂದ್ರೆ ಎಲ್ಲರ ಒಂದು ಹಣ ಕಷ್ಟ ಕೂಡ ಎಲ್ಲ ದೇಶದವ್ರಿಗೆ ಏನಾಗಿದೆ ಬಂದಿದೆ. ಹಲವಾರು ಜನರು ಕೆಲಸಗಳನ್ನ ಕಲ್ಕೊಂಡಿದ್ದಾರೆ, ಹಲವಾರು ಜನರಿಗೆ ಸ್ಯಾಲ್ರಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಅಂದ್ರೆ ಇದು ದೇವರ ಒಂದು ಯೋಜನೆಯಲ್ಲಿ ದೇವರು ಈ ಲೋಕನ ನಾಶನ ಮಾಡೋದಕ್ಕೆ ಅವ್ರು ಉಪಯೋಗ ಮಾಡುವಂತ ಒಂದು ಆಯುಧ ಅಂತ ನಾವ್ ಏನ್ ಮಾಡ್ಬೋದು ಈ ಕೊರೋನಾ ವೈರಸ್ ನ ನಾವು ಹೇಳ್ಬಹುದು. ಥ್ಯಾಂಕ್ ಯು. ಇವಾಗ ನಾವು ಮೂರನೇ ಒಂದು ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಏನಪ್ಪಾ ಅಂತ ನೋಡೋದಾದ್ರೆ, ಈ ಕೊರೋನಾ ವೈರಸ್ ಎ ಸೈನ್ ಆಫ್ ದ ಎಂಡ್, ಈ ಒಂದು ಕೊರೋನಾ ವೈರಸ್ ಅಂತ್ಯಕಾಲನ ಅಥವಾ ಇದೇ ಅಂತ್ಯನ ಅಂತಂದ್ಬಿಟ್ಟು ಈ ಪ್ರಶ್ನೆಗೆ ನಾವೇನ್ ಮಾಡೋಣ ಸತ್ಯವೇದದಲ್ಲಿ ಉತ್ತರ ನೋಡೋಣ. ಇದಕ್ಕೆ ನಮ್ಮ ಸ್ವತಂತ ರಿಚರ್ಡ್ ಅವರು ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಂತೀನಿ. ಬ್ರದರ್ ರಿಚರ್ಡ್, ಹಲೋ. ಮೂರನೇ ಒಂದು ಪ್ರಶ್ನೆ ಏನಂತ ನೋಡ್ಬೇಕಾದ್ರೆ, ಈ ಒಂದು ಕೊರೋನಾ ವೈರಸ್ ಅಂತ್ಯಕಾಲಕ್ಕೆ ಸೂಚನೆಯಾಗಿದೆಯಾ ಅಲ್ವಾ, ಸಹ ಒಂದು ಪ್ರಶ್ನೆನ ಇಲ್ಲಿ ಕೇಳಲಾಗಿದೆ. ಸೊ ಆಗಿರ್ಬೇಕಾದ್ರೆ ಈ ಒಂದು ಪ್ರಶ್ನೆ ಆಕ್ಚುಲಿ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ನಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಮ್ಮ ಏಳನೇ ದೂತನಾದಂತ ಸಹೋದರ ಅಸಲ್ ಏನ್ ಮಾಡ್ತಾರೆ, ರಿಪ್ರಿಂಟ್ಸ್ 8:7:9:2 ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದಾರೆ. ಏನಂತ ನೋಡ್ಬೇಕಾದ್ರೆ, ಇನ್ ಕನೆಕ್ಷನ್ ವಿತ್ ದಿ ಕ್ವಿಕ್ನಿಂಗ್ಸ್ ಆಫ್ ಸೊಸೈಟಿ ಅಂಡ್ ದಿ ಓವರ್ ಟರ್ನಿಂಗ್ ಆಫ್ ಕಿಂಗ್ಡಮ್ಸ್, ವಿ ಮೇ ಎಕ್ಸ್ಪೆಕ್ಟ್ ಅನ್ ಇನ್ಕ್ರೀಸ್ ಆಫ್ ವಾರ್ಸ್, ಪೆಸ್ಟಿಲೆನ್ಸ್, ಎರ್ತ್ ಕ್ವೇಕ್ಸ್ ಅಂಡ್ ಫೇಮೆನ್ಸ್ ಅಂತ ಹೇಳ್ತಾ ಇದಾರೆ. ಅದನ್ನ ನಾವು ನೋಡುವಂತ ವಿಷಯ ಏನಂತ ನೋಡ್ಬೇಕಾದ್ರೆ, ಖಂಡಿತವಾಗ್ಲೂ ಈ ಒಂದು ಕೊರೋನಾ ವೈರಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಅಂತ್ಯಕಾಲಕ್ಕೆ ಸೂಚನೆ ಆಗಿದೆ. ಯಾಕಂದ್ರೆ ಅಂತ್ಯಕಾಲ ಅಂತ ನೋಡ್ಬೇಕಾದ್ರೆ ದೇವರು ಈ ಒಂದು ಲೋಕವನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಮುಕ್ತಾಯಕ್ಕೆ ತಂದು, ಈ ಯುಗನ ಮುಕ್ತಾಯಕ್ಕೆ ತಂದು ಆತನ ಒಂದು ನೂತನ ರಾಜ್ಯ ಅಲ್ವಾ, ಸೊ ಆತನ ರಾಜ್ಯ ಬರ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗಿರ್ಬೇಕಾದ್ರೆ ಈ ಲೋಕನ ಎರಡನೇ ಲೋಕನ ಅವರು ಮುಕ್ತಾಯ ಮಾಡ್ಬೇಕಾದ್ರೆ ಈ ಲೋಕದಲ್ಲಿ ಇರುವಂತ ಬೇಸಿಕ್ ಅಸ್ಥಿಭಾರ ಏನಿದೆಯೋ ಅದನ್ನೆಲ್ಲ ಅವರು ಶೇಕ್ ಮಾಡ್ಬೇಕಾಗಿದೆ ಅಲ್ವಾ. ಎಕನಾಮಿಕ್ ಆಗ್ಲಿ, ಈ ಸೋಷಿಯಲ್ ಆಗ್ಲಿ, ರಿಲಿಜಿಯಸ್ ಆಗ್ಲಿ, ಮತ್ತೆ ಪೊಲಿಟಿಕ್ಸ್ ಆಗ್ಲಿ, ಇದೆಲ್ಲರೂ ಇದೆಲ್ಲವನ್ನ ಅದನ್ನ ಅಸ್ಥಿಬಲನ ಶೇಕ್ ಮಾಡುವಂತ ಒಂದು ಕೆಲಸ ಈಗ ನಡೀತಾ ಇದೆ ಅಂತ ನಾವು ನೋಡ್ತೀವಿ. ಅದೇ ದೇವ್ರ ವಾಕ್ಯನ ನೋಡ್ತಾರೆ, ಯಾಕಂದ್ರೆ ಅದು ಕರ್ತನ ಮುಯ್ಯಿ ತೀರಿಸುವ ದಿನವಾಗಿದೆ, ಇವನಿನ ವ್ಯಾಜ್ಯದಲ್ಲಿ ದಂಡನೆ ವಿಧಿಸತಕ್ಕ ವರ್ಷವಾದಾಗಿದೆ. ಏಷ್ಯಾ 34:8 ನಾವು ಅದನ್ನ ನೋಡ್ತೀವಿ. ಹಾಗೆಂದ್ರೆ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ನೋಡ್ಬೇಕಾದ್ರೆ ಈ ಒಂದು ಅಂತ್ಯಕಾಲದಲ್ಲಿ ಈ ಒಂದು ರೋಗಗಳು ಬರುವಂತ ಮುಖ್ಯವಾದ ಉದ್ದೇಶ ಅಂದ್ರೆ ಈ ಯುಗದ ಅಂತ್ಯವಾಗಿದೆ ಅನ್ನೋ ವಿಷಯವನ್ನ ನಾನು ಇಲ್ಲಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಮುಂದಿರುವಂತ ವಿಷಯನ ನಮ್ಮ ಸಹೋದರಂತ ಸಹೋದರ ರಾಜು ಮತ್ತೆ ಕೃಷ್ಣಪುರ ಅವರು ಅದನ್ನ ಮುಂದುವರಿಸ್ತಾರೆ. ಥ್ಯಾಂಕ್ ಯು. ನೋಡ್ಬೇಕಾದ್ರೆ ಏನ್ ನೋಡಿದ್ರೆ ಬ್ರದರ್ ಕ್ರಿಸ್ಟ್ ರಿಚರ್ಡ್ ರೀಪ್ರಿಂಟ್ಸ್ ಕೊಟೇಶನ್ ಕೊಟ್ಟರು, ರೀಪ್ರಿಂಟ್ಸ್ 8:7:5 ಅಂತ. ಅದರ ಆಮೇಲೆ ಇನ್ನೊಂದು ರೀಪ್ರಿಂಟ್ಸ್ ಇದೆ, ರೀಪ್ರಿಂಟ್ 6:05. ದಯವಿಟ್ಟು ನಿಮ್ಮ ಹತ್ರ ಇತ್ತು ಅಂದ್ರೆ ರೀಪ್ರಿಂಟ್ಸ್ ನೀವು ಓದಿ,
ಅದರಲ್ಲಿ ಎಲಾಬ್ರೇಟ್ ಆಗಿ ಅಂತ್ಯಕಾಲದ ಸೂಚನೆಗಳು ಏನು, ಅಂತ್ಯಕಾಲದಲ್ಲಿ ಇದೆಲ್ಲ ಏನಕ್ಕೆ ನಡೀತಾರೆ ಅಂತಂದ್ಬಿಟ್ಟು ಜಡ್ಜ್ಮೆಂಟ್ ಆಫ್ ದ ನೇಷನ್ಸ್ ಅಂತ ಹೆಂಗೆ ದೇವ್ರು ತರ್ತಾರೆ ಅಂತಂದ್ಬಿಟ್ಟು ಅನೇಕ ವಿಚಾರಗಳನ್ನ ಹೇಳ್ತಾರೆ. ಸದ್ಗೊಡ್ಬೇಕ್ರೆ ಈ ಪ್ರಶ್ನೆಗೆ ನಾವೇನಪ್ಪ ಅನ್ನೋ ಒಂದು ಉತ್ತರ ನೋಡ್ಬೇಕಂದ್ರೆ, ಈಸ್ ದಿಸ್ ದ ಏನ್ರಿ ಸೈನ್ ಆಫ್ ದ ಎಂಡ್ ಅಂತಂದ್ರೆ, ಎಸ್ ಅಫ್ಕೋರ್ಸ್ ದಿಸ್ ಇಸ್ ದ ಸೈನ್ ಆಫ್ ದ ಎಂಡ್. ದೇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಒಂದು ಸೂಚನೆಗಳ ಮುಖಾಂತರ ಈ ರಾಜ್ಯನ ಏನ್ ಮಾಡ್ತಾ ಇದೀನಿ, ಈ ಲೋಕದ ಒಂದು ಎರಡನೇ ಒಂದು ರಾಜ್ಯಗಳನ್ನ ಅತಿ ಶೀಘ್ರದಲ್ಲಿ ಏನ್ ಮಾಡ್ತಾರೆ ಎಂಡ್ ಮಾಡ್ತಾರೆ ಅಂದ್ಬಿಟ್ಟು ನಮ್ಗೆ ಒಂದು ವಾರ್ನಿಂಗ್ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ. ಸರಿ, ಏನ್ ಮಾಡೋದ್ರೆ ಮುಂದೆ ಪ್ರಶ್ನೆಗೆ ಹೋಗೋಣ. ಮುಂದೆ ಪ್ರಶ್ನೆ ಏನಂದ್ರೆ, ಹಂಗಾದ್ರೆ ಈ ಕೊರೋನಾ ವೈರಸ್ ಇದು ದೇವರು ಅನುಮತಿ ಮಾಡಿರೋದ ಅಥವಾ ಸೇತಾನಿಂದ ಹಾಕ್ತಾ ಇರೋದ ಅದರ ಸದ್ಗೆ ಈ ಪ್ರಶ್ನೆಗೆ ನಾವೇನ್ ಮಾಡೋಣ, ನಾವು ನೋಡೋಣ ಉತ್ತರ ಏನು ಅಂತ. ನೋಡ್ಬೇಕಂದ್ರೆ, ಈಸ್ ದಿಸ್ ಆಫ್ ಗಾಡ್ ಆರ್ ಈಸ್ ದಿಸ್ ಆಫ್ ದ ಡೆವಿಲ್ ಅದರ. ಸೊ ಸೇತಾನ್ ಮಾಡ್ತಾ ಇದ್ದಾನ ಅಥವಾ ಯಾರು ಮಾಡ್ತಾ ಇರೋದು ಅಂತ ಏನ್ ಮಾಡೋಣ ಈ ಪ್ರಶ್ನೆಗೆ ಉತ್ತರ ನೋಡೋಣ. ದಯವಿಟ್ಟು ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟ್, ನಿಮ್ಮ ಆಡಿಯೋ ಮತ್ತೆ ವಿಡಿಯೋ ಎಲ್ಲ ಏನ್ ಮಾಡಿ ನೀವು ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ. ನಾವು ಓದ್ತಾರದ್ದು ಫೋರ್ತ್ ಕ್ವಶನ್ ಹೇಳಿದ್ ನಾನು, ಅದಕ್ಕೆ ದಯವಿಟ್ಟು ನಿಮ್ಮ ಆಡಿಯೋ ಮತ್ತೆ ವಿಡಿಯೋಗಳನ್ನ ಏನ್ ಮಾಡಿ ನೀವು ಇವಾಗ ಮೀಟ್ ಮಾಡ್ಕೊಳ್ಳಿ. ಇವಾಗ ಫೋರ್ತ್ ಕ್ವಶನ್ ಅಂದ್ರೆ, ಈಸ್ ಕೊರೋನಾ ವೈರಸ್ ಪರ್ಮಿಟೆಡ್ ಬೈ ಗಾಡ್ ಸೇತಾನ್ ಅಂತ ಬಿಡೋದ್ರ. ಅದಕ್ಕೆ ನೋಡ್ಬೇಕ್ರೆ, ಇವಾಗ ನಾವು ಈ ಒಂದು ವಚನ ನಾವು ಧ್ಯಾನ ಮಾಡ್ಬೇಕ್ರೆ, ನಾವು ಯಾವ ಟೈಮ್ ಅಲ್ಲಿ ಬಾಳ್ತಾ ಇದ್ರಿ ಅಂತ ಮಾಡ್ತಾವ ನಾವು ಥಿಂಕ್ ಮಾಡ್ಬೇಕಲ್ವ. ಸರಿ, ನೋಡ್ಬೇಕ್ರೆ ನಾವು ಡಿವೈನ್ ಪ್ಲಾನ್ ಚಾರ್ಟ್ ನೋಡಿ, ಎಲ್ಲರೂ ಏನ್ ಮಾಡೋದು ಡಿವೈನ್ ಪ್ಲಾನ್ ಚಾರ್ಟ್ ನೋಡ್ಬೋದು. ನೋಡಿ, ನಾನು ಹಿಂದೆ ಏನಿದೆ ಡಿವೈನ್ ಪ್ಲಾನ್ ಚಾರ್ಟ್ ಇದೆ ಅದರ. ಸೊ ಈ ಡಿವೈನ್ ಪ್ಲಾನ್ ಚಾರ್ಟ್ ನೋಡ್ದ ಅಂತಂದ್ರೆ, ನಾವು ಯಾವ ಟೈಮ್ ಅಲ್ಲಪ್ಪ ಇದ್ರಿ ಅಂತ ನೋಡಿದ್ರೆ, ಈ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಏನಾಗಿದ್ದಾವ ನಾವು ಇರೋದು. ಅಂದ್ರೆ ನೋಡಿ, ಟ್ರಾನ್ಸಿಷನ್ ಪೀರಿಯಡ್ ಗೊತ್ತಾ, ಈ ಟ್ರಾನ್ಸಿಷನ್ ಪೀರಿಯಡ್ ಅಂದ್ರೆ ಸೆಕೆಂಡ್ ವರ್ಲ್ಡ್ ಇಂದ ಥರ್ಡ್ ವರ್ಲ್ಡ್ಗೆ ಅಂತ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇವತ್ತು ನಿಮ್ಮ ವಾಸ ಮಾಡ್ತಾ ಇದ್ದಾರೆ. ಆಗ ಏನಂದ್ರೆ, ಕಂಪ್ಲೀಷನ್ ಆಫ್ ದ ಚರ್ಚ್ ಸೆಲೆಕ್ಷನ್ ಆಫ್ ದ ಚರ್ಚ್ ಅಂದ್ರೆ ಫೈನಲ್ ಗ್ಲೋರಿಫಿಕೇಶನ್ ಆಫ್ ದ ಚರ್ಚ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ವಿಸಿಬಲ್ ಕಿಂಗ್ಡಮ್ ಆನ್ ಅರ್ತ್ ಅಂದ್ರೆ, ಈ ಒಂದು ಟೈಮಲ್ಲಿ ಏನ್ ಮಾಡ್ತೇವೆ ನಾವು ನಾವು ವಾಸ ಮಾಡ್ತಾ ಅಂದ್ರೆ, ಈ ಟೈಮ್ಗಳಲ್ಲಿ ಏನಾಗ್ಬೋದು ಅಂತ ಸತ್ಯವೇದ ಹೇಳ್ತಾರೆ. ನೋಡ್ಬೇಕಾದ್ರೆ ನೋಡಿ, ಲೂಕ 11ನೇ ಅಧ್ಯಾಯ ವದನ, ಯೇಸು ಕ್ರಿಸ್ತು ಇಂಥ ಸಮಯಗಳಲ್ಲಿ ಏನಾಗ್ತಾರೆ ಅಂದ್ಬಿಟ್ಟು ಒಂದು ಕ್ಲೂ ಕೊಡ್ತದೆ ನಮ್ಗೆ ಹೇಳ್ತೀನಿ ಇದು. ಆಮೇಲೆ ಈ ಒಂದು ಪ್ರಶ್ನೆಗೆ ನಮ್ಗೆ ನಿರ್ಧಾರ ತಗೋಣಕ್ಕೆ ನಮ್ಗೇನಾಗ್ತದೆ ಒಂದು ಒಂದು ಪ್ರಾಪರ್ ಆಗಿರುವಂತ ಒಂದು ಎವಿಡೆನ್ಸ್ ನಮ್ಗೆ ಏನಾಗ್ತದೆ ಸಿಗ್ತದೆ. ನೋಡಿ, ಲೂಕ 11 ಚಾಪ್ಟರ್ ನೋಡ್ಬೇಕಾದ್ರೆ ವರ್ಸ್ 21 ಇಂದ ಹಿಡಿದು ವರ್ಸ್ 23, ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಒಬ್ಬ ಬಲಿಷ್ಠನು ಏನ್ರಿ, ಅವನ ಮನೆಯನ್ನ ಭದ್ರವಾಗಿ ಕಾಪಾಡಿಕೊಂಡು ಅದರ ಜೋಪಾನವಾಗಿರ್ಬೇಕಾದ್ರೆ ಅವನ ವಸ್ತುಗಳೆಲ್ಲ ಹೆಂಗಿರ್ತದೆ ಅಂತ ಹೇಳ್ತಾರೆ, ಎಲ್ಲ ಜೋಪಾನವಾಗಿ ಏನಾಗಿರ್ತಾರೆ ಇರ್ತದೆ ಅಂತ. ನಾನು ಭದ್ರವಾಗಿ ಕಾಪಾಡ್ಕೊಡೋವರೆಗೂ ವಸ್ತುಗಳು ಹೆಂಗಿರ್ತಾರೆ ಅಂದ್ರೆ ಭದ್ರವಾಗಿರ್ತಾರೆ, ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅನೇನಿರ್ತಾರೆ, ಪೀಸ್, ಸಮಾಧಾನ, ನಾಜೋಕು ಎಲ್ಲ ಹೆಂಗ್ ನಡೀತಿರ್ತಾರೆ, ಸ್ಮೂತ್ ಆಗಿ ನಡೀತಾ ಇರ್ತಾರಂತೆ. ನೋಡಿ, ನೆಕ್ಸ್ಟ್ ಏನಾಗ್ತಾರಂತೆ, ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲಾ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ನೋಡ್ರ, ಅಲ್ಲೇ ಹೇಳ್ತಾರೆ, ಅವನಕಿಂತ ಇನ್ನೊಬ್ಬ ಬಲಿಷ್ಠನು ಬಂದಿದ್ದ ಮೇಲೆ ಅವನ್ನ ನಂಬ್ಕೊಂಡಿರೋದ್ನೆಲ್ಲ ಏನ್ ಮಾಡ್ತಾರಂತೆ, ಇವಲ್ಲಿ ಅಲ್ಲಿ ಸುಳಿಗೆ ಮಾಡ್ತಾರಂತೆ, ನಾಶ ಮಾಡ್ತಾರಂತೆ, ಸುಳಿಗೆ ಮಾಡಿ ಏನ್ ಮಾಡ್ತಾರಂತೆ ಅದನ್ನ ಹಂಚ್ಕೊಂತಾರೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರ್ತದೆ, ಬಟ್ ವೆನ್ ಸ್ಟ್ರಾಂಗರ್ ದನ್ ಹಿ ವರ್ಸ್ 22. But when a stronger than he shall come upon him and overcome him, he taketh from him all his armor wherein he trusted and divided his spoils. ಕಲ್ಬರ ಹೇಳ್ತಾರೆ, taketh from him all his armor wherein he trusted. ಅವನಿಷ್ಟು ದಿವಸ ಯಾವ್ದ ನಂಬ್ಕೊಂಡಿದ್ನ ಎಲ್ಲ ಏನ್ರಿ ಆಯುಧಗಳನ್ನ ಎತ್ಕೊಂಡು ಅದನ್ನ ಏನ್ ಮಾಡ್ತಂತೆ, ಬಲಿಷ್ಠನಾಗಿರ್ತ ಮನುಷ್ಯನು ಇದನ್ನ ಡಿವೈಡ್ ಮಾಡ್ತಾರೆ, ಅಂದ್ರೆ ಡಿವೈಡ್ ಈಸ್ ಪಾಯಿಂಟ್ಸ್, ಹಾಳ್ ಮಾಡಾಗ್ತಾರೆ ಅಂತ ಅಲ್ಲಿ ಅದರ. ಸರಿ, ನೋಡ್ಬೇಕಾದ್ರೆ ಇಲ್ಲಿ ಯೇಸು ಕ್ರಿಸ್ತು ಒಂದು ಕ್ಲೂ ಕೊಡ್ತಾರೆ, ಇದನ್ನೇ ಮತ್ತೆ 12ನೇ ಅಧ್ಯಾಯದಲ್ಲಿ 29ನೇ ವಚನ ಕೂಡ ಹೇಳೋದು. ಅದರ ಏನಂದ್ರೆ, ಮನೆಯಲ್ಲಿ ಗಟ್ಟಿಯಾದ ಆಳನ್ನ ಕಟ್ಟಾಗ್ದಿರ ಇದ್ರೆ ಮನೆಯಲ್ಲಿ ಹೊಕ್ಕಿ ಅವನ ನಂಬಿಕೊಂಡ ಅಂತ ಒಂದು ವಸ್ತುಗಳನ್ನ ನಾಶ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದು ಯೇಸು ಕ್ರಿಸ್ತು ಹೇಳುವಂತ ಕಾಂಟೆಕ್ಸ್ಟ್ ಯಾವ್ದು ಅಂತಂದ್ರೆ, ಸೇತಾನು ಓಡಿಸಂತ ಸಂದರ್ಭದಲ್ಲಿ ಅಂದ್ರೆ ಯೇಸು ಕ್ರಿಸ್ತು ಎರಡನೇ ವರೆಕೆಯಲ್ಲಿ ಬಂದು ಸೇತಾನ ಕಟ್ಟಕ್ಕಂತ ವಿಚಾರದಲ್ಲಿ ಕಟ್ಟಕ್ಕಂತ ಒಂದು ಸಂದರ್ಭದಲ್ಲಿ ಆಗಂತ ಒಂದು ಸನ್ನಿವೇಶ. ಅದಕ್ಕೆ ಇವಾಗ ಈ ಮನೆ, ಈ ಭೂಮಿ, ಈ ಮನೆ, ಇದು ಮನುಷ್ಯನ ಒಂದು ಮನೆಯಾಗಿತ್ತು. ಯಾವಾಗ ಆದಾಮ್ನ ಮೋಸ ಮಾಡಿ ಸೇತಾನ ಅವನ ಕಡೆಗೆ ಎಳ್ಕೊಂಡೋ ಅವಾಗ ಈ ಮನೆ ಯಾರ್ದಾಗೋಯ್ತು ಅಂತಂದ್ರೆ ಈ ಪ್ರಪಂಚದ ದೇವರಾಗಿರೋ ಸೇತಾನ್ದಾಗೋಯ್ತು. ಇವಾಗ ಅವನು ಇದು ಭದ್ರವಾಗಿ ಕಾಪಾಡ್ಕೊಂಡಿದ್ದ ಇಷ್ಟು ದಿನ ಅದರ. ಆದ್ರೆ ಇವಾಗ ಏನಾಗಿದೆ, ದಿಢೀರಂತ ಯೇಸು ಕ್ರಿಸ್ತು ಬಂದು ಅವ್ರಕ್ಕಿಂತ ಬಲಿಷ್ಠನಾಗಿರೋ ಇರೋದು ಒಬ್ರೆ ಅದರ. ಯಾಕಂದ್ರೆ ಇಬ್ರು ಏನ್ರಿ, ಪ್ರಧಾನ
ಏನಾಗಿದೆ ಅಂದ್ರೆ ಉದಯ ಸೂಚಕ ನಕ್ಷತ್ರವಾಗಿದೆ ಅಂತ ನೋಡ್ತೀವಿ. ಅದ್ರ ಅಂದ್ರೆ ಯೇಸು ಕ್ರಿಸ್ತ ಏನಾಗಿದೆ ಅಂದ್ರೆ ಪ್ರಕಾಶವಾಗಿರುವಂತ ಉದಯ ಸೂಚಕ ನಕ್ಷತ್ರ ಬಂದ್ಬಿಟ್ಟು ಈ ಒಂದು ಲೂಸಿಫರ್ನ ಅಲ್ಲಿ ಬಂಧಿಸ್ಬೇಕಾರೆ ಏನಪ್ಪ ಆಯ್ತು ಅಂತಂದ್ರೆ, ಅವನು ಇಷ್ಟು ದಿನ ಏನ್ ನಂಬ್ಕೊಂಡಿದ್ನ ಇವಾಗ ಅದ ಮೇಲೆ ಇಲ್ಲ, ಅದನ್ನ ಪ್ರಯೋಗ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವಾಗ ಏನ್ ಮಾಡ್ತಾನೆ ಬಂದ್ಬಿಟ್ಟು ಅಂತಂದ್ರೆ, ಅವನು ಇಷ್ಟು ದಿನ ಏನೆಲ್ಲ ನಂಬ್ಕೊಂಡಿದ್ದ, ವಂಚನೆ, ಮೋಸ, ದೌರ್ಜನ್ಯ, ಅದ್ರ ಇದನ್ನೆಲ್ಲ ಏನ್ ನಂಬ್ಕೊಂಡಿದ್ನ ಇದನ್ನ ಏನ್ ಮಾಡ್ತದೆ ಅಂದ್ರೆ ಅಲ್ಲಿ ಕಟ್ಟಾಕ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ ಇವಾಗ ಸುಳ್ಳಿಗೆ ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ತಾವ್ರೆ. ಅದಕ್ಕೆ ಲೋಕದಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ, ಏನ್ರಿ ಒಂದು ಕಡೆಗೆ ಏನ್ರಿ ಒಳ್ಳೇದಾಗ್ತಿರೋದು ನೋಡ್ಬೋದು, ಇನ್ನೊಂದ್ ಕಡೆ ಏನಾಗ್ತಿರೋದು ನೋಡ್ಬೋದು, ಕೆಟ್ಟದಾಗ್ತಿರೋದು ನೋಡ್ಬೋದು. ನೋಡ್ಬೇಕ್ರೆ ಈ ಕೆಟ್ಟದು ಮತ್ತೆ ಒಳ್ಳೇದು ಘರ್ಷಣೆಗಳಲ್ಲಿ ಅಲ್ಟಿಮೇಟ್ ಆಗಿ ಬರೋದು ಏನಂತಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ನೋಡಿ, ನಾವ್ ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಕಾನ್ಸೆಪ್ಟ್ ಕೊಡೋಣ. ಎಲ್ಲ ನಮ್ಮ ಪುಸ್ತಕಗಳನ್ನ ರೆವಲೇಷನ್ ತೆಗೇನ, ರೆವಲೇಷನ್ 16 ಚಾಪ್ಟರ್ ನೋಡ್ಬೇಕಾರೆ ನಾವೇನ್ ಮಾಡ್ತೀರಿ, ಆರು ದೂತರುಗಳು, ಆರು ಸಭೆಗಳು ಅಂತ ವಿಚಾರಗಳನ್ನ ಏನ್ ಮಾಡಿದ್ರಿ, ಅವೆಲ್ಲ ಓದಿದ್ರಿ, ದೇವ್ ಕೃಪೆಯಿಂದ ಮುಂದೆ ಬರುವಂತ ಪ್ರಕಟಣೆ ಶ್ರೀಗಳನ್ನ ಅವೆಲ್ಲ ನೋಡೋಣ. ಅದರಲ್ಲಿ ಪ್ರಕಟಣೆ 16ನೇ ಅಧ್ಯಾಯದಲ್ಲಿ 12ನೇ ಅಂತಂದ್ರೆ ಆರನೇ ದೇವತ ತನ್ನ ಕಳಸದಲ್ಲಿರೋದನ್ನ ಯೂಫ್ರಟಿಸ್ ನದಿಯಲ್ಲಿ ಉಳಿಬೇಕಾದ್ರೆ ಏನಾಗಿದೆ ಅಂತ ಸಂಭವಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಹೇಳ್ಬಿಟ್ಟು ನೋಡ್ರಿ 15th verse ಮತ್ತೆ 16th. ಇಗೋ ಕಳ್ಳನ ಬರುವಂತೆ ಬರುತ್ತೇನೆ, ತಾನು ನಿರ್ಮಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಹರ್ಮಗೆದೋನ್ ಎಂಬ ಹೆಸರುಳ್ಳ ಸ್ಥಳಕ್ಕೆ ಕೂಡಿಸಿದವು. ಏಳನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ವಾಯುಮಂಡಲದ ಮೇಲೆ ಒಯ್ಯಲು ದೇವಾಲಯದಲ್ಲಿರುವ ಸಿಂಹಾಸನದ ಕಡೆಯಿಂದ ಮಹಾಶಬ್ದವು ಉಂಟಾಯಿತು ಎಂದು ಹೇಳಿತು. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾಬುಕ್ ಹದಿನೈದನೇ ವಚನದಲ್ಲಿ ಈಗ ನಾನು ಕಳ್ಳಂತ ಏನ್ ಮಾಡ್ತೀನಿ, ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು ಅದಾದ ತಕ್ಷಣ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಈ ದೆವ್ವಗಳು ಎಲ್ಲಾನು ಆರ್ಮೋಗೆದನ್ ಎಂಬುವಂತ ಒಂದು ಭೂಮಿಗೆ ಏನ್ ಮಾಡ್ತಾರೆ, ಒಂದು ಸ್ಥಳಕ್ಕೆ ಏನ್ ಮಾಡ್ತಾರೆ ಸೇರಿಸ್ಕೊಂತಾರ. ನೋಡ್ಬೇಕ್ರೆ ಇವಾಗ ನಾವು ಇರಂತ ಒಂದು ಕಾಲದಲ್ಲಿ ಈ ಸಂದರ್ಭದಲ್ಲಿ ಏನ್ ಮಾಡ್ತದೆ ಅಂದ್ರೆ, ಎಲ್ಲಾ ಫೋರ್ಸಸ್ ಗಳನ್ನ ಈ ಯುದ್ಧ ಭೂಮಿಗೆ ಏನ್ ಮಾಡ್ತದೆ ಅಲ್ಲಿ ಸೇರಿಸ್ತಿದ್ದಾರೆ. ಏನಪ್ಪ ಯುದ್ಧ ಭೂಮಿ ಅಂತಂದ್ರೆ, ಕೆಟ್ಟದ್ಗೂ ಒಳ್ಳೇದ್ಗೆ ಇರುವಂತ ಏನ್ರಿ ಒಂದು ಘರ್ಷಣೆ. ಆ ಘರ್ಷಣೆ ಒಂದು ಒಂದು ಸನ್ನಿವೇಶಕ್ಕೆ ಸೇರಿಸ್ತಾರೆ. ಅದಕ್ಕೆ 17ನೇ ವಚನದಲ್ಲಿ ಏನ್ ಹೇಳ್ತಿದ್ರೆ, ಆ ಏಳನೇ ದೇವದೂತರು ತನ್ನ ಕಳಸದಲ್ಲಿರೋದನ್ನ ಎಲ್ಲಪ್ಪ ಉಯ್ದ್ರು ಅಂತ ನೋಡ್ತಿದ್ರೆ ಆಕಾಶದಲ್ಲಿ. ಆಕಾಶ ಅಂದ್ರೆ ಅಟ್ಮಾಸ್ಫಿಯರ್. ಯಾಕಂದ್ರೆ ಇವಾಗ ಸೇತನ ಎಲ್ಲ ಆಳ್ವಿಕೆ ಮಾಡ್ತಾ ಇದಾರೆ ಅಂತ ನೋಡ್ತಾರೆ, ವಾಯುಮಂಡಲ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಅಂದ್ರೆ, ಅಂದ್ರೆ ಯೇಸು ಕ್ರಿಸ್ತು ತನ್ನ ರಾಜ್ಯಾಧಿಕಾರ ನಾವು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಈ ವಾಯುಮಂಡಲದಲ್ಲಿ ಆಲ್ರೆಡಿ ಆಳ್ವಿಕೆ ಮಾಡ್ತಾರೆ ಅಂತ ಸೇತನ ಆಳ್ವಿಕೆ ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ನಾಶ ಮಾಡ್ಬೇಕು. ನೋಡ್ಬೇಕ್ರೆ ತನ್ನ ಕಳಸದಲ್ಲಿರಂತ ಎಲ್ಲ ಉಯ್ಬೇಕ್ರೆ ಮೊದಲು ಅಲ್ಲಾಗಂತ ಒಂದು ವಿಚಾರದಲ್ಲಿ ಏನಂತ ಬಂತು ಅಂದ್ರೆ, ಅನೌನ್ಸ್ಮೆಂಟ್ ಅಂದ್ರೆ, ದೇವ್ ಕೇಮ್ ಎ ಗ್ರೇಟ್ ವಾಯ್ಸ್ ಔಟ್ ಆಫ್ ದ ಹೆವನ್, ಅದರ ಸೇಯಿಂಗ್ ಇಟ್ ಇಸ್ ಡನ್, ಎಲ್ಲವೂ ತೀರಿತು ಅಂತಂದ್ರೆ ಒಂದು ಸದ್ದಾಯ್ತು ಅಂತ ಹೇಳ್ತಾರಲ್ಲ. ಇದೆಲ್ಲ ಏನು ಅಂತ ಬಂದು ಫುಲ್ ಡೀಟೇಲ್ ಆಗಿ ಬರಂತ ನಾವು ರೆವಲೇಷನ್ ಕ್ಲಾಸ್ ನೋಡೋಣ. ಆದ್ರೆ ಇಲ್ಲಿ ಏನಪ್ಪ ಮೀನಿಂಗ್ ಅಂದ್ರೆ, ದಿಸ್ ಇಸ್ ದ ಫೈನಲ್ ಸ್ಟೇಜ್ ಅಂತ ಅರ್ಥ. ಫೈನಲ್ ಸ್ಟೇಜ್ ಆಗಿ ಬಂದ್ರೆ ನೆಕ್ಸ್ಟ್ ಏನಾಗ್ತದ್ರೆ, ಅಲ್ಲಿ ಇದು ಸುರಿದ ನಿಮಿತ್ತವಾಗಿ ಭೂಲೋಕದಲ್ಲಾಗಂತ ಎಫೆಕ್ಟ್ ನೋಡಿ ಅಂತಾರೆ. ಏನಂದ್ರೆ ವಾಣಿಗಳು, ಗುಡುಗುಗಳು, ಮಿಂಚುಗಳು, ಭಯಂಕರ ಭೂಕಂಪ, ಇದುವರೆಗೂ ಮನುಷ್ಯರು ಉಂಟಾಗದಾಗಿಂದ ಹಿಡ್ದು ಸಂಭವಿಸ್ತಿರಂತ ಭೂಕಂಪ ಏನೈತಂತಲ್ಲಿ ಅದು ಸಂಭವಿಸು ಅಂತ ಹೇಳ್ಬೇಕು. ಕರ್ತನೆ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ಆಲ್ರೆಡಿ ವಾಣಿಗಳು, ಗುಡುಗುಗಳು, ಮಿಂಚುಗಳು ಏನೈತಲ್ಲಿ ಅಲ್ಲಿ ಶುರು ಆಯ್ತು. ಅಂದ್ರೆ ಏನಕ್ಕೆ ವಾಣಿ ಗುಡುಗು ಮಿಂಚು ಅಂತ ಕೊಟ್ಟಿದ್ರೆ ಅಂತಂದ್ರೆ, ಏನ್ರಿ ವಾಣಿಗಳು ಅಂದ್ರೆ ಏನ್ರಿ ವಾಯ್ಸಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದ್ರ ಯಾವಾಗ ಒಂದು ವಿಚಾರ ಲೋಕದಲ್ಲಿ ಏನ್ರಿ ಒಂದು ನಡೀತದೋ ಅವಾಗ ಏನಾಗ್ತದೆ, ಮನುಷ್ಯನಿಗೆ ಫಸ್ಟ್ ವಿಚಾರಣೆ ಮಾಡಕ್ಕೆ, ವಿಮರ್ಶೆ ಮಾಡಕ್ಕೆ ಶುರು ಮಾಡ್ತಾರೆ ಅಂತೀನಿ. ಅದರ ಸ್ವಲ್ಪ ಜನ ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡಕ್ ಶುರು ಮಾಡ್ತಾರೆ. ಡಿಸ್ಕಸ್ ಮಾಡ್ತಾ 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 ಹಂಗೇನತ್ತ ಇದು ಒಳ್ಳೆ ಎರಿ ಮೇಲೆ ಏನ್ ನೋಡಿದ್ರಿ ಒಳ್ಳೆ ಬಿರುಗಾಳಿ ತರ ಏನಾಗ್ತಾರೆ ಇದು ಹಡ್ಕೊಂಡು ಹೋಗ್ತಾರೆ ಅಂತ. ಆತರ ನೋಡ್ಬೇಕ್ರೆ ಈ ನ್ಯೂಸ್ ಏನಂತಂದ್ರೆ ವೈಲ್ಡ್ ಫೈರ್ ತರ ಅಂತ ಹಂಗೆ ಸ್ಪ್ರೆಡ್ ಆಗ್ತಾರೆ ಅಂತ ನೋಡಿದ್ರಿ. ಅಂದ್ರೆ ಹೆಂಗ್ ಸ್ಪ್ರೆಡ್ ಆಗ್ತಾರೆ ಅಂತಂದ್ರೆ, ಇದ್ರ ನಿಮಿತ್ತವಾಗಿ ಏನಂತಂದ್ರೆ ಗುಡುಗುಡು ಮತ್ತೆ ಏನಂತೆ ಮಿಂಚು. ಅದ್ರ ಯಾಕೆ ಗುಡುಗು ಮತ್ತೆ ಮಿಂಚು ಹೇಳೋರೆ ಅಂತ ನೋಡ್ಬೇಕ್ರೆ, ಇವಾಗ ನಮ್ಮ ಮಳೆ ನೋಡ್ಬೇಕ್ರೆ ಹೆಂಗ್ ಬರ್ತಂದ್ರೆ, ಫಸ್ಟ್ ಲೈಟ್ನಿಂಗ್ ಬರೋದು, ಆಮೇಲೆ ಬರೋದು ಏನ್ರಿ ಥಂಡರ್. ಅದ್ರ ಸೊ ಏನಕ್ಕೆ ಲೈಟ್ನಿಂಗ್ ಫಸ್ಟ್ ಅಂತ ನೋಡ್ಬೇಕ್ರೆ, ಏನ್ರಿ ಲೈಟ್ ಟ್ರಾವೆಲ್ಸ್ ಫಾಸ್ಟ್ ದನ್ ಸೌಂಡ್ ಅಂತ. ಅದಕ್ಕೆ ಫಸ್ಟ್
ಇದೆಲ್ಲ ಲೋಕದಲ್ಲಿ ನಡೀಬೇಕಾದ್ರೆ ಮನುಷ್ಯನ್ಗೆ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರೆ, ಎಲ್ಲೋ ಕೆಲವು ಜನಕ್ಕೆ ಜ್ಞಾನ ಏನ್ ಮಾಡ್ತಾರೆ ದೇವರು ತಿಳಿವಳಿಕೆ ಕೊಡ್ತಾರೆ, ರಿಯಲೈಸ್ ಮಾಡೋ ರೀತಿಲಿ ಓ ಏನಾಯ್ತು ಏನಾಗ್ತಾ ಇದೆ ಅಂತ ಅವ್ರೇಂತರ ಒಂದು ರೀಸನಿಂಗ್ ಮಾಡಕ್ಕೆ ಶುರು ಆಗ್ತದೆ. ಈ ರೀಸನಿಂಗ್ ನಿಮಿತ್ತವಾಗಿ ಲೋಕದಲ್ಲಿ ಏನಂತೆ ಏನ ಗುಡುಗು ಗುಡು ಅಂದ್ರೆ ಏನ್ರಿ ಏನ್ ಘರ್ಷಣೆಗಳು ಅಲ್ವರ ಏನ್ರಿ ಆಗ್ತಾರೆ ಎಲ್ಲರೂ ಒಬ್ರಿಗೊಬ್ರಿಗೆ ಏನಾಗ್ತದೆ ಅಲ್ಲಿ ಅಲ್ಲಿ ಡಿಬೇಟ್ ಅಲ್ಲ ಸ್ಟ್ರೈಕ್ ರಿವೋಲ್ಟ್ ಗಲಾಟೆಗಳು ಏನಾಗೋದು ಆಗೋದು ಅದರ ಎಲ್ಲೋ ಒಂದ್ ಕಡೆ ಏನ್ರಿ ಒಂದ್ ಸದ್ ಬಂತು ಅದರ ಕೊರೋನಾ ಅಂತ ಚೈನಾ ಅಲ್ಲಿ ಏನ್ರಿ ಮಿಂಚ್ ಹೊಡಿತೀನಿ ನೋಡ್ರಿ ಅಂತೀನಿ ಟಿವಿಲಿ ಅದರ ಹಂಗೆ ಏನಾಗ್ಬಿಡ್ತು ಲೋಕದ ಎಲ್ಲ ಕಡೆ ಗುಡು 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 ಅಂತ ಏನಾಗ್ಬಿಡ್ತು ಅದರ ಸೌಂಡು ಅದರ ಇಮಿಡಿಯೇಟ್ ಆಗಿ ಏನಾಯ್ತಂತೆ ಭಯಂಕರ ಭೂಕಂಪ ಇದುವರೆಗೂ ಆಗಿದಂತ ಭೂಕಂಪ ಲಾಕ್ಡೌನ್ ಮಾಡ್ಬಿಡಪ್ಪ ಭೂಮಿನ ಅಂತ ಅನ್ಬಿಟ್ರು ಅದರ ಏನ್ ಮಾಡ್ಬಿಟ್ರು ಲಾಕ್ಡೌನ್ ಮಾಡ್ಬಿಟ್ರು ಅಲ್ವರ ಅದ್ ನೋಡಿರ್ತೀನಿ ರೆವಲೇಷನ್ 15 ಚಾಪ್ಟರ್ ನೋಡೋಣ ರೆವಲೇಷನ್ 15 ಚಾಪ್ಟರ್ ನೋಡ್ಬೇಕಾದ್ರೆ ಫಸ್ಟ್ ವರ್ಸ್ ಇಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರ ಮಾತುಗಳನ್ನ ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತ್ತು. ವೆರಿ ಗುಡ್ ಓದಿ ಕಂಟಿನ್ಯೂ ಸಿಸ್ಟರ್ ಓದಿ ಗ್ರೇಸ್ ಸಿಸ್ಟರ್ ಓದಿ. ಇವು ಕಡೆ ಉಪದ್ರವಗಳು ಇವುಗಳಲ್ಲಿ ಮುಗಿದಿರುವುದು ಕೇಳಿಸ್ತಾ ಇಲ್ಲ ಸರ್. ಓಕೆ ನಿಮ್ಮ ಹತ್ರ ಮೋಸ್ಟ್ಲಿ ನೆಟ್ವರ್ಕ್ ಇರಲ್ಲ, ನಾವಿಲ್ಲ ದಯವಿಟ್ಟು. ಪರಲೋಕದಲ್ಲಿ ಆಶ್ಚರ್ಯವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಉಪದ್ರವಗಳು ಇವುಗಳಲ್ಲಿ ಏನಾಯ್ತಂತೆ ದೇವರ ರೌದ್ರವ ಏನಾಯ್ತಂತೆ ತೀರಿತ್ತು ಅಂತ ಮುಗಿದ್ ಇದ್ರ ಮೇಲೆ ದೇವರು ಇನ್ನೇನ್ ತಂದ ರೌದ್ರಗಳೇನ್ ಮಾಡೋದಿಲ್ಲ ಉಯ್ಯೋದಿಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ಈ ರೌದ್ರವನ್ನು ಈ ಆಕಾಶ ಮಂಡಲದಲ್ಲಿ ಉಯ್ತರದ್ ಯಾರು ಇವಾಗ ಹಂಗಾರೆ ಅಲ್ಲಿ ಬೈಬಲ್ ನೋಡ್ಬೇಕು ಸೇರಲ್ಲ ಅಂತ ಮಾಡಕ್ ಹೋಗಿಲ್ಲ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ಹಂಗಾದ್ರೆ ದೇವ್ರ ರೌದ್ರವನ್ನು ದೇವ್ರ ಮನುಷ್ಯನ ನೋಡ್ಸ್ಬೇಕಾದ್ರೆ ಅವ್ ಮನುಷ್ಯನ್ಗೆ ಏನಾಗ್ತಾರೆ ಅದರ ಸಮಾಧಾನ ಬರ್ತಾರ ಸಂತೋಷವಾಗಿರ್ತೀರ ಅಂತ ನೋಡ್ಬೇಕ್ರೆ ಇಲ್ಲ ಕಷ್ಟ ಸಂಕಟಗಳು. ಅದಕ್ಕೆ ಹೇಳ್ತಲ್ಲ ಬ್ರದರ್ ಹೇಳ್ದಂಗೆ ಕೃಷ್ಣ ಬ್ರದರ್ ಹೇಳ್ದಂಗೆ ಏನ್ ನೋಡಿದ್ರೆ ಒಂದು ಸ್ತ್ರೀಗೆ ಪ್ರಸವ ವೇದನೆ ಬರ್ತಾರೆ ಆತರ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಪ್ರಸವ ವೇದನೆ ಆಗ್ತಾರೆ ಅಲ್ಲಿ ಅಲ್ಲಿ ಬರ್ತಾರೆ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ನೋಡ್ಬೇಕ್ರೆ ಕಷ್ಟ ಸಂಕಟಗಳು ಏನಾಗೋದು ಬರದ ಅರೆ ಕಷ್ಟ ಸಂಕಟಗಳಲ್ಲಿ ದೇವರ ತನ್ನ ಮಹಿಮೆ ಏನ್ ಮಾಡ್ತಾರೆ ಮುಂದಕ್ಕೆ ಮನುಷ್ಯಗಳಿಗೆ ಡಿಕ್ಲೇರ್ ಮಾಡಕ್ ಹೋಗ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ದೇವ್ರ ರೌದ್ರವು ಹಿಂದೆ ತೀರಿತು. ನೆಕ್ಸ್ಟ್ ಆಮ್ ನೋಡಿ ಮುಂದಕ್ಕೆ ಹೇಳ್ತಾರೆ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೋ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೋ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅಂದ್ರೆ ದೇವರ ಸೇವಾರ್ಥವಾದಂತಹ ವೀಣೆಗಳು ಮಾಡಿದರೆ ದೇವರ ಮಕ್ಕಳು ಹಿಡ್ಕೊಂಡು ಆ ಸಮುದ್ರ ಮೇಲೆ ನಿಂತವ್ರೆ ಇದೆಲ್ಲ ಏನು ಅಂತ ಅಂತೂ ನಾವು ಬರೋ ಕ್ವಶನ್ ಕವರ್ ಮಾಡೋಣ. ಸೊ ಅಂದ್ರೆ ಈ ವಚನಗಳ ಮುಖಾಂತರ ನಮ್ಗೆ ಏನ್ ಗೊತ್ತಾಗ್ತಂದ್ರೆ ದೇವರು ತನ್ನ ರೌದ್ರವನ್ನು ಏನ್ ಮಾಡ್ತಾರೆ ಭೂಮಿಲಿ ಏನ್ ಮಾಡ್ತಾರೆ ಇವಾಗ ಸುರಿಸ್ತಾ ಇದಾರೆ. ಅದೇ ನೋಡ್ಬೇಕ್ರೆ ಈ ಒಂದು ಸಂಘಟನೆಗಳ ಮುಖಾಂತರ ಏನ್ ಮಾಡ್ತಾ ಇದ್ರೆ ಸೇತಾನ ಕಂಪ್ಲೀಟ್ ಆಗಿ ಬಂದ ಏನ್ ಮಾಡ್ತಾರೆ ಏನಕ್ಕೆ ಅವ್ ನಂಬ್ಕೊಂಡಿರೋಂತ ಎಲ್ಲಾ ಒಂದು ಇನ್ಸ್ಟಿಟ್ಯೂಷನ್ಸ್ ದಟ್ ಇಟ್ ಬಿ ಫೈನಾನ್ಶಿಯಲ್ ಆಮೇಲೆ ಎರಡು ಪೊಲಿಟಿಕಲ್ ಸೋಷಿಯಲ್ ರಿಲಿಜಿಯಸ್ ನಾಲ್ಕು ವಿಧದಲ್ಲಿ ನಂಬ್ಕೊಡ್ತಾ ವಿಸ್ತಾರ ವಿಚಾರಗಳನ್ನ ನಾಶ ಮಾಡಬೇಕಾದ್ರ. ಸೊ ಅಂದ ಇವಾಗ ನೆಕ್ಸ್ಟ್ ಕಸ್ಟಮರ್ ಬದಲಿಗೆ ಒಂದು ಪ್ರಶ್ನೆ, ಇದು ಯಾಕೆ ಸೇತಾನಿಂದ ಇರಕ್ ಸಾಧ್ಯ ಇಲ್ಲ ಅದನ್ನ ನಮ್ಮ ಮಧ್ಯದಲ್ಲಿ ಕೃಷ್ಣ ಬದಲ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವೇನ್ ನೋಡಿದ್ರೆ ಇದು ಸತ್ಯವೇದದಲ್ಲಿ ಈ ಒಂದು ಆಂಗಲ್ ನೋಡೋದಂದ್ರೆ ಇಟ್ ಈಸ್ ಅಂದ್ರೆ ಪರ್ಮಿಟೆಡ್ ಬೈ ಗಾಡ್ ಅಂತ ನೋಡಿದ್ರಿ. ಆದ್ರೆ ಇವಾಗ ನಮ್ಮ ಕ್ರಿಸ್ಟೋಫರ್ ಬದರು ಇವಾಗ ಇದೆ ಇದಕ್ಕೆ ಆಪೋಸಿಟ್ ಆಗಿ ವೈ ನಾಟ್ ಸೇತಾನ್ ಯಾಕೆ ಸೇತಾನ್ ಮಾಡಕ್ ಸಾಧ್ಯ ಇಲ್ಲ ಅಂತ ನಾವೇ ಮಾಡೋಣ. ಈ ಪ್ರಶ್ನೆಗೆ ನಮ್ಮ ಕ್ರಿಸ್ಟೋಫರ್ ಬದರ್ ಇದನ್ನ ಅವರ ಆಲೋಚನೆಗಳನ್ನ ಹೇಳ್ತಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಸೊ ಇದು ನಾವು ಹಲವರು ಜನರಿಗೆ ಒಂದು ಪ್ರಶ್ನೆ ಏನಂದ್ರೆ ಮುಖ್ಯವಾಗಿ ನಮ್ಮಲ್ಲೇ ಈ ಕೊರೋನಾ ವೈರಸ್ ಯಾರಿಂದ ಬಂದಿತ್ತು ಎಂಬುದಾಗಿ ಒಂದು ಪ್ರಶ್ನೆ. ಇದು ದೇವರಿಂದ ಬಂದಿತ್ತ ಅಥವಾ ಸೈತಾನಿಂದ ಬಂದಿತ್ತ ಅಂತ ಒಂದು ಪ್ರಶ್ನೆ. ತುಂಬಾ ಒಂದು ಕ್ರಿಟಿಕಲ್ ಆದ ಒಂದು ಪ್ರಶ್ನೆನೇ ಇದು. ಯಾಕೆಂದ್ರೆ ಈ ಕೊರೋನಾ ಬ್ರದರ್ ಹೇಳಿದ ಪ್ರಕಾರ ಈ ಕೊರೋನಾ ವೈರಸ್ ಇಂದ ಹಲವಾರು ಒಳ್ಳೆ ಕಾರ್ಯಗಳು ಕೂಡ ನಡೆದಿದೆ. ಇನ್ನೊಂದು ಕಡೆ ನೋಡ್ಬೇಕಾದ್ರೆ ಹಲವಾರು ಕೆಟ್ಟ ಕಾರ್ಯಗಳು ಕೂಡ ಏನಾಗಿದೆ ನಡೆದಿದೆ. ಆದ್ರೆ ಈ ಲೋಕದಲ್ಲಿ ಹಲವಾರು ವಿಧವಾದ ದೇವರಿಗೆ ಒಂದು ದೇವರ ಒಂದು ವಿಷಯಕ್ಕೆ ಒಂದು ಸಪೋರ್ಟ್ ಆಗಿರುವ ತರ ಈ ಕೊರೋನಾ ವೈರಸ್ ಏನಾಗಿದೆ ಬಂದಿರೋದ್ರಿಂದ
ಖಂಡಿತ ಇದು ಸಾತನಿಂದ ಬಂದಿರೋದಕ್ಕೆ ಸಾಧ್ಯತೆ ಇಲ್ಲ. ಬ್ರದರ್ ಕೂಡ ಒಂದು ವಚನ ಕೋಟ್ ಮಾಡಿದ್ರು, ಲೂಕ 21ನೇ ಅಧ್ಯಾಯದಲ್ಲಿ ಸಾರಿ 11ನೇ ಅಧ್ಯಾಯದಲ್ಲಿ ಕೋಟ್ ಮಾಡಿದ್ರು, ಸೈತಾನ ಬಂದು ತನ್ನ ರಾಜ್ಯವನ್ನು ಕಾಯ್ಬೇಕು ಅವನು. ಅಂದ್ರೆ ಇವಾಗ ಸೈತನ ರಾಜ್ಯಕ್ಕೆ ಒಂದು ಅಂತ್ಯ ಬಂದ್ಬಿಟ್ಟಿದೆ, ಆ ಕೊನೆಯಲ್ಲಿ ಇದ್ದೀವಿ. ಅಂದ್ರೆ ಈ ಎರಡನೇ ಲೋಕ ನಾಶನ ಆಗಿ ದೇವರ ರಾಜ್ಯ ಒಂದು ಸ್ಥಾಪನೆ ಆಗುವ ಒಂದು ಕೊನೆಯ ಒಂದು ಕಾಲದಲ್ಲಿ ಇದ್ದೀವಿ. ಬ್ರದರ್ ಕೂಡ ಚಾಟ್ ಅಲ್ಲಿ ತೋರಿಸ ರಾಜ ಬ್ರದರು, ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂದ್ರೆ ಈ ಸ್ವಾರ್ಥ ಯುಗ ಮುಗಿತಾ ಇದೆ, ಅದೇ ಸಮಯದಲ್ಲಿ ಮೇಸಿಯಾಗ ಕೂಡ ಪ್ರಾರಂಭ ಆಗುವ ಒಂದು ಒಂದು ಚೇಂಜಸ್, ಅಂದ್ರೆ ಯುಗದ ಒಂದು ಚೇಂಜಸ್ ಅಲ್ಲಿ ನಾವೇನಾಗಿದ್ದೀವಿ, ನಾವು ಇದ್ದೀವಿ. ಆದ ಕಾರಣ ಸೈತಾನ ಏನ್ ಮಾಡ್ತಾನೆ ಅಂದ್ರೆ, ತನ್ನಿಂದ ಆದಷ್ಟು ಈ ಭೂಮಿಗೆ ಸಮಾಧಾನ ತರೋದು, ತನ್ನಿಂದ ಆದಷ್ಟು ತನ್ನ ರಾಜ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅವನು ಪ್ರಯತ್ನಗಳು ಪಡ್ತಾನೆ. ಆದ್ರೆ ಈ ಕೊರೋನಾ ವೈರಸ್ ಏನ್ ಮಾಡ್ತದೆ ಅಂದ್ರೆ, ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಹೊಡಿತಾ ಇದೆ. ನೋಡಿ ನೋಡಿ, ಗೌರ್ಮೆಂಟ್ ಮೇಲೆ ಜನರು ಏನ್ ಮಾಡಿದ್ದಾರೆ, ತುಂಬಾ ಅತೃಪ್ತಿಯಲ್ಲಿ ಇದ್ದಾರೆ. ಯಾಕೆಂದ್ರೆ ಈ ಕೊರೋನಾ ವೈರಸ್ ಬಂದಿದ್ರಿಂದ ಗೌರ್ಮೆಂಟ್ ಒಂದು ಕರ್ತವ್ಯ ಏನಂದ್ರೆ, ತನ್ನ ಜನರನ್ನ ತನ್ನ ಪ್ರಜೆಗಳನ್ನ ಏನ್ ಮಾಡ್ಬೇಕು, ಅವ್ರು ಕಾಪಾಡೋ ಒಂದು ಕರ್ತವ್ಯ ಬಂದು ಗೌರ್ಮೆಂಟ್ ಒಂದಿದೆ. ಆದ್ರಿಂದ ಈ ಕೊರೋನಾ ವೈರಸ್ ಬಂದಿದ್ರಿಂದ ಗೌರ್ಮೆಂಟ್ ಮಕ್ಕಳನ್ನ ಜನರನ್ನ ವಿಚಾರಣೆ ಮಾಡದೆ ಈ ಕೊರೋನಾ ವೈರಸ್ ನ ಮುಖ್ಯವಾಗಿ ಇಟ್ಕೊಂಡು ಅದರ ಮುಖಾಂತರ ಹಲವಾರು ವಿಧವಾದ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಕೊರೋನಾ ವೈರಸ್ ನ ತೋರಿಸಿ ಹಲವಾರು ವಿಧವಾದ ಇವರು ಏನ್ ಮಾಡ್ತಾ ಇದಾರೆ, ಈ ಕನ್ನಡದಲ್ಲಿ ಏನ್ ಹೇಳ್ಬೋದಂದ್ರೆ, ಹಲವಾರು ವಿಧವಾದ ಕೊಲೆಗಳು ಹೊಡಿತಾ ಇದ್ದಾರೆ. ನೋಡಿ, ಈಗ ಒಂದು ಕೊರೋನಾ ಪೇಷಂಟ್ ಗೆ ಅಡ್ಮಿಟ್ ಮಾಡೋದಾದ್ರೆ ಏನ್ ಮಾಡ್ತಾರೆ ಅಂದ್ರೆ, 3 lakhs ಅವರು ಗೌರ್ಮೆಂಟ್ ಏನ್ ಮಾಡುತ್ತೆ, ಬಿಬಿಎಂಪಿ ಗೆ ಕೊಡ್ತಾ ಇದೆ. ಆದ್ರೆ ಆ ಪೇಷಂಟ್ ಗೆ ಅಷ್ಟು ಖರ್ಚು ಮಾಡ್ತಲ್ಲ ಇವರು. ಆದ್ರೆ ನೋಡಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ತರ ವಿಧವಾದ ಕಳ್ಳ ಕಾರ್ಯಗಳು ಏನ್ ಮಾಡ್ತಾ ಇದಾರೆ, ಗೌರ್ಮೆಂಟ್ಸ್. ಅದು ಮಾತ್ರ ಅಲ್ಲದೆ ನೋಡ್ಬೇಕಾದ್ರೆ, ಗೌರ್ಮೆಂಟ್ ಜನರಿಗೆ ಬೇಕಾದಂತ ಒಂದು ವ್ಯವಸ್ಥೆಗಳು ಅಂದ್ರೆ ಮೆಡಿಷನಲ್ಲಿ ಹೆಲ್ಪ್ ಏನ್ ಮಾಡ್ತಾ ಇಲ್ಲ, ಅವ್ರಿಗೆ ಬೇಕಾದ ಮೆಡಿಷನಲ್ ಕೂಡ ಅವ್ರಿಗೆ ಫ್ರೀ ಆಗಿ ಕೊಡ್ತಾ ಇಲ್ಲ. ನೋಡಿ, ಒಂದು ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, 6,000 ಚಾರ್ಜ್ ಮಾಡ್ತಾ ಇದ್ದಾರೆ. ನೋಡಿ, ಹಂಗಿರ್ಬೇಕಾದ್ರೆ ಗೌರ್ಮೆಂಟ್ ಲಾಕ್ಡೌನ್ ಮಾಡಿದ್ರು, ಆದ್ರೆ ಲಾಕ್ಡೌನ್ ಮಾಡಿದ ಕೂಡ ಏನ್ ಮಾಡಿಲ್ಲ ಅಂದ್ರೆ, ಆ ಜನರಿಗೆ ಬೇಕಾದ ಊಟಕ್ಕೆ ಬೇಕಾದ ವ್ಯವಸ್ಥೆಗಳೇನ್ ಮಾಡಿಲ್ಲ. ಅಂದ್ರೆ ಕೀಳ್ಮಟ್ಟದಲ್ಲಿ ಇರೋರಿಗೆಲ್ಲ ತುಂಬಾನೇ ಕಷ್ಟ ಆಗಿದೆ. ಆದ್ರಿಂದ ಗೌರ್ಮೆಂಟ್ ಮೇಲೆ ಎಲ್ಲಾ ಜನರು ಏನಾಗಿದ್ದಾರೆ, ಅತೃಪ್ತಿಯಾಗಿದ್ದಾರೆ. ಎಲ್ಲಾ ಕಡೆ ರಿವೋಲ್ಟ್ಗಳು ಏನಾಗ್ತದೆ, ಬರ್ಬೋದು, ಬರೋಕ್ಕೆ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಕಾಲ ಇವರು ಲಾಕ್ಡೌನ್ ಮಾಡಿಟ್ಟಿದ್ರೆ ಖಂಡಿತ ಜನರಿಗೆ ಊಟ ಸಿಕ್ಕದೆ ಎಲ್ಲರೂ ಹೊರಗಡೆ ಬಂದು ಗೌರ್ಮೆಂಟ್ ಏನ್ ಮಾಡ್ತಾ ಇದ್ರು, ಹೊಡಿತಾ ಇದ್ರು. ಹೆಂಗೆ ನೋಡ್ಬೇಕಾದ್ರೆ, ಈಗ ಫ್ರೆಂಚ್ ರೆವಲ್ಯೂಷನ್ ಕೂಡ ಒಂದು ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಫ್ರೆಂಚ್ ರೆವಲ್ಯೂಷನ್ ಕೂಡ ನೋಡ್ಬೇಕಾದ್ರೆ ಜನರು ಊಟ ಇಲ್ಲದೆ ಕಷ್ಟ ಪಟ್ಕೊಂಡಿದ್ರು. ಆದ್ರೆ ಗೌರ್ಮೆಂಟ್ ಹೆಂಗಿದ್ರು ಅಂತ ನೋಡ್ಬೇಕಾದ್ರೆ, ಅವ್ರು ತುಂಬಾ ಲಕ್ಸುರಿಯಾಗಿ ಜೀವನ ಮಾಡ್ತಾ ಇರ್ಬೇಕಾದ್ರೆ ಜನರೆಲ್ಲ ಒಟ್ಟಿಗೆ ಸೇರಿ ಗೌರ್ಮೆಂಟ್ ಏನ್ ಮಾಡಿದ್ರು, ನಾಶನ ಮಾಡುದು. ಈ ಸಮಯ ಕೂಡ ನಾವು ಹಂಗಿ ನೋಡ್ತಾ ಇದೀವಿ, ಜನರಿಗೆ ಬೇಕಾದ ವ್ಯವಸ್ಥೆಗಳನ್ನ ಏನ್ ಮಾಡ್ತಾ ಇಲ್ಲ, ಗೌರ್ಮೆಂಟ್ ಕೊಡ್ತಾ ಇಲ್ಲ. ಎಲ್ಲಾ ಕಡೆ ನೀವು ಟಿವಿ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಬೋದು, ಈಗ ಡಾಕ್ಟರ್ಸ್ಗಳು ಹಾಸ್ಪಿಟಲ್ಸ್ಗಳು ಒಂದು ಕೊರೋನಾ ಪೇಷಂಟ್ ಅಡ್ಮಿಟ್ ಮಾಡಿ ಅವ್ರನ್ನ ಕಾಪಾಡದೆ ಅವರು ಸತ್ಮೇಲೆ ಕೂಡ ಅವ್ರಿಗೆ ಲಕ್ಷಾಂತರ ರೂಪಾಯಿಗಳು ಅವ್ರಿಗೆ ಚಾರ್ಜ್ ಮಾಡ್ತಾರೆ. ಹಲವಾರು ವಿಡಿಯೋಗಳನ್ನ ನಾನು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ. ಡಾಕ್ಟರ್ಸ್ ಮೇಲೆ ಹಾಸ್ಪಿಟಲ್ಸ್ ಮೇಲೆ ಕೂಡ ಜನರಿಗೆ ಒಂದು ಅತೃಪ್ತಿ ಏರ್ಪಟ್ಟಿದೆ. ಆದ್ರಿಂದ ಈ ಕೊರೋನಾ ವೈರಸ್ ನೋಡಿ, ಸೈತಾನಿಂದ ಆಗಕ್ಕೆ ಸಾಧ್ಯತೆಗಳಿಲ್ಲ. ಕಾರಣ ಏನಂದ್ರೆ, ಸೈತಾನ ತನ್ನ ರಾಜ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ತನ್ನ ರಾಜ್ಯದಲ್ಲಿ ಸಮಾಧಾನವನ್ನ ತರೋದಕ್ಕಾಗಿ ಅವನ್ ಏನ್ ಮಾಡ್ತಾನೆ, ಪ್ರಯತ್ನಗಳು ಪಡ್ತಾನೆ. ಇಲ್ಲಾಂದ್ರೆ ಗೌರ್ಮೆಂಟ್ ಏನಾಗುತ್ತೆ, ಬಿದ್ದೋಗುತ್ತೆ. ಜನರು ಬಂದು ಒಟ್ಟಿಗೆ ಸೇರ್ಕೊಂಡ್ರೆ ಗೌರ್ಮೆಂಟ್ ಏನ್ ಮಾಡ್ಬಿಡ್ತಾರೆ, ಬೀಲ್ಸ್ ಬಿಡ್ತಾರೆ. ಆದ್ರಿಂದ ಜನರನ್ನ ಸಮಾಧಾನ ಪಡಿಸ್ಬೇಕು, ಆದ್ರೆ ಗೌರ್ಮೆಂಟ್ ಇಂದ ಆಗ್ತಾ ಇಲ್ಲ ಅಂತ ನಾವು ನೋಡ್ತಾ ಇದೀವಿ. ನೀವೆಲ್ಲ ಅನುಭವಿಸ್ತಿರ್ತೀರಾ, ಈ ಒಂದು 5 months ಅಲ್ಲಿ ಎಷ್ಟು ವಿಧವಾದ ಕಷ್ಟಗಳನ್ನ ಜನರು ಅನುಭವಿಸಿದ್ದಾರೆ. ಆದ್ರೆ ಗೌರ್ಮೆಂಟ್ ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳು ಏನ್ ಮಾಡಿಲ್ಲ, ಮಾಡಿಕೊಟ್ಟಿಲ್ಲ ಅಂತ ನಾವು ನೋಡ್ತೀವಿ. ಆದ ಕಾರಣ ಆ ವಚನದ ಪ್ರಕಾರನೇ ಬ್ರದರ್ ಹೇಳಿದ ವಚನ, ಲೂಕ 11ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಸೈತಾನ ತನ್ನ ರಾಜ್ಯವನ್ನ ಏನ್ ಮಾಡ್ತಾನೆ, ಕಾಯಕ್ಕೆ ಪ್ರಯತ್ನಗಳು ಪಡ್ತಾನೆ.
ಆದ್ರೆ ಕರ್ತನು ಯಾಕೆ ಯೇಸು ಸ್ವಾಮಿ ಅವನಿಗಿಂತ ಬಲಿಷ್ಠನಾದ ಯೇಸು ಅವನ ರಾಜ್ಯವನ್ನು ಏನ್ ಮಾಡ್ತಾ ಇದ್ದಾರೆ ನಾಶನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಖಂಡಿತ ಈ ವಚನ ಒಂದು ನೆರವೇರುವ ಒಂದು ಕಾಲದಲ್ಲಿ ಇರೋದ್ರಿಂದ ಈ ಕೊರೋನಾ ವೈರಸ್ ಖಂಡಿತ ಸಾತನಿಂದ ಬರೋದಕ್ಕೆ ಸಾಧ್ಯತೆ ಇಲ್ಲ. ಇದು ನಮ್ಮ ಕರ್ತನ ಏನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದಾಗಿ ನಾವು ಇದ್ರ ಮುಖಾಂತರ ತಿಳಿಯಬಹುದು. ಥ್ಯಾಂಕ್ಸ್. ಥ್ಯಾಂಕ್ ಯು ಬ್ರದರ್. ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಏನ್ರಿ ಈ ಲೋಕದಲ್ಲಿ ಅನೇಕ ಒಂದು ವಿಚಾರಗಳನ್ನ ನಾವು ಏನ್ ನೋಡ್ಬೋದು ಅಂತಂದ್ರೆ, ಏನ್ರಿ ಶೇತಾನ ತನ್ನ ರಾಜ್ಯನ ಏನ್ರಿ ನಿಲ್ಸೋದಿಕ್ಕೆ ಎಷ್ಟೋ ರೀತಿಯಲ್ಲಿ ಮಾಡೋದು ಅವನ ಪ್ರಯತ್ನ ಮಾಡ್ತಾರೆ. ನಾವು ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಆದ್ರೂ ಕೂಡ ನಾವ್ ಏನಪ್ಪ ನಮಗ್ ಗೊತ್ತಾಗ್ತಾರೆ ಅಂದ್ರೆ ಅವ್ನ ರಾಜ್ಯ ನಿಲ್ಲೋದಕ್ಕೆ ಖಂಡಿತವಾಗ ಸಾಧ್ಯ ಇಲ್ಲ. ಸರಿ, ಇವಾಗ ನಾವೇನ್ ಮಾಡೋಣ ಅಂದ್ರೆ ರಿಚರ್ಡ್ ರಿಚರ್ಡ್ ಇವಾಗ ನಿಮ್ಗೆ ಇದು ಬಿಟ್ಟು ನಾವು ಸಹೋದ್ರಂತ ಕೃಷ್ಣಪುರ ಅವರು ಸ್ವಂತ ರಾಜ್ಯವರು ಹೇಳಿದಂತ ಒಂದು ಆಲೋಚನೆ ಬಿಟ್ಟು ಇನ್ನ ಸತ್ಯವೇದದಲ್ಲಿ ನಿಮ್ಗೇನೋ ಒಂದು ದೃಢವಾದ ಒಂದು ವಚನಗಳೇನ ಇದೆಯಾ ಅಥವಾ ದೃಢವಾದ ಒಂದು ಪ್ರೂಫ್ ಕೊಳ್ಳಂಗೇನೆ ಇದೆಯಾ, ಇದು ಬಂದ್ಬಿಟ್ಟು ಇದು ದೇವರಿಂದಲೇ ನಡೀತಾ ಇರೋದು ಅಂತಂದ್ಬಿಟ್ಟು ದೇವರು ಇದನ್ನ ಅನುಮತಿ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಹೇಳೋದಕ್ಕೆ ನಿಮ್ಗೆ ದೃಢವಾದ ನಂಬಿಕೆಗಳಿಗೆ ಯಾವ್ದಾರ ಒಂದು ವಚನಗಳು ಅಥವಾ ಯಾವ್ದೋ ಒಂದು ಸಂಗತಿಗಳು ಸತ್ಯವೇದದಲ್ಲಿ ಇರೋದು ನಿಮ್ಗೆ ಇದೆಯಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗಾಗಲೇ ಈ ಒಂದು ಪ್ರಶ್ನೆ ನೋಡ್ಬೇಕಾದ್ರೆ ತುಂಬಾ ಒಂದು ಮುಖ್ಯವಾದ ಪ್ರಶ್ನೆ ಎಲ್ಲರ ಮಧ್ಯೆ ಇರುವಂತ ಪ್ರಶ್ನೆ ಏನಂದ್ರೆ, ಈ ಒಂದು ಕೊರೋನಾ ವೈರಸ್ ಅದು ಯಾರಿಂದ ಉಂಟಾಗಿದೆ? ಅದು ದೇವರಿಂದ ಉಂಟಾಗಿದೆಯಾ ಇಲ್ಲ ಸೈತನಿಂದ ಉಂಟಾಗಿದೆಯಾ ಅಂತ. ಸೊ ಈಗಾಗಲೇ ಸಹೋದರ ನಮ್ಗೆ ಸಾಕಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ವೇದವಾಕ್ಯದಿಂದ ತುಂಬಾ ಒಂದು ವಿಷಯನ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕಾದಂತ ವಿಷಯ ಅಂತ ನೋಡ್ಬೇಕಾದ್ರೆ, ದೇವರು ಒಂದು ಸೃಷ್ಟಿಕಾರ್ಯನ ತಗೊಂಡ್ರೆ ದೇವರ ಸೃಷ್ಟಿಗಳ ಮೇಲೆ ಅಧಿಕಾರ ನಡೆಸಕ್ಕೆ ಸೈತನಿಗೆ ಯಾವಾಗಲೂ ದೇವರ ಅವಕಾಶನ ಕೊಟ್ಟಿಲ್ಲ. ಸೊ ಹೆಚ್ಚಾಗಿ ಅವನ ಒಂದು ಆಳ್ವಿಕೆ ಎಲ್ಲ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ದೂತರು ಬಿದ್ದು ಹೋದ ದೂತರು ಮತ್ತೆ ಈ ಮನುಷ್ಯರ ಒಂದು ಸಂಪರ್ಕದಿಂದ ಅವನು ಹಲವಾರು ಒಂದು ಕಾರ್ಯಗಳನ್ನ ಮಾಡ್ತಾ ಇದನ್ನು ಹೊರತು ಸತ್ಯವೇದ ನಾವು ಗಮನಿಸ್ಬೇಕಂತ ಹಲವಾರು ವಿಷಯಗಳನ್ನ ಗಮನಿಸ್ಬೇಕಾದ್ರೆ ಈ ಒಂದು ರೋಗಗಳಿರ್ಬೋದು ಇಲ್ಲ ಈ ಭೂಕಂಪ ಇರ್ಬೋದು ಈ ಯುದ್ಧಗಳಿರ್ಬೋದು ಇದೆಲ್ಲ ಯಾರ ಕಂಟ್ರೋಲ್ ಇದೆ ಅಂತ ನೋಡ್ಬೇಕಾದ್ರೆ ದೇವ್ರ ಕಂಟ್ರೋಲ್ ಇದೆ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ಮುಖ್ಯವಾಗಿ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ನೀವು ಇಸ್ರೇಲ್ ಜನ ತಗೊಂಡ್ರು ಅಲ್ಲೂ ಸಹ ಏನ್ ಮಾಡ್ತಾರೆ ದೇವ್ರು ಒಂದು ಮುಖ್ಯವಾದ ಮೂರು ವಿಷಯಗಳನ್ನ ಯಾವಾಗ್ಲೂ ಮಾತಾಡುವವರಾಗಿರ್ತಾರೆ. ಏನಂದ್ರೆ ನಿಮ್ಗೆ ಬರ ಬರ್ಬೇಕಾ ಅಲ್ಲ ಯುದ್ಧ ಮತ್ತೆ ರೋಗ ಈ ರೀತಿ ವಿಷಯಗಳೇನ್ ಮಾಡ್ತಾರೆ ಮಾತಾಡ್ತಾರೆ. ಬಟ್ ಇದ್ಯಾವುದು ಸೈತಾನ ಒಂದು ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಇದೆಲ್ಲವೂ ದೇವರ ಒಂದು ಹತೋಟಿಯಲ್ಲಿ ಇದೆ. ಹಾಗಿರ್ಬೇಕಾದ್ರೆ ಇವತ್ತು ನಾವು ಈ ವಿಷಯನ ಮಾತಾಡೋಕೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ವಿಷಯ ಅಂತ ನೋಡ್ಬೇಕಾದ್ರೆ, ನಾವೆಲ್ಲರೂ ವಾಸ ಮಾಡುತ್ತಿರುವಂತಹ ಈ ಒಂದು ಕಾಲ ಅವಕಾಶ ಏನಿದೆ ಅಂತ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ವಾಸ ಮಾಡ್ತಾ ಇದೀವಿ. ಯಾಕಂದ್ರೆ ಇದಕ್ಕೆ ನಮ್ಗೊಂದು ವಾಕ್ಯ ಗೊತ್ತಿದೆ, ನಮ್ಗೆ ಕೀರ್ತನೆ ಎರಡನೇ ಕೀರ್ತನೆ ನಾಲ್ಕನೇ ವಚನ ಓದೋಣ. ಎರಡನೇ ಕೀರ್ತನೆ ನಾಲ್ಕನೇ ವಚನ, ಪರಲೋಕದಲ್ಲಿ ಆಸನ್ನಾರೂಢನಾಗಿರುವ ಆತನು ಅದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು. ಅನಂತರ ಆತನು ಸಿಟ್ಟಾಗಿ, ನಾನು ನೇಮಿಸಿದ ಅರಸನನ್ನು ಚಿಯೋನ್ ಎಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯ್ತು ಎಂದು ಹೇಳಿ ಕೋಪಾವೇಶದಿಂದ ಅವರನ್ನು ಕಳವಳಗೊಳಿಸುವನು. ರಾಜ್ಯಪರ ಸ್ಥಾಪನೆ ಆಗಿದೆ, ಅವರಿಗೆ ಸಂಪೂರ್ಣ ಅಧಿಕಾರ ಕೊಡಲ್ಪಟ್ಟಿದೆ. ಈಗ ಏನೆಲ್ಲ ಪ್ಲಾನ್ ನಡೀತಾ ಇದೆಯೋ ಆ ಪ್ಲಾನ್ ಎಲ್ಲ ಯಾರ ಮೂಲಕ ಅದು ನಿರ್ವಹಿಸಲ್ಪಡ್ತಾ ಇದೆ ಅಂತ ನೋಡ್ಬೇಕಾದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ಲಾನ್ ಟೋಟಲಿ. ಏನಿದೆಯೋ ಸಂಪೂರ್ಣ ಅಧಿಕಾರ ಯಾರು ಕೊಡಲ್ಪಟ್ಟಿದೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ. ಸಾಗಿರ್ಬೇಕಾರೆ ಈ ಎಂಡ್ ಟೈಮ್ಲಿ ಜೀವಿಸ್ತಾ ಇರುವಂತ ನಮ್ಗೆ ಮುಖ್ಯವಾಗಿ ಏನೊಂದು ವಿಷಯ ನಾವು ನೋಡ್ತೀವಿ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆಳ್ವಿಕೆ ಇಲ್ಲಿದೆ. ಆತನ ರಾಜ್ಯಗಳನ್ನ ನಾಶ ಮಾಡೋದಕ್ಕೆ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಅಧಿಕಾರವನ್ನ ತನ್ನ ಕಂಟ್ರೋಲ್ ಇಟ್ಕೊಂಡು ಯಾವ ರೀತಿ ಬೇಕಾದ್ರೆ ಅದನ್ನ ಮಾಡ್ಬೋದು. ಆತನ ಯುದ್ಧಗಳನ್ನ ಬರ್ಸ್ಬೋದು ಇಲ್ಲ ರೋಗಗಳನ್ನ ಕಲಿಸ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇನ್ನ ಅದಕ್ಕಿಂತ ಹೆಚ್ಚಾಗಿ ನೋಡ್ಬೇಕಾದ್ರೆ ಒಂದ್ ವೇಳೆ ಸೈತಾನ ತಂತ್ರಗಳನ್ನು ಸಹ ದೇವರು ತನ್ನ ಒಂದು ಉಳಿತಿಗಾಗಿ ಕ್ರಿಸ್ತನ ರಾಜ್ಯದ ಉಳಿತಿಗಾಗಿ ಬದಲಾವಣೆ ಮಾಡ್ಕೊಳ್ತಾರೆ ಹೊರತು ಇದು ಯಾವಾಗ್ಲೂ ಏನಾಗಲ್ಲ, ಸೈತಾನು ಅದು ಮಾಡಕ್ಕಾಗಲ್ಲ. ಹೆಚ್ಚಾಗಿ ಹೇಳ್ಬೇಕಾದ್ರೆ ಬ್ರದರ್ಸ್ ಈಗಾಗ್ಲೇ ಹೇಳಿದರೆ ಸೈತಾನ್ ರಾಜ್ಯ ನಾಶವಾಗ್ಬೇಕಾದ್ರೆ ಅವನಿಂದ ಕೆಲಸ ಮಾಡಕ್ಕಾಗಲ್ಲ. ಸಲ ಸೈತಾನ್ ಏನ್ ಮಾಡ್ತಾನೆ ಈ ರೀತಿ ಕೆಲಸ ಮಾಡಕ್ಕಾಗಲ್ಲ. ಬಟ್ ಏನ್ ಮಾಡ್ತಾರೆ ಅಂದ್ರೆ ದೇವರು ಇದನ್ನ ಅನುಮತಿ ಮಾಡಿದರೆ, ದೇವರ ಅನುಮತಿ ಇಲ್ಲದೆ ಇದು ಮಾಡಕ್ಕಾಗಲ್ಲ. ಮುಖ್ಯವಾಗಿ ನಾವ್ ಏನ್ ಗಮನಿಸ್ತೀವಿ ಅಂದ್ರೆ ಈ ಒಂದು ಪ್ರಕೃತಿ ಮೇಲೆ ಸೈತನಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಎರಡನೇ ಬರುವಿಕೆಯಲ್ಲಿ ಇರ್ಬೇಕಂತ ಕರ್ತನಾದ ಯೇಸು ಕ್ರಿಸ್ತನು ಬಂದಿರ್ಬೇಕಾದ್ರೆ ಸಂಪೂರ್ಣ ಅಧಿಕಾರ ಕ್ರಿಸ್ತನಿಗಿದೆ. ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ತನ್ನ ಕಂಟ್ರೋಲ್ ಇದನ್ನ ಇಟ್ಕೊಂಡಿದ್ದಾನಂತ ಈ ವಿಷಯನ ನಾವು ನೋಡ್ಬೋದು. ಅದನ್ನ ನಾವು ಬೇಸ್ ಮಾಡಿ ನಾವು ಮಾತಾಡುವಂತ ವಿಷಯ ಅಂದ್ರೆ ಈ ಕೊರೋನಾ ವೈರಸ್ ಖಂಡಿತವಾಗ್ಲೂ ಸೈತನಿಂದ ಅನುಮತಿ ಮಾಡಕ್ಕೆ ಸಾಧ್ಯತೆಗಳೇ ಇಲ್ಲ ಅನ್ನೋಂತ ವಿಷಯ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಸೊ ಥ್ಯಾಂಕ್ ಯು ಬ್ರದರ್ಸ್. ಥ್ಯಾಂಕ್ಸ್ ರಿಚರ್ಡ್ ಬ್ರದರ್. ಸೊ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ನಮ್ಮ ದೃಷ್ಟಿನ
ಹೆಂಗೆ ಇಟ್ಕೋಬೇಕು ಅಂತಂದ್ರೆ ದೂರದೃಷ್ಟಿ ಇರ್ಬೇಕು ಅಂತ ಹೇಳ್ತಾರೆ. ದೃಷ್ಟಿಗಳಲ್ಲಿ ಎರಡು ದೃಷ್ಟಿ ಇದೆ, ಒಂದು ಹತ್ತಿರವಾದ ದೃಷ್ಟಿ, ಒಂದು ದೂರದೃಷ್ಟಿ. ನಾವು ಹತ್ತಿರವಾಗಿರುವಂತ ದೂರದೃಷ್ಟಿಯಲ್ಲಿ ನೋಡೋದಂತಂದ್ರೆ ಏನ್ರಿ, ಎರಡು ಒಂದು ಶತಮಾನಕ್ಕಿಂತ ಮುಂಚೆ ನಾವು ಥಿಂಕ್ ಮಾಡೋದಿಕ್ಕೂ ಇವಾಗ ಎರಡು ಶತಮಾನ ನಂತರ ಇವಾಗ ನಾವು ಥಿಂಕ್ ಮಾಡೋದಕ್ಕೂ ಆಲೋಚನೆ ಏನಿದೆ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ನಮ್ಗೆ ಅನೇಕ ಒಂದು ಸೂಚನೆಗಳು ಏನ್ ಮಾಡಿದ್ರು ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಈ ಅದ್ರೊಳಗೆ ಬೇಸಿಕ್ ಕ್ಲಾಸ್ ಕಂಪ್ಲೀಟ್ ಆಗಿರೋರಿಗೆ ಈ ಪ್ರಸ್ಪೆಕ್ಟಿವ್ ಏನು, ನಾವು ಏನ್ ದೃಷ್ಟಿಯಲ್ಲಿ ಹೇಳ್ತಾ ಇದೆ ಅಂತ ನಮ್ಗೆ ಖಂಡಿತವಾಗ ಅರ್ಥ ಆಗಿರ್ತದೆ. ಅದಕ್ಕೆ ನೋಡ್ಬೇಕಂದ್ರೆ ನಾವು ಇರೋಂತ ಒಂದು ಕಾಲ, ಅಂತ ಕಾಲದಲ್ಲಿರೋದ್ರಿಂದ ಆ ಕಾಲಕ್ಕೆ ತಕ್ಕಂತ ವಚನಗಳನ್ನ ನಾವು ಓದ್ಬೇಕಾದ್ರೆ ನಮ್ಗೆ ದೃಷ್ಟಿಕೋನ ಏನ್ ಗೊತ್ತಾಗ್ತದೆ, ಇದೆಲ್ಲ ನೋಡ್ಬೇಕಾದ್ರೆ ಅನುಮತಿ ಕೊಡ್ತಾ ಇರೋದು. ಅಂದ್ರೆ ಯಾರು ಇದು ಅನುಮತಿ ಕೊಡ್ತಾ ಇರೋದು ಅಂತಂದ್ರೆ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾವ್ರೆ, ಅವರು ಅನುಮತಿ ಕೊಡ್ತಾ ಇದಾರೆ ಅಂತ. ಅದಕ್ಕೆ ಒಂದು ವಚನ ಓದೋಣ, ಎಸಿಕೆಲ್ 14 chapter, ಎಸಿಕೆಲ್ 14 chapter verse 19 ಮತ್ತೆ verse 20 ಓದೋಣ ಅಂತೀನಿ. ನಾನು ಆ ದೇಶದ ಮೇಲೆ ನನ್ನ ಕೋಪವನ್ನು ಉಯ್ದು ರಕ್ತವನ್ನು ಸುರಿಸಿ ವ್ಯಾಧಿಯನ್ನು ಕಳುಹಿಸಿ ಜನ ಪಶುಗಳನ್ನು ನಿರ್ಮೂಲ ಮಾಡುವ ಪಕ್ಷದಲ್ಲಿ. ನಾನು ಕಳಿಸಿ ಅದರ ಜನ ಪಶುಗಳನ್ನ ಹಿಂದೆ ನಿರ್ಮೂಲ ಮಾಡಂತ ಒಂದು ಪಕ್ಷದಲ್ಲಿ ಘೋರ ವ್ಯಾಧಿ ಕಾಯಿಲೆಗಳಿಂದ ದೇವ್ರೇನ್ ಮಾಡ್ತಾರಂತೆ, ನಾಶ ಮಾಡ್ತಾರಂತೆ. ಅದರ ಇದು ಯಾಕೆ, ಏನಕ್ಕೆ ಈ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ನೋಡ್ಬೇಕ್ರೆ, ಇದ್ ಯಾಕೆ ಅಂದ್ರೆ ನಾವು ಇರೋಂತ ಒಂದು ಸಮಯ ಅಂತ ಸಮಯ ಅದರ. ಯಾಕೆಂದ್ರೆ ನಾವು ಬಹು ಕಷ್ಟ ಸಂಕಟ ಹಿಂಸೆ ಸಮಯದಲ್ಲಿ ಏನಾಗಿದ್ ನಾವು ಇದ್ರಿ, ಯಾಕೆ ದೇವರು ಇದನ್ನ ಅನುಮತಿ ಮಾಡ್ತಾರೆ ಅಂತಂದ್ಬಿಟ್ಟು ನಮ್ದು ನೆಕ್ಸ್ಟ್ ಒಂದು ಪ್ರಶ್ನೆನೇ ಅದು. ಅಂದ್ರೆ ವೈ ಗಾಡ್ ಪರ್ಮಿಸ್ ದಿಸ್ ಡಿಸ್ಲಿ ವೈರಸ್ ಅಂಡ್ ಮೆನಿ ಸಚ್ ಹಾರ್ಮ್ಫುಲ್ ಥಿಂಗ್ಸ್? ಏನಕ್ಕಾಗಿ ಅನುಮತಿ ಮಾಡ್ತಾರೆ, ಏನ್ ಇದ್ರಲ್ಲಿ ಪ್ರಯೋಜನ ಏನಿದೆ? ದೇವ್ರು ಮಾಡ್ತಾ ಇದ್ದಾರೆ, ದೇವ್ರ ಅನುಮತಿ ಕೊಡ್ತಾನೆ, ಏನ್ ಪ್ರಯೋಜನ ಇದೆ? ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಆಡಿ ನೋಡಿದಂತ ರೀತಿಲಿ ದೇವ್ರ ಲೋಕದಲ್ಲಿ ಎಷ್ಟೋ ರೀತಿ ಏನ್ ಮಾಡೋದು, ವಿಪತ್ತುಗಳು ಕೆಟ್ಟದ್ದು ಇದೆಲ್ಲ ಅನುಮತಿ ಕೊಟ್ಟಿದ್ದಾರೆ. ಇದೇನಕ್ಕೆ ಅಂದ್ರೆ ಮನುಷ್ಯಂಗೆ ಏನಾಗ್ಲಿ ಅನುಭವ ಆಗ್ಲಿ, ಕೆಟ್ಟದ್ದು ಏನು ಅಂತ ಅನುಭವ ಆಗ್ಲಿ, ಕ್ರಿಸ್ತನ್ ರಾಜ್ಯದಲ್ಲಿ ನೀತಿಯ ಒಂದು ರಾಜ್ಯ ಬದುಕು ಕಂಡ ಕಾಣಿಸುತ್ತೆ ಸ್ಥಾಪನೆ ಆಗ್ಬೇಕಾದ್ರೆ ಮನುಷ್ಯನ್ ಮಾಡ್ಲಿ, ನೀತಿ ಸಮಾಧಾನನೇ ಆಯ್ಕೆ ಮಾಡ್ಲಿ ಅಂದ್ಬಿಟ್ಟು. ಆದ್ರೆ ಈ ಸಂದರ್ಭದಲ್ಲಿ ಏನಕ್ಕೆ ಅಂತ ನೋಡ್ಬೇಕಾದ್ರೆ ಏನ್ರಿ, ಈ ಒಂದು ಪ್ರಶ್ನೆಗೆ ನಮ್ಮ ಮೊದಲಂತ ಕ್ರಿಸ್ಟೋಫರ್ ಬ್ರದರು ಮೊದಲು ಉತ್ತರ ಕೊಡ್ಬೇಕು ಅಂತ ಕೇಳ್ಕೊತೀವಿ. ಅದರ ಏನಪ್ಪ ಈ ಪ್ರಶ್ನೆ ಅಂತಂದ್ರೆ, ವೈ ಡಸ್ ಗಾಡ್ ಪರ್ಮಿಟ್ ದಿಸ್ ಡೆಡ್ಲಿ ವೈರಸ್ ಅಂಡ್ ಅದರ್ ಡೆಡ್ಲಿ ಡಿಸೀಸಸ್ ಅಟ್ ದಿಸ್ ಮೂಮೆಂಟ್? ಈ ಒಂದು ಕಾಲಕ್ಕೆ ಏನಕ್ಕೆ ದೇವರು ಏನ್ರಿ ಒಂದು ಕಾಯಿಲೆಗಳನ್ನ ಮತ್ತೆ ಭಯಂಕರ ಘೋರ ವ್ಯಾಧಿಗಳನ್ನ ಮತ ಏನ್ ಹೇಳ್ದಂಗೆ ಲೂಕಾರ್ ಹೇಳ್ದಂಗೆ ಮತ್ತೆ ಇದಕ್ಕಿಂತ ಮೇಲೆ ಎರೆಮೆಯಲ್ಲಿ ಎಸಿಕೆಲ್ ಎಲ್ಲ ಓದಂತ ರೀತಿಲಿ ಏನಕ್ಕಾಗಿ ದೇವರು ಅನುಮತಿ ಮಾಡ್ತಾ ಇದಾರೆ ಇದನ್ನ ಮೊದಲೇ ಕ್ರಿಸ್ಟೋಫರ್ ಬ್ರದರ್ ದಯವಿಟ್ಟು ಅದಕ್ಕೆ ನೀವು ನಿಮ್ಮ ಆಲೋಚನೆಗಳನ್ನ ಹೇಳಿ ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಗೆ ಮುಂಚೆ ಪಾಠವು ನಾವು ಓದಿದೀವಿ, ದೇವರು ವೈ ಗಾಡ್ ಪರ್ಮಿಟ್ ಈವಿಲ್ ಎಂಬ ಒಂದು ಪಾಠವನ್ನ ನಾವು ಓದಿದೀವಿ. ವೈ ಡಸ್ ಗಾಡ್ ಪರ್ಮಿಟ್ ಈವಿಲ್, ದೇವರು ಕೆಟ್ಟದನ್ನ ಯಾತಕ್ಕೆ ಅನುಮತಿ ಮಾಡ್ತಾರೆ ಎಂಬುದಾಗಿ ಒಂದು ಪಾಠವನ್ನ ನೋಡಿದ್ವಿ. ಆ ಪಾಠದಲ್ಲಿ ನಾವು ನೋಡೋದಾದ್ರೆ ದೇವರು ಬಂದು ಮನುಷ್ಯನಿಗೂ ಮತ್ತು ಆತನ ದೂತನಿಗೂ ಒಳ್ಳೇದು ಕೆಟ್ಟದ ವಿಷಯವಾಗಿ ಒಂದು ಪಾಠವನ್ನ ಏನ್ ಮಾಡ್ಬೇಕು ಅವ್ರಿಗೆ ಕಲ್ಸ್ಕೊಡ್ಬೇಕು ಎಂಬುದಾಗಿ ದೇವರ ಒಂದು ಯೋಜನೆಯಾಗಿತ್ತು. ಆದ್ರಿಂದನೇ ದೇವರ ಆದಾಮನಿಗೆ ಅನ್ನ ತಿನ್ನಬಾರದು ಎಂಬುದಾಗಿ ದೇವರ ಆಜ್ಞೆ ಕೊಟ್ರು. ಅದರ ಮುಖಾಂತರ ಆದಾಮನಿಗೆ ಒಂದು ಅನುಭವದ ಮುಖಾಂತರ ಒಂದು ಪಾಠವನ್ನ ತಿಳ್ಕೊಳ್ಳಲಿ. ಆದ್ರೆ ದೇವರಿಗೆ ಅವಿದ್ಯತೆದಾದ್ರೆ ಎಂತಹ ಕಷ್ಟಗಳನ್ನ ಅನುಭವಿಸ್ಬೇಕು, ಯಾವ ವಿಧವಾದ ಕಷ್ಟಗಳು ಈ ಕೆಟ್ಟದ್ರ ಮುಖಾಂತರ ಬರುತ್ತದೆ ಎಂಬುದಾಗಿ ಮನುಷ್ಯನಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಎಂಬುದಾಗಿನೇ ದೇವ್ರು ಏನ್ ಮಾಡಿದ್ರು, ಅವತ್ತು ಆದಮನನ್ನ ದೇವ್ರ ಅನುಮತಿ ಮಾಡಿದ್ರು. ಅವನ್ನ ಹಣ್ಣು ತಿನ್ಬೇಕಾದ್ರೆ ದೇವ್ರು ಅವನ್ನ ಏನ್ ಮಾಡಿಲ್ಲ, ತಡೆ ಮಾಡಿಲ್ಲ. ಅದು ಕೂಡ ಸೈತನ ಕೂಡ ಅವ್ರನ್ನ ಹಣ್ಣು ತಿನ್ನಿಸೋದಕ್ಕೆ ಅವ್ರನ್ನ ಇದು ಮಾಡಿದಾಗ ಕೂಡ ಶೋಧನೆ ಮಾಡಿದಾಗ ಕೂಡ ದೇವ್ರು ಸೈತನ ಕೂಡ ಏನು ಮಾಡದೆ ಏನು ಪ್ರಶ್ನೆ ಮಾಡದೆ ಏನ್ ಮಾಡ್ಬಿಟ್ರು ಅವ್ರನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಯಾವ್ದಕ್ಕೆ ಇದಂತ ನೋಡೋದಾದ್ರೆ ನಾವು ನಿಮ್ಗೆ ಪಾಠ ಗೊತ್ತಿದೆ, ತನ್ನ ಸೃಷ್ಟಿ ಮನುಷ್ಯರಿಗೆ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಒಂದು ಪಾಠವನ್ನ ಏನ್ ಮಾಡ್ಬೇಕು, ಕಲ್ಸ್ಕೊಡ್ಬೇಕು. ಪಾಠವನ್ನ ನಾವು ಕಲಿಯೋ ಒಂದು ರೀತಿ ಏನಂದ್ರೆ, ಒಂದು ಅಡ್ವೈಸ್ ಕೇಳೋದ್ರ ಮುಖಾಂತರ ನಾವು ಪಾಠವನ್ನ ಕಲಿಬಹುದು, ಇನ್ನೊಂದು ಬಂದು ನೋಡಿ ನಾವು ಪಾಠವನ್ನ ಕಲಿಬಹುದು, ಮೂರನೇದು ಏನಂದ್ರೆ ನಾವು ಅನುಭವದ ಮುಖಾಂತರ ಪಾಠವನ್ನ ಏನ್ಮದು ಕಲಿಬಹುದು. ಆದ್ರಿಂದ ಈ ಕೊನೆ ಕಾಲದಲ್ಲಿ ತುಂಬಾ ಗೌರವವಾದ
ಕಷ್ಟಗಳನ್ನ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಈ ತರ ಯುದ್ಧಗಳು, ಈ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ ನೋಡಿದ್ರೆ ಈ ಪ್ರಪಂಚದಲ್ಲಿ ಇಂತಹ ಒಂದು ಯುದ್ಧಗಳು ಮುಂದೆ ನಡೆದಿಲ್ಲ. ಮುಂದೆ ಆದ್ರೆ ಯುದ್ಧಗಳು ಹೆಂಗಾಗ್ತಾ ಇತ್ತಂದ್ರೆ ಕತ್ತಿ ಇಟ್ಕೊಂಡು ಈಟಿ ಇಟ್ಕೊಂಡು ಯುದ್ಧಗಳು ಮಾಡ್ತಾ ಇದ್ರು. ಆದ್ರೆ ಇವತ್ತು ನೋಡೋದಾದ್ರೆ ಎಂತಹ ಒಂದು ಘೋರವಾದ ಆಯುಧಗಳು ಮನಸ್ಸಿಗಿಟ್ಟಿದ್ದಾರೆ ಅಂದ್ರೆ ನ್ಯೂಕ್ಲಿಯರ್ ವಾರ್ಸ್, ನ್ಯೂಕ್ಲಿಯರ್ ವೆಪನ್ಸ್ ಇಟ್ಟಿದ್ದಾರೆ. ನ್ಯೂಕ್ಲಿಯರ್ ವೆಪನ್ಸ್ ಎಷ್ಟು ಒಂದು ಶಕ್ತಿಯುಳ್ಳ ಒಂದು ಆಯುಧ ಅಂದ್ರೆ, ಒಂದು ಮೆಸೇಜ್ ಅಂದ್ರೆ ಈ ಭೂಮಿನ ಎಷ್ಟೋ ಸಾರಿ ಇಡೀ ಲೋಕವನ್ನ ನಾಶನ ಮಾಡೋರಷ್ಟು ಅವರಲ್ಲಿ ಏನಿದೆ ಅಂದ್ರೆ ಒಂದು ಬಲವಾದ ಆಯುಧಗಳನ್ನ, ನ್ಯೂಕ್ಲಿಯರ್ ವೆಪನ್ಸ್ ಏನ್ ಮಾಡಿದ್ದಾರೆ ಎಲ್ಲರೂ, ಎಲ್ಲ ದೇಶದವರು ಇಟ್ಟಿದ್ದಾರೆ. ಯಾಕೆಂದ್ರೆ ದೇವರು ಈ ಕೊನೆ ಕಾಲದಲ್ಲಿ ಕೆಟ್ಟದು ಈವಿಲ್ ಅದರ ಒಂದು ಗೌರವ ಎಷ್ಟು ಎಂತದ್ದು ಅಂತ ಏನ್ ಮಾಡ್ಬೇಕು, ಮನುಷ್ಯರಿಗೆ ಒಂದು ಸ್ಟ್ರಾಂಗ್ ಲೆಸನ್ಸ್ ನ ಈ ಕೊನೆಯದಲ್ಲಿ ಏನ್ ಮಾಡ್ಬೇಕು ಕೊಡ್ಬೇಕೆಂಬುದು ದೇವರ ಒಂದು ಉದ್ದೇಶ. ಎಲ್ಲ ರೀತಿಯಲ್ಲಿ ಒಂದು ಯುದ್ಧ ಒಂದು ಕಡೆ, ಇನ್ನೊಂದು ಕಡೆ ಬರಗಲು. ಎಂತ ಬರಗಲ್ನ ಮನುಷ್ಯನು ಅನುಭವಿಸ್ಬೋದು ಅಂದ್ರೆ ಬರುವ ಕಾಲದಲ್ಲಿ ಮನುಷ್ಯ ತನ್ನ ಮಕ್ಕಳನ್ನ ತಿನ್ನುವ ಒಂದು ಒಂದು ಸಿಚುವೇಶನ್ ಏನಾಗ್ತಾನೆ ಮನುಷ್ಯರು ಹೋಗ್ತಾರೆ ಖಂಡಿತ. ಯಾಕಂದ್ರೆ ಬೈಬಲ್ ಅಲ್ಲಿ ಕೂಡ ಬರ ಬಂದಾಗ, ಒಂದು ಸಾರಿ ಒಂದು ರಾಜನ ಕಾಲದಲ್ಲಿ ಬರ ಬಂದಾಗ ಎರಡು ಸ್ತ್ರೀಯರೇನು ಒಂದು ಒಪ್ಪಂದ ಮಾಡಿಕೊಂಡ್ರೆ ನಾವು ಇವತ್ತು ನಿಮ್ಮ ನನ್ನ ಮಗನ ಏನ್ ಮಾಡೋಣ ತಿನ್ನಣ, ನಾಳೆ ನಿನ್ನ ಮಗನ ಏನ್ ಮಾಡೋಣ ತಿನ್ನಣ ಅಂತ ಒಂದು ಒಪ್ಪಂದ ಮಾಡಿಕೊಂಡು ಆ ಬರಕ್ಕೆ ತಾನು ಎತ್ತಿದಂತ ಮಕ್ಕಳನ್ನ ತಿಂದಿದ್ದಾರೆ. ಸಂತ ಒಂದು ಸಿಚುವೇಶನ್ಗೆ ಮನುಷ್ಯ ಹೋಗ್ತಾನೆ. ಬರ ಅಷ್ಟು ಬರಗಳಿರ್ತದೆ, ನಾವು ನಮ್ಮ ಮಕ್ಕಳನ್ನ ತಿನ್ನೋ ಒಂದು ಸಿಚುವೇಶನ್ಗೆ ಏನ್ ಮಾಡ್ಬೋದು ಹೋಗ್ಬೋದು. ಆ ತರ ಬರಗಳು ಬರುವ ಕಾಲದಲ್ಲಿ ಬರ್ಬೋದು. ಅದೇ ತರ ರೋಗಗಳು ಕೂಡ, ಎಂತಹ ರೋಗಗಳಂದ್ರೆ ಹಾಸ್ಪಿಟಲ್ಸ್ಗಳೇ ಇರಲ್ಲ ಇವತ್ತಾದ್ರೆ. ಹಾಸ್ಪಿಟಲ್ಸ್ ನೋಡಿ, ಕೊರೋನಾ ಒಂದು ವೈರಸ್ಗೆನೆ ಹಾಸ್ಪಿಟಲ್ಸ್ಗಳು ಇಲ್ಲ, ಹಾಸ್ಪಿಟಲ್ ಅಲ್ಲಿ ಜಾಗ ಇಲ್ಲ. ಹಲವಾರು ಕಡೆ ಹೆಂಗೆಲ್ಲ ಮಾಡ್ತಾ ಇದಾರೆ ಅಡ್ಜಸ್ಟ್ಮೆಂಟ್, ಸ್ಕೂಲ್ಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ಇಲ್ಲೆಲ್ಲ ಕೂಡ ಪೇಷಂಟ್ಗಳನ್ನ ಟ್ರೀಟ್ ಮಾಡ್ತಾ ಇದಾರೆ. ಆದ್ರೆ ಬರುವಂತ ಕಾಲದಲ್ಲಿ ಡಾಕ್ಟರ್ಸ್ಗಳು ಇರಲ್ಲ ನೋಡಿ. ಯಾಕಂದ್ರೆ ಡಾಕ್ಟರ್ಸ್ಗಳಿಗೆ ಇಂತಹ ವೈರಸ್ಗಳು ಇನ್ನು ಏನ್ ಮಾಡುತ್ತೆ ರೋಗಗಳು ಬಂದ್ರಿಂದ ಡಾಕ್ಟರ್ಗಳಿಂದ ಕೂಡ ಜನನ ಕಾಪಾಡಕ್ಕೆ ಆಗದ ಒಂದು ಸಿಚುವೇಶನ್ ಹೋಗ್ತಾರೆ. ಕೊನೆಯಲ್ಲಿ ಮನುಷ್ಯರು ದೇವರನ್ನ ನೋಡುವ ಒಂದು ಸಿಚುವೇಶನ್ಗೆ ಬರ್ತಾರೆ. ಮನುಷ್ಯರಲ್ಲ ಅವ್ರನ್ನ ಕೈ ಬಿಟ್ಬಿಡ್ತಾರೆ, ಡಾಕ್ಟರ್ಸ್ಗಳು ಅವ್ರನ್ನ ಕೈ ಬಿಡ್ತಾರೆ, ಆಮೇಲೆ ಅವ್ರ ನಂಬಿದಂತ ಮಿನಿಸ್ಟರ್ಸ್ಗಳು ಅವ್ರನ್ನ ಕೈ ಬಿಟ್ಬಿಡ್ತಾರೆ. ಕೊನೆಯದಾಗಿ ಜನರು ಏನ್ ತಿಳುವಳಿಕೆ ಬರ್ತದೆ ಅಂದ್ರೆ, ನಮ್ಮ ಮನುಷ್ಯರಿಂದ ನಮ್ಮನ್ನ ಕಾಪಾಡೋದಕ್ಕೆ ಆಗಲ್ಲ, ನಾವು ದೇವ್ರನ್ನ ನೋಡ್ಬೇಕು ಎಂಬ ಒಂದು ಸಿಚುವೇಶನ್ಗೆ ಬಂದಾಗನೇ ದೇವ್ರು ಅವ್ರಿಗೆ ಸಹಾಯ ಮಾಡಕ್ಕೆ ಏನ್ ಮಾಡ್ತಾರೆ, ಒಂದು ಕರವನ್ನ ಅವ್ರಿಗೆ ತೋರಿಸ್ತಾರೆ, ತನ್ನ ಕರವನ್ನ ಕೊಟ್ಟು ಅವ್ರಿಗೆ ಒಂದು ಸಹಾಯ ಮಾಡ್ತಾರೆ. ಆ ಸಮಯದಲ್ಲಿ ಖಂಡಿತ ಲೋಕದವರು ಎಲ್ಲರನ್ನು ದೇವ್ರನ್ನ ಸ್ವೀಕಾರ ಮಾಡ್ತಾರೆ, ದೇವರ ರಾಜ್ಯವನ್ನ ಏನ್ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ. ಆದ್ರಿಂದನೇ ಈ ಕೊನೆ ಕಾಲದಲ್ಲಿ ಈ ಕೆಟ್ಟದರ ಒಂದು ಘೋರ ಎಷ್ಟು ಎಂಬುದನ್ನ ಮನುಷ್ಯನಿಗೆ ಏನ್ ಮಾಡ್ಬೇಕು, ಸ್ಟ್ರಾಂಗ್ ಆದ ಒಂದು ಲೆಸನ್ ಕೊಡ್ಬೇಕು ಎಂಬುದಾಗಿನೇ ದೇವರು ಈ ಹಾರ್ಡ್ಲಿ ಡೆಡ್ಲಿ ವೈರಸ್ಗಳನ್ನ ಕೂಡ ಈ ಕೊನೆ ಕಾಲದಲ್ಲಿ ಏನ್ ಮಾಡ್ತಾ ಇದಾರೆ ಕಲಿಸ್ತಾ ಇದ್ದಾರೆ. ಅಂದ್ರೆ ಈವಿಲ್ ಬಗ್ಗೆ ಮನುಷ್ಯನಿಗೆ ಒಂದು ಒಂದು ಏನ್ ಬರ್ಬೇಕು ಅನುಭವದ ಮುಖಾಂತರ ಒಂದು ಪಾಠವನ್ನ ಕಲಿಸ್ಕೊಡ್ಬೇಕು ಅನ್ನೋದಾಗಿ ಇದು ಕ್ಲೈಮ್ಯಾಕ್ಸ್. ಈ ಕೊನೆ ಏನಂದ್ರೆ ದೇವರ ಯೋಜನೆಯಲ್ಲಿ ಇದು ಒಂದು ಕ್ಲೈಮ್ಯಾಕ್ಸ್. ಆದ್ರಿಂದನೇ ಈ ಕೊನೆ ಕಾಲದಲ್ಲಿ ಇಂತಹ ಘೋರವಾದ ವೈರಸ್ಗಳು, ರೋಗಗಳು, ಬೇರೆ ತರವಾದ ಕಷ್ಟಗಳು ಏನ್ ಮಾಡ್ತದೆ ಭೂಮಿ ಮೇಲೆ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದೇ ಇದರ ಒಂದು ನನ್ನ ಒಂದು ಒಂದು ಯೋಚನೆಯಾಗಿದೆ. ದೇವರು ಇದನ್ನ ಆಶೀರ್ವದಿಸಲಿ. ಸದನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸರ್ಗ ನೋಡ್ಬೇಕ್ರೆ ಏನ್ರಿ, ಈ ಒಂದು ತೊಂದರೆಗಳಿಂದ ದೇವ್ರ ಏನ್ ಮಾಡ್ಬೇಕಂದ್ರೆ ಮನುಷ್ಯನ್ಗೆ ಏನ್ ರಿಯಲೈಸ್ ಮಾಡಕ್ ಕಲ್ಸ್ಕೊಡ್ತಾ ಇದ್ದಾರೆ ಅಂತಂದ್ರೆ, ದೇವ್ರು ಬಿಟ್ರೆ ಇನ್ ಯಾರು ಇದನ್ನ ಕಾಪಾಡಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ಮನುಷ್ಯರುಗಳ ಹೃದಯಗಳನ್ನ ದೇವ್ರ ಕಡೆ ತಿರ್ಸೋದಿಕ್ ಏನ್ ಮಾಡ್ತಾರೆ, ದೇವರು ಮಾಡಿದಂತ ಒಂದು ಎಫರ್ಟ್ ಅದರ ಅದಕ್ಕೆ ಹೇಳ್ಬೇಕ್ರೆ ನೋಡಿ, ನಾವು ಯೇಸು ಕ್ರಿಸ್ತು ಹೇಳಿದಂತ ಒಂದು ಸ್ವಾಮಿಗಳಿಗೆ ಕೂಡ ನೋಡ್ತೀನಿ. ಯೇಸು ಕ್ರಿಸ್ತು ತನ್ನ ವಾಕ್ಯನ ಸುವಾರ್ತೆ ಸಾರೋದಿಕ್ ಏನ್ ಮಾಡಿದ್ರೆ ಬಿತ್ತರಿಗೆ ಒಂದು ಬಿತ್ತನೆಗೆ ಕಂಪೇರ್ ಮಾಡಿ ನೋಡ್ತೀರಿ. ಅದರ ಬಿತ್ತುವನ ಸ್ವಾಮಿ ಅವತ್ತೀರಿ, ಬಿತ್ತುವನ ಸ್ವಾಮಿದಲ್ಲಿ ಅದು ಭೂಮಿ ಮೇಲೆ ಬಿತ್ತನೆ ಮಾಡಿದ್ರು ಅಂತ ಹೇಳ್ತಾರೆ. ಆಕ್ಚುಲಿ ನೋಡ್ಬೇಕಂದ್ರೆ ಅದು ಯೇಸು ಕ್ರಿಸ್ತ ಅದು ಸ್ವಾಮಿನ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಒಂದು ಬೀಜ ಅಂತಂದ್ರೆ ದೇವರ ವಾಕ್ಯ,
ಆ ನೆಲಗಳು ವಿಧ ವಿಧವಾದಂತಹ ನೆಲಗಳು ಅಂತಂದ್ರೆ ಮನುಷ್ಯನ ವಿಧ ವಿಧವಾದ ಒಂದು ಹೃದಯದ ಒಂದು ಕಂಡೀಷನ್ ಗಳು ಅದರ ಸರಿ ಹೇಳ್ಬೇಕ ಲೋಕದಲ್ಲಿ ಇವತ್ತೆಲ್ಲ ಮನುಷ್ಯನ ಒಂದು ಹೃದಯಗಳ ಕಂಡೀಷನ್ ಹೆಂಗಿದೆ ಅಂತಂದ್ರೆ ಕಲ್ಲು ತರ ಏನಾಗಿದೆ ಇವತ್ತಿದೆ. ಅದರ ಅದಕ್ಕೆ ದೇವ್ರು ಏನ್ ಮಾಡ್ತಂದ್ರೆ ಈ ಕಲ್ ತರ ಹೃದಯಗಳ ಇರಂತ ಒಂದು ಮನ್ಸ್ಗಳನ್ನ ಜಜ್ಜಿ ಒಡೆದಿ ದೇವರಾಜ್ಯದಲ್ಲಿ ತನ್ನ ಸತ್ಯನ ಸ್ವೀಕಾರ ಮಾಡೋದಕ್ಕೆ ಬೇಕಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾರೆ. ಅವ್ರು ಮಾಡ್ತಾರೆ ಅದಕ್ಕೆ ಭಯಂಕರ ಅಂತ ಒಂದು ಏನಂತಾರೆ ಒಂದು 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 ಏನಂತಾರೆ ಉಳದು ಬಿತ್ತನೆ ಮಾಡಕ್ ಮುಂಚೆ ಏನ್ ಮಾಡ್ತಾರೆ ಉಳ್ತಾರ ನೋಡ್ರಿ ಇತ್ತಿರಿ ಅಲ್ಲ ಉಳ ಹೆಂಗಿನ ಭಯಂಕರ ಪೇನ್ಫುಲ್ ಪ್ರೊಸೆಸ್ ಎತ್ತಿ ಎತ್ತಿ ಶಾರ್ಪ್ ಆಗಿರೋಂತ ಇದ್ರಲ್ಲಿ ಮಾಡಕನ್ನ ಅದನ್ನ ಎತ್ಬೇಕು ನೋಡಿರ್ತೀನಿ ಅವಾಗ ಏನಾಗೋದು ಅಲ್ಲಿ ಇಲ್ಲಂತ ಕಲ್ಲು ಎಲ್ಲ ಬರೋದಕ್ಕೆ ಸಾಧ್ಯ. ಈ ತರ ಮಾಡ್ಬಿಟ್ಟು ಹೃದಯಗಳನ್ನ ಹಗುರ ಮಾಡ್ತಾರೆ. ಇತರ ಸನ್ನಿವೇಶಗಳಲ್ಲಿ ಅವ್ರು ಬೇಕಾದವರು ಜೊತೆಗಿರೋರು ಎಲ್ಲ ಏನ್ರಿ ಅವ್ರು ಬಿಟ್ಟೋಗ್ಬೇಕಾದ್ರೆ ಅಥವಾ ಅವರು ಅವ್ರ ಜೀವನನೇ ಅಂತ್ಯ ಆಗ್ಬೇಕಾದ್ರೆ ಮನುಷ್ಯ ಇದನ್ನ ಏನ್ ಕಲ್ತ್ಕೊಳ್ತಾನೆ ಅಂದ್ರೆ ತುಂಬಾ ಮೃದು ಆಗ್ಬಿಡ್ತಾನೆ. ತನ್ನಲ್ಲಿರಂತ ಅಹಂಕಾರ ತನ್ನಲ್ಲಿರಂತ ಒಂದು ಸೊಕ್ಕು ಇದನ್ನೆಲ್ಲ ಬಿಟ್ಬಿಟ್ಟು ತಗ್ಗಿಸ್ಕೊಳ್ಳಕ್ಕೆ ಏನ್ ಮಾಡ್ತಾನೆ ಮನುಷ್ಯ ಶುರು ಮಾಡ್ತಾನೆ. ಅವ್ರು ಯಾರ ಕಡೆ ತೆರೀತಾನೆ ಯಾರನ್ನ ಹುಡ್ಕಕ್ ಶುರು ಮಾಡ್ತಾರೆ ಅಂದ್ರೆ ದೇವರು ದೇವರು ತನ್ನ ರಾಜ್ಯನ ಏನ್ರಿ ಅತಿ ಶೀಘ್ರದಲ್ಲಿ ಬೃಹತ್ ಸ್ಥಾಪನೆ ಮಾಡಕ್ಕೆ ಜನಗಳ ಸತ್ಯನ ಸ್ವೀಕಾರ ಮಾಡಕ್ಕೆ ದೇವ್ರು ಮಾಡ್ತಾರೆ ಸಿದ್ಧತೆಗಳು. ಅದಕ್ಕೆ ನೋಡಿ ಜೆಫೇನಿಯನ್ ಓದನ ಜೆಫೇನಿಯದಲ್ಲಿ ಮೂರನೇ ಅಧ್ಯಾಯದಲ್ಲಿ ವಚನ 8 ಮತ್ತೆ ವಚನ 9 ಗೊತ್ತೀರಾ? ಜೆಫೇನಿಯ ಮೂರನೇ ಅಧ್ಯಾಯ ವಚನ 8 ಮತ್ತೆ 9 ಗೊತ್ತೀರಾ? ನೀನು ನಿನ್ನ ಮುಂದೆ ಕೂತುಕೊಳ್ಳುವ ನಿನ್ನ ಸಹಕಾರಿಗಳು ಕೇಳಿರಿ, ಇಗೋ ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ, ನಾನು ಬೇಟೆಯಾಡಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ಲೋಕವೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಡೀ ವರ್ಲ್ಡ್ ತನ್ನ ಕೋಪಕ್ಕೆ ಏನಾಗ್ತಾರೆ ತುತ್ತಾಗುವುದಷ್ಟೇ. ಆಮೇಲೆ ನೆಕ್ಸ್ಟ್ ಅಷ್ಟೇ ಮುಂದುವರಿ. ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆನು. ವೆರಿ ಗುಡ್. ಜನಾಂಗಗಳ ತುಟಿಯನ್ನು ಮಾರ್ಪಡಿಸಿ ಶುದ್ಧಿ ಮಾಡ್ತಾರೆ. ಇವಾಗ ಜನಾಂಗಗಳ ತುಟಿ ಅಂದ್ರೆ ಲ್ಯಾಂಗ್ವೇಜ್ ಏನಿದೆ, ಲ್ಯಾಂಗ್ವೇಜ್ ಜನಗಳಿಗೆ ಲ್ಯಾಂಗ್ವೇಜ್, ಇವಾಗ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಪ್ಯೂರ್ ಸೆಲ್ಫಿಶ್ನೆಸ್, ಸ್ವಾರ್ಥ 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 ಸ್ವಾರ್ಥ, ಅದರ ಬರೀ ಹೊಟ್ಟೆ ಕಿಚ್ಚು, ದ್ವೇಷ, ಹಗೆತನ ಇದೇ ಇರೋದು ಮನುಷ್ಯನ ಮೈಂಡ್ ಅಲ್ಲಿ. ಎವ್ರಿಬಡಿ ಸೆಲ್ಫಿಶ್ ಅಂದ್ರೆ ಎಲ್ಲರೂ ಸಂತೋಷ ಮಾರ್ಗ ನೋಡ್ಕೊಂತಾರೆ. ದೇವರು ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಈ ಸಿಚುವೇಶನ್ ಚೇಂಜ್ ಮಾಡ್ತಾರೆ, ಮೈಂಡ್ ಸೆಟ್ಅಪ್ ನ ಚೇಂಜ್ ಮಾಡ್ತಾರೆ. ಅದರ ಏನಂತಂದ್ರೆ ಲ್ಯಾಂಗ್ವೇಜ್ ಆಫ್ ಲವ್, ಅದರ ಅದು ಶುದ್ಧವನ್ನ ಒಂದು ಭಾಷೆ ತಿಳ್ಬೇಕಾದ್ರೆ ಸತ್ಯ ಮತ್ತೆ ಪ್ರೀತಿಯ ಒಂದು ಭಾಷೆ ತಿಳ್ಕೊಳಕ್ ಏನ್ ಮಾಡ್ತಾರೆ ದೇವರು ಅವ್ರಿಗೆ ಸಹಾಯ ಮಾಡ್ತಾರೆ. ಅದನ್ನ ನೋಡ್ಬೇಕ್ರೆ ಇದನ್ನ ದೇವ್ರೇ ಮಾಡ್ತಿದ್ದಾರೆ, ಅನುಮತಿ ಮಾಡಿದಾಗ ಇದ್ರಲ್ಲಿ ಒಳ್ಳೆ ಒಂದು ಪರ್ಪಸ್ ಇದೆ. ಆ ಪರ್ಪಸ್ ಏನು ಅಂತಂದ್ಬಿಟ್ಟು ದೇವರು ತನ್ನ ಒಂದು ಏನ್ರಿ ಬರುವಂತ ದಿನಗಳಲ್ಲಿ ಇನ್ನ ಪ್ಯೂರ್ ಆಗಿ ಇನ್ನ ಫುಲ್ ಕ್ಲೀನ್ ಡೀಟೇಲ್ ಆಗಿ ಮಾಡ್ತಾರೆ, ರಿವೀಲ್ ಮಾಡ್ತಾರೆ. ಅದಕ್ಕೆ ಇನ್ನ ಅನೇಕ ಕಾನ್ಸೆಪ್ಟ್ ಇದೆ ರೆವಲೇಷನ್ 15 ಚಾಪ್ಟರ್ ಅಲ್ಲಿ, ರೆವಲೇಷನ್ 10 ಚಾಪ್ಟರ್ ಅಲ್ಲಿ ಅನೇಕ ವಿಚಾರಗಳಿದೆ. ಅದರ ನಾವ್ ಅದೇನ್ ಮಾಡಂದ್ರೆ ಇನ್ನ ಬರುವಂತ ಒಂದು ವಿಚಾರಗಳನ್ನ ಏನ್ ಮಾಡೋಣ, ಮುಖ್ಯವಾಗಿ ಗಮನ ಕೊಡೋಣ ಅದನ್ನ ಬೇರೆ ಸಬ್ಜೆಕ್ಟ್ ಅಲ್ಲಿ ಮಾಡೋಣ, ಗಮನ ಇಟ್ಕೊಳ್ಬೋದ. ಬ್ರದರ್ ರಿಚರ್ಡ್ ನಿಮ್ದು ಏನಾರ ಒಂದು ಅನಿಸಿಕೆಗಳು ಇದೆಯಾ, ನಿಮ್ದ ಒಂದು ಆಲೋಚನೆಗಳು ಈ ಒಂದು ಸಂದರ್ಭದಲ್ಲಿ? ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರಾ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಬದಲ್. ಹಂಗಾದ್ರೆ ನಾವ್ ಏನ್ ಮಾಡೋಣ, ನೆಕ್ಸ್ಟ್ ಒಂದು ಪ್ರಶ್ನೆಗೆ ನಾವ್ ಏನ್ ಮಾಡೋಣ, ನಾವು ಹಿಮ್ಮೆಟ್ಟಿಗೆ ಹೋಗೋಣ. ಏನಂತಂದ್ರೆ ಆರನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ದೇವರು ತನ್ನ ಮಕ್ಕಳುಗಳನ್ನ ಈ ಒಂದು ವಿಪತ್ತುಗಳಲ್ಲಿ ಕಾಪಾಡ್ತಾರ ಮತ್ತೆ ಹೇಗೆ? ಡಸ್ ಗಾಡ್ ಪ್ರೊಟೆಕ್ಟ್ ಹಿಸ್ ಚಿಲ್ಡ್ರನ್ ಅಂಡ್ ಹೌ ಡ್ಯೂರಿಂಗ್ ದಿಸ್ ಪೀರಿಯಡ್? ದೇವರು ತನ್ನ ಮಕ್ಕಳುಗಳನ್ನ ಕಾಪಾಡ್ತಾರ, ಹೌದೋ ಇಲ್ವೋ? ಕಾಪಾಡ್ತಾರೆ ಅಂದ್ರೆ ಹಿಂಗ್ ಕಾಪಾಡ್ತಾರೆ. ಇದಕ್ಕೆ ಮೊದಲನೇ ನಮ್ಮ ರಿಚರ್ಡ್ ಬದಲು ಈ ಪ್ರಶ್ನೆಗೆ ತನ್ನ ಆಲೋಚನೆಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಂತೀನಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡ್ಬೇಕಾದ್ರೆ ಇಲ್ಲೊಂದು ಪ್ರಶ್ನೆ, ತುಂಬಾ ಒಂದು ಮುಖ್ಯವಾದ ಪ್ರಶ್ನೆ. ನಮ್ಮ ಕಾಲದಲ್ಲಿ ದೇವ್ರ ಮಕ್ಕಳಾದ ನಾವು ಇವತ್ತು ಕೊರೋನಾ ವೈರಸ್ ಬಂದಿದೆ ಅಂದ್ಬಿಟ್ಟು ತುಂಬಾ ಒಂದು ಭಯಗ್ರಸ್ತರಾಗಿದ್ದೀವಿ ಎಲ್ಲ ಕಡೆ. ಎಲ್ರಿಗೂ ಇರುವಂತ ಪ್ರಶ್ನೆ ಅಂದ್ರೆ ದೇವ್ರ ಮಕ್ಕಳಾದ ನಮ್ಗೆ ಇವತ್ತು ಯಾವ ಒಂದು ರೀತಿಯಾದ ಒಂದು ಪ್ರೊಟೆಕ್ಷನ್ ಇದೆ ಅಂದ್ಬಿಟ್ಟು. ಖಂಡಿತವಾಗ್ಲು ಇದನ್ನ ಗಮನಿಸ್ಬೇಕಾದ್ರೆ ನನ್ನ ಅನಿಸಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸತ್ಯವೇದ ಒಂದು ವಾಕ್ಯಗಳನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಿ ನೋಡ್ಬೇಕಾದ್ರೆ ನಮಗಿರುವಂತ ಒಂದು ಮುಖ್ಯವಾದ ವಿಷಯ ಏನಂದ್ರೆ ದೇವ್ರ ಮಕ್ಕಳಿಗೆ ಇವತ್ತು ತುಂಬಾ ಒಂದು ದೊಡ್ಡ ಪ್ರೊಟೆಕ್ಷನ್ಸ್ ಯಾರಂತ ನೋಡ್ಬೇಕಾದ ತಂದೆಯ ದೇವರು. ದೇವ್ರು ನಮ್ಮನ್ನ ಕಾಯ್ದು ಇವತ್ತುವರೆಗೂ ಕಾಪಾಡ್ತಾ ಇದ್ದಾರೆ. ಸೊ ಇದು ನಾನು ಹೇಳ್ಬೇಕಾಗಿಲ್ಲ. ನೋಡಿ, ನಾವು ಇಷ್ಟು ಜನ ಇದೀವಿ, ಹಲವಾರು ಒಂದು ಸಮಸ್ಯೆಗಳಿಂದ ನಾವು ಬಂದು ಈ ಒಂದು ನಮ್ಮ ಸುತ್ತಮುತ್ತಲು ಇಷ್ಟೊಂದು ಸನ್ನಿವೇಶಗಳು ಇರ್ಬೇಕಾದ್ರೆ ದೇವ್ರು ನಮ್ಮನ್ನ ಕಾಪಾಡಿದ್ದಾರೆ.
ಅದ್ರಲ್ಲಿ ಅದಕ್ಕೆ ನಾವೇ ತುಂಬಾ ದೊಡ್ಡ ಸಾಕ್ಷಿಗಳಾಗಿದ್ವಿ. ಬಟ್ ಆದ್ರೂ ನಮ್ಗೆ ಒಂದು ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಅಂದ್ರೆ ಏನಂತ ನೋಡ್ಬೇಕಾದ್ರೆ, ಖಂಡಿತವಾಗ್ಲೂ ಈ ಒಂದು ವೈರಸ್ ದೇವ್ರ ಮಕ್ಕಳ ಮೇಲೆ ಹಾನಿ ಮಾಡಲ್ವಾ, ಅವ್ರನ್ನ ಮುಟ್ಟು ನೋಡಲ್ವಾ ಅಂತ ಪ್ರಶ್ನೆ ಬರುತ್ತೆ. ಈಗಾಗಲೇ ನಮ್ಮ ಸಹೋದರ ಪ್ರೀತಿ ಸಹೋದರ ಆದಂತ ಪ್ರೇಮ್ ಸಹೋದರ ನಮ್ಮ ಸಭೆಗೆ ಇದ್ದವರಂತ ಸಹೋದರ ಈಗ ಕೊರೋನಾ ವೈರಸ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದೇ ರೀತಿ ಇನ್ನೂ ಹಲವಾರು ಸಹೋದರ ಏನಾಗಿದ್ದಾರೆ, ಕೊರೋನಾ ವೈರಸ್ ಗೆ ಒಳಗಾಗಿ ಮತ್ತೆ ಚೇತರಿಸಿಕೊಂಡಿದ್ದಾರೆ. ಬಟ್ ಇದೆಲ್ಲ ನಾವು ನೋಡ್ತಾ ಇದ್ವಿ. ಈ ಒಂದು ವಿಷಯಗಳು ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂತ ನೋಡ್ಬೇಕಾದ್ರೆ, ಖಂಡಿತವಾಗ್ಲೂ ದೇವರು ತಮ್ಮ ಮಕ್ಕಳನ್ನ ಕಾಪಾಡ್ತಾರೆ. ಆದ್ರೆ ಏನಂದ್ರೆ, ದೇವರು ಕಾಪಾಡೋದು ಹೊಸ ಸೃಷ್ಟಿನ ಮಾತ್ರ. ಹಳೆ ಸೃಷ್ಟಿಗೆ ಯಾವ ರೀತಿಯಾದಂತ ಒಂದು ಪ್ರೊಟೆಕ್ಷನ್ಸ್ ಇಲ್ಲ. ಆದ್ರೆ ಈ ಹೊಸ ಸೃಷ್ಟಿಗೋಸ್ಕರ ದೇವರು ಏನ್ ಮಾಡ್ಬೋದು, ಹಳೆ ಸೃಷ್ಟಿನ ದೇವರು ಕಾಪಾಡ್ತಾರೆ ಅನ್ನೋದು ನಾವು ಇಲ್ಲಿ ಗಮನಿಸ್ಬೇಕಂತ ವಿಷಯ. ಸೊ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಸತ್ಯವೇದಲ್ಲಿ ನಾವು ಗಮನಿಸ್ಬೇಕಾದ್ರೆ ನಮ್ಮ ಏಳನೇ ದೂತರು ಮಾತಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ದ ಎರ್ಲಿ ಅಪ್ಲಿಕೇಶನ್ ಆಫ್ ನ್ಯೂ ಕ್ರಿಯೇಷನ್ ಅನ್ನುವಂತ ಒಂದು ಟಾಪಿಕ್ ಏನ್ ಮಾತಾಡ್ತಾರೆ ಈ ಒಂದು ವಿಷಯನ ಅಂತ ನೋಡ್ಬೇಕಾದ್ರೆ, ದೇವ್ರ ಮಕ್ಕಳಿಗಿರುವಂತ ಒಂದು ಬ್ಲೆಸ್ಸಿಂಗ್ಸ್ ಈ ಭೂಮಿಯಲ್ಲಿ ಏನಂತ ನೋಡ್ಬೇಕಾದ್ರೆ, ಖಂಡಿತವಾಗ್ಲೂ ದೇವರು ಅನೇಕ ಒಂದು ಅದ್ಭುತಗಳನ್ನ ಅವರ ಜೀವನದಲ್ಲಿ ಮಾಡೋರಾಗಿದ್ರು. ಒಂದು ಅನಾರೋಗ್ಯ ಅಂತ ವಿಷಯ ತಗೊಳ್ಬೇಕಾದ್ರೆ, ದೇವ್ರ ಮಕ್ಕಳು ನಾವು ದೇವ್ರ ಹತ್ರ ಹೋಗಿ ಯಾವತ್ತು ದೇವರೇ ನನ್ನ ರೋಗವನ್ನ ನೀವು ಸರಿ ಮಾಡಿ, ನನಗೆ ರೋಗ ಬರದೇ ಇದ್ದಂಗೆ ನೀವು ಕಾಪಾಡಿ ಅಂತ ಏನ್ ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಸೊ ನೋಡಿ, ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಏನಂತ ಹೇಳ್ತಾರೆ, 7:9-8 ಅಲ್ಲಿ, Hence we cannot pray our father to grant abundant harvest and rains, prevent famines, droughts, war and pestilence ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಕೊನೆ ಕಾಲದ ಜೀವಿಸ್ತಿರೋ ನಮಗೆ ಇದನ್ನೆಲ್ಲ ತೆಗೆದಾಕಿ ಅಂತ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಒಂದ್ವೇಳೆ ಅದು ನಮಗೆ ಬಂದ್ರು ಅದರಿಂದ ಬಿಡುಗಡೆ ಬೇಕು ಅಂತ ದೇವ್ರ ಹತ್ರ ನಾವು ವಿನಃ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ನಾವು ಒಪ್ಪಿಸ್ಕೊಟ್ಟಿದ್ವಿ. ನಮ್ಮ ಜೀವಿತದಲ್ಲಿ ಏನೇ ನಡೆದ್ರು ಆತನ ಚಿತ್ತ ಅಂತ ಬಂದ್ಮೇಲೆ ಅದು ಏನ್ ಬೇಕಾದ್ರೂ ಆಗಿರ್ಬೋದು, ಅದ ಖಂಡಿತವಾಗಿ ದೇವ್ರು ನಮ್ಮನ್ನ ಕಾಪಾಡೋದಂತ ನಿಜ. ನಮ್ಮ ನೂತನ ಸೃಷ್ಟಿಗೋಸ್ಕರ ನಮ್ಮ ಹಳೆ ಸೃಷ್ಟಿನ ದೇವ್ರ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಒಂದ್ ವೇಳೆ ಕೆಲವೊಂದು ಸನ್ನಿವೇಶಗಳು ದೇವ್ರು ನಮಗೆ ಅನುಮತಿ ಮಾಡಿದ್ರು, ಅದು ನಮ್ಮ ಒಳ್ಳೇದಕ್ಕೆ ಅಂತ ದೇವ್ರ ಮಕ್ಕಳದು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಬೇಕು. ದೇವ್ರು ನಮ್ಮನ್ನ ಇನ್ನೂ ಹೆಚ್ಚಾಗಿ ನಮ್ಮ ಗುಣಗಳನ್ನ ಹೆಚ್ಚಾಗಿ ತೋರಿಸ್ಪಡಿಸೋಕೆ, ನಮ್ಮ ನಂಬಿಕೆನ ಇನ್ನೂ ಹೆಚ್ಚಾಗಿ ಪ್ರಕಟಣ ಮಾಡಕ್ಕೆ ದೇವ್ರ ಏನ್ ಮಾಡ್ತಾರೆ, ಈ ಒಂದು ಅವಕಾಶ ಇಲ್ಲಿ ಕೊಟ್ಟಿರ್ತಾರೆ. ಸೊ ಏನೇ ಬಂದ್ರು, ದೇವ್ರನ್ನ ಸಾಯಿಸಿದ್ರು ನನ್ನ ಕೊಂದು ಹಾಕಿದ್ರು ಆತನ ನಂಬಿಕೆ ಇರ್ತೀನಿ ಅಂತ ಯೋಬ ಇಲ್ಲತ್ತಲ್ಲ, ಅದೇ ರೀತಿಯಾಗಿ ದೇವ್ರ ಮಕ್ಳು ನೂತನ ಸೃಷ್ಟಿಯಾಗಿರುವಂತ ದೇವ್ರ ಮಕ್ಳು ನಾವು ಅದಕ್ಕಿಂತ ಹೆಚ್ಚಾಗಿ ಯಾವ್ದಾದ್ರು ರೋಗದಲ್ಲಿ ನಮ್ಗೆ ಏನಾದ್ರೂ ಸಹ ದೇವ್ರ ಮೇಲೆ ಇರುವಂತ ನಂಬಿಕೆನ ಯಾವಾಗ್ಲೂ ನಾವು ಕಲ್ಕೊಂಬಾರ್ದು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ದೇವ್ರ ಮೇಲೆ ಭರವಸೆ ಹಿಂದಿರ್ಬೇಕು. ದೇವ್ರು ಖಂಡಿತವಾಗ್ಲೂ ನಮ್ನ ಏನ್ ಮಾಡ್ತಾರೆ, ಕಾಪಾಡ್ತಾರೆ. ಸೊ ಆದ್ರೆ ಇನ್ನೊಂದು ವಿಷಯ ನಾವು ಗಮನಿಸ್ಬೇಕಾದ ವಿಷಯ ಅಂದ್ರೆ, ನಾನು ತುಂಬಾ ಒಂದು ವಿಷಯಗಳು ಮಾತಾಡಕ್ ಹೋಗಲ್ಲ, ಅದನ್ನ ಸಿಂಪಲ್ ಆಗಿ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ರಿಪ್ರಿನ್ಸ್ 7:8 ಅಲ್ಲಿ, ಇಸ್ ನಾಟ್ ನೋ ದಿ ಸೇವಿಯರ್ ಆಫ್ ಆಲ್ ಮೆನ್ ನಾರ್ ಇನ್ ಡಿಡ್ ಆಫ್ ಎನಿ ಆಸ್ ಜನರಲ್ ಥಾಟ್ ಎ ಸೇವಿಯರ್ ಫ್ರಮ್ ಫೆಮೆನ್ಸ್ ಫೆಸ್ಟಿಲೆನ್ಸ್ ಎರ್ತ್ಕ್ವೇಕ್ ಸೈಕ್ಲೋನ್ಸ್. ಅಂದ್ರೆ ಈ ಭೂಮಿಗೆ ಸಂಬಂಧಪಟ್ಟ ಜನರನ್ನ ಕಾಯೋದು ದೇವರು ಈಗ ಕಾಪಾಡ್ತಾ ಇಲ್ಲ, ಅವ್ರಿಗೆ ಯಾವುದೇ ರೀತಿ ರಕ್ಷಣೆ ಕೊಡ್ತಾ ಇಲ್ಲ. ಆದ್ರೆ ದೇವ್ರ ಮಕ್ಕಳಿಗೆ ಒಂದು ರಕ್ಷಣೆ ಕೊಡ್ತಾ ಇದಾರೆ. ಆ ರಕ್ಷಣೆ ಉದ್ದೇಶ ಏನಂತ ನೋಡ್ಬೇಕಾದ್ರೆ, ದೇವ್ರು ನಮ್ಮನ್ನ ಆಯ್ದುಕೊಂಡಿದ್ದಾರೆ ಅನ್ನೋದು ಮುಖ್ಯವಾದ ವಿಷಯ. ಅದೇ ರೀತಿಯಾಗಿ ನಮ್ಗೆ ಏನಾದ್ರು ಒಂದು ಬಂದ್ರು ದೇವ್ರ ಅನುಮತಿ ಇಲ್ಲದೆ ಅದು ಬರಲ್ಲ, ಅದು ನಮ್ಮ ಒಳಿತಿಗಾಗಿ ಅಂತ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕು ಅಂತ ನಾನು ಹೇಳಿ ಈ ಒಂದು ವಾಕ್ಯನ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಬ್ರದರ್ಸ್. Thank you, brother. ಕ್ರಿಸ್ಟೋಫರ್ ಬ್ರದರ್ ತಮ್ಮ ವ್ಯೂಸ್ ಹೇಳ್ತಾರೆ. ಕ್ರಿಸ್ಟೋಫರ್ ಬ್ರದರ್, ನಿಮ್ಗೇನಾದ್ರು ವ್ಯೂಸ್ ಇದೆಯಾ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗೆ ಈ ಪ್ರಶ್ನೆ ಏನಂದ್ರೆ, ಈ ಒಂದು ಕಷ್ಟದ ಒಂದು ಕಾಲದಲ್ಲಿ ನಾವು ಇದ್ದೀವಿ, ಈ ಕಾಲದಲ್ಲಿ ದೇವರು ನಮ್ಮನ್ನ ಕಾಪಾಡ್ತಾರ ಮತ್ತೆ ಹೇಗೆ ಅಂತ ಒಂದು ಪ್ರಶ್ನೆನ ಇವಾಗ ಏನ್ ಮಾಡಿದ್ವಿ ಇಟ್ಟಿದೀವಿ. ಸೊ ಬ್ರದರ್ ರಿಚರ್ಡ್ ಆಲ್ಮೋಸ್ಟ್ ಎಲ್ಲಾ ವಿಷಯವನ್ನ ನಮ್ಗೆ ತಿಳಿಸಿದ್ದಾರೆ. ಆದ್ರೂ ನಾವು ನೋಡೋದಾದ್ರೆ, ಖಂಡಿತ ನಮ್ಗೆ ದೇವರು ಹಲವಾರು ವಿಧವಾದ ವಾಗ್ದಾನವನ್ನ ಕೊಟ್ಟಿದ್ದಾರೆ. ಬೈಬಲ್ ಅಲ್ಲಿ ದೇವರ ಮಕ್ಕಳಿಗೆ ಹಲವಾರು ವಿಧವಾದ ವಾಗ್ದಾನಗಳನ್ನ ಏನ್ ಮಾಡಿದ್ದಾರೆ ದೇವರು ಕೊಟ್ಟಿದ್ದಾರೆ. ನಮ್ಗೆ ನೋಡೋದಾದ್ರೆ ಇವಾಗ 91st ಕೀರ್ತನೆ 46th ಇದೆಲ್ಲ ನೋಡೋದಾದ್ರೆ, ಈ ಕೊನೆಯ ಕಾಲದಲ್ಲಿ ಬರುವಂತ ಕಷ್ಟದಲ್ಲಿ ದೇವರು ಖಂಡಿತ ನಮ್ಮನ್ನ ಕಾಯ್ತಾರೆ ಎಂಬುದಾಗಿ
ದೇವರ ಮಕ್ಕಳಿಗೆ ದೇವರ ವಾಗ್ದಾನಗಳನ್ನ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸಾಮ್ 91 ಆಮೇಲೆ ಸಾಮ್ 46 ನೀವು ಓದೋದಾದ್ರೆ ಈ ಒಂದು ಕೊನೆ ಕಾಲದಲ್ಲಿ ನಡೆಯೋ ಒಂದು ಕಾಲದಲ್ಲಿ ದೇವರು ನಮ್ಗೆ ಏನಾಗಿದ್ದಾರೆ ಅಂದ್ರೆ ನಮ್ಗೆ ಕಾಯ್ತಾರೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಒಂದು ವಾಕ್ಯವನ್ನ ಓದಿ 46:1 ವಾಕ್ಯಗಳನ್ನ ಓದಿ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು, ಆದುದರಿಂದ ಭೂಮಿಯು ಮಾರ್ಪಟ್ಟರು. 46ನೇ ಕೀರ್ತನೆ 1 ಕೆಲವು ವಾಕ್ಯಗಳನ್ನ ಓದನ ಓದಿ ಯಾರಾದರು. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರಗಳು ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ಸೊ ಓಕೆ, ನೆಟ್ವರ್ಕ್ ಇಶ್ಯೂಸ್ ಕೃಷ್ಣಕೊಟ್ಟು ಡಿಸ್ಕನೆಕ್ಟ್ ಆಯ್ತೇನಾ. ಎನಿವೇ, ಕರ್ತನಲ್ಲಿ ಪ್ರೀತಿಯಾದ ಸಹೋದರ ಸಹೋದರಿಗಳೇ, ಅವರು ಬಂದಾಗ ಆ ವ್ಯೂಗಳನ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ನೋಡ್ಬೇಕಾದ್ರೆ ನಮ್ಗೆ ದೇವ್ರ ಮಕ್ಕಳನ್ನ ಕಾಪಾಡ್ತಾರೆ ಖಂಡಿತವಾಗ, ದೇವರು ಯಾವತ್ತು ಕೈ ಬಿಡೋದಿಲ್ಲ, ದೇವ್ರ ಮಕ್ಕಳಿಗೆ ಕಾಪಾಡ್ತಾರೆ. ಅನೇಕ ಒಂದು ವಾಗ್ದಾನಗಳು ನಮ್ಗೇನಾಗಿದೆ ಇದೆ ಬ್ರದರ್ ಕೂಡ ನೋಡ್ಬೇಕು. ಕೀರ್ತನೆ 46 ಅನೇಕ ವಚನಗಳು ಏನ್ ಮಾಡೋದು ಓದ್ಬೋದು. ಲೋಕದಲ್ಲಿ ಈ ತರ ಅಂದ್ರೆ ಎಲ್ಲ ಸಂಭವಿಸ್ತಾ ಇದ್ರು, ಎಂತಾರೆ ಬೆಟ್ಟಗಳು ಸಮುದ್ರದ ಮುಳುಗೋದ್ರು, ರಾಜ್ಯಗಳು ಈ ಲೋಕದಲ್ಲಿ ಇದ್ರು ಸರಿ, ದೇವ್ರ ಮಕ್ಳಿಗೆ ಏನಾಗಲ್ಲ, ಯಾವ್ದೇ ಕೇಡ ಏನಾಗೋದಿಲ್ಲ. ಅವ್ರಿಗೆ ಸಂಭವಿಸಿದ್ರೆ ಅದೇಂತ ಒಂದು ನದಿ ಇದೆ, ಅದರಿಂದ ಸಂತೋಷಪಡುವಂತ ಒಂದು ಸತ್ಯ ಏನಾಗಿದೆ ನಮ್ಗೆ ಕೊಟ್ಟು. ಅದೇ ನೋಡ್ಬೇಕ್ರೆ ನಾವೆಲ್ಲ ಇಲ್ಲಿ ಕೂಡಿ ನಾವು ಏನಕ್ಕೆ ಇಷ್ಟೊಂದು ನಾವು ಒಂದು ಧೈರ್ಯವಾಗಿದ್ದೀನಿ ಅಂದ್ರೆ ನಮ್ಗೆ ವಾಕ್ಯದ ಮೇಲಿನಂತ ಒಂದು ಭರವಸೆ ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ಅಪ್ಪಿತಪ್ಪಿ ದೇವ್ರ ಮಕ್ಳಿಗಾದ್ರೆ ನಾವು ಯಾವ ದೃಷ್ಟಿ ನೋಡ್ಬೇಕು ಅಂತಂದ್ರೆ, ದೇವ್ರ ಚಿತ್ತ ಇದ್ರೆ ನಮ್ಮ ಜೀವನದಲ್ಲಿ ಏನಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ತಲೆ ಕೂದಲು ಕೂಡ ಏನಾಗಿದೆ ಅಲ್ಲಿ ಹೆಂಗಸಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ, ನಮ್ಗೆ ಸತ್ಯವೇದಲ್ಲಿ ಯೇಸು ಕ್ರಿಸ್ತ ನಮ್ಗೆ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ. ಅದು ಮಾತ್ರ ಅಲ್ಲ, ಹಂಗೇನಾರ ಒಂದು ಪಕ್ಷ ಆದರೂ ಸರಿ ನಮ್ಗೆ ಒಂದು ಕಾಯಿಲೆಗಳು ಇದರಿಂದ ಅಥವಾ ನಮ್ಗೇನೋ ಜ್ವರಗಳು ಈ ತರ ಏನು ನಮ್ಗೆ ಇದು ದೇವ್ರ ನಮ್ಗೆ ಏನಕ್ಕಾಗಿ ಬಿಟ್ಟಿದ್ದೇವೆ ಅಂತ ನಾವು ನೋಡ್ತೇವೆ ಅಂತಂದ್ರೆ, ನಮ್ಮ ಒಂದು ಕ್ಯಾರೆಕ್ಟರ್ ಅದರ ಮರ್ಸಿಫುಲ್ ಹೈಪ್ರಿಸ್ಟ್ ಆಗೋದಕ್ಕೆ ನಮ್ಗೆ ಡೆವಲಪ್ ಆಗಿರ್ಬೇಕಾದ್ರೆ ಅವರು ಅವರು ಈ ತರ ಮಾಡ್ತಾ ಇದಾರೆ ಅಂತ ನಾವೇ ಮಾಡಕ್ ನಾವು ಸತ್ಯವೇ ನೋಡ್ತೀವಿ. ಅದೊಂದು ವಚನ ಓದ್ಬಿಡೋಣ. ಹೀಬ್ರೂಸ್ ಚಾಪ್ಟರ್ 2:18 ಹೆಬ್ರೆಯರದಲ್ಲಿ ಹೆಬ್ರೆಯರದಲ್ಲಿ 2:18 ವಚನ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ತಾನೇ ಶೋಧನೆ ಹೊಂದಿರೋದ್ರಿಂದ ಶೋಧಿಸಲ್ಪಡೋರಿಗೆ ಸಹಾಯ ಮಾಡಕ್ಕೆ ಶಕ್ತರಾಗಿದೆ ಅಂತ ನಾವು ಸತ್ಯವಾದಿ ನೋಡ್ತಾ ಇದ್ರೆ, ಯೇಸು ಕ್ರಿಸ್ತನಿಗೆ ಅವ್ರ ಜೀವಿತದಲ್ಲಿ ಏನಕ್ಕೆ ಶೋಧನೆಗಳು, ಏನಕ್ಕೆ ಕಷ್ಟ ಸಂಖ್ಯೆಗಳು ಅಥವಾ ಏನಕ್ಕೆ ಒಂದು ಬಲಹೀನತೆಗಳು ಅಥವಾ ಏನ್ ಕಾಯಿಲೆಗಳ ಅನುಮತಿ ಮಾಡಿದ್ರೆ, ಬೇರೆಯವ್ರಿಗೆ ಏನ್ ಮಾಡಲಿ ಅವ್ರಿಗೆ ಸಹಾಯ ಮಾಡಕ್ಕೆ ಅವ್ರೇನಿದೆ ಶಕ್ತರಾಗ್ಲಿ ಅಂತ. ಅಂದ್ರೆ ಕರ್ತನಲ್ಲಿ ಪ್ರೀತಿಯಾದ ಸಹೋದರರುಗಳೇ, ನಮ್ಗೆ ಅನಾರೋಗ್ಯ ಅಂದ್ರೆ ಅಸಹಾಯಕತೆ ಕಷ್ಟ ಸಂಕಟ ಅವರ ಬಾಯಾರಿಕೆ ಹಸಿವು ತೊಂದರೆಗಳು ಇವೆಲ್ಲ ಇದ್ದಾವಾಗ ನಾವೇನಾದ್ರು ಆತರ ಇರೋ ಸಂಗತಿಯಲ್ಲಿರೋಂತ ಒಂದು ಮನುಷ್ಯನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ನಮ್ಮ ಮನಸ್ಸುಗಳನ್ನ ದೇವ್ರೇನ್ ಮಾಡ್ತಾ ಇದಾರೆ, ಹೃದಯಗಳನ್ನ ಎಂತ ಮೃದು ಮಾಡ್ತಾ ಇದಾರೆ, ಲೋಕದವ್ರಕ್ಕಿಂತ ಅಧಿಕವಾಗಿ ಮೃದು ಮಾಡ್ತಾ ಇದಾರೆ. ಅದಕ್ಕೆ ಹೇಳ್ತಾರಲ್ಲ, ನಾನು ಯಾರನ್ನ ಕಟಾಕ್ಷಿಸಿ ನೋಡ್ತೀನಿ ಅಂತಂದ್ರೆ ಜಜ್ಜಿ ಹೋದ ಕುಗ್ಗಿಯೋಗನ ಮನಸ್ಸನ್ನು. ಇದನ್ನ ಸಿದ್ಧ ಮಾಡಕ್ಕೆ ದೇವ್ರೇನ್ ಮಾಡ್ತಾರೆ, ಸತಿ ಅನುಮತಿ ಕೊಡ್ಬೋದು. ಅಂದ್ರೆ ದೇವ್ರ ಮಕ್ಳು ಇದರಲ್ಲಿ ದೇವ್ರ ಮೇಲೆ ನಂಬಿಕೆಯಿಂದ ದೈವಾಗಿ ಮಾಡಕ ಇದೇ ಬಗ್ಗೆ ಮುಂದಕ್ಕೋಬೇಕು. ಅದಕ್ಕೆ ಕೃಷ್ಣ ಪ್ರಿಯಂಗೆ ಕೀರ್ತನೆ 46 ಅನೇಕ ಒಂದು ವಾಗ್ದಾನಗಳನ್ನ ದೇವ್ರು ಏನ್ ಮಾಡಿದ್ರು, ಯಾರು ಕೊಟ್ಟಿರೋದು, ನಮಗ್ ಕೊಟ್ಟಿರೋದು. ಆ ಟೈಮ್ ನಾವೇನ್ ನಂಬಿಸ್ಕೋಬೇಕು ಅಂದ್ರೆ, ದೇವ್ರೆ ನೀನ್ ಸತ್ಯವೇದ ಹೇಳಿದ್ಯಾ, ನೀ ಯಾರು ಕೈ ಬಿಟ್ರು ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ಯಾ. ಅದರ ನಿನ್ನ ಒಂದು ವಾಗ್ದಾನ ನಿಮಿತ್ತವಾಗಿ ನಿನ್ನ ಚಿತ್ರದ ಪಕ್ಕದ ನಾನು ಅನುಭವಿಸೋದಕ್ಕೆ ನಂಗೆ ಏನ್ ಮಾಡು ಶಕ್ತಿ ಕೊಡು ದೇವ್ರೆ. ಕ್ರಿಸ್ತನ ಹೆಂಗೆ ಪ್ರಾರ್ಥನೆ ಮಾಡಿದ್ರು ಅಲ್ರ, ದೇವ್ರೇ ಸಾಧ್ಯವಾದ ಏನಾಗ್ಲಿ ಇದು ನನ್ನಿಂದ ಅಲ್ಗೋಗ್ಲಿ, ಆದ್ರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ, ನಿನ್ನ ಚಿತ್ರದ ಪಕ್ಕದ ಇದನ್ನ ಅನುಭವಿಸೋದಕ್ಕೆ ಇದನ್ನ ಹೋಗೋದಿಕ್ಕೆ ಏನ್ ಮಾಡುದು ನಂಗೆ ಶಕ್ತಿ ಕೊಡು ಅಂತಂದಾಗ ಖಂಡಿತವಾಗ ದೇವ್ರ ಮಾಡ್ತಾರೆ, ದೇವ್ರ ಮಕ್ಳಿಗೆ ಕಾಪಾಡ್ತಾರೆ. ಕೀರ್ತನೆ ಯಾವುದೇ ರೀತಿಯ ಒಂದು ಕೇಡು ಗಂಡ ಅಂತ ದೇವ್ರ ಮಕ್ಕಳಿಗೆ ಬರಕ್ ಸಾಧ್ಯನೇ ಇಲ್ಲ. ಸರಿ, ಇವಾಗ ಈ ವಾರಕ್ಕೆ ಕೊನೆಯ ಪ್ರಶ್ನೆ ಇದ್ ನೋಡೋಣ. ಈ ಕೊನೆಯ ಪ್ರಶ್ನೆ ಏನಂತಂದ್ರೆ, ದೇವ್ರ ಮಕ್ಳಿಗೆ ಈ ಒಂದು ಎಂತಾರೆ ಈ ಒಂದು ಸಿಚುವೇಶನ್ ಇಂದ ಏನ್ ಪಾಠ, ಅಂದ್ರೆ ವಾಟ್ ಲೆಸನ್
ವಿ ಕ್ಯಾನ್ ಲರ್ನ್ ಫ್ರಮ್ ದಿ ಸಿಚುವೇಶನ್ ಅಂತಂದ್ಬಿಟ್ಟು ಇದನ್ನ ಮೊದಲನೇದಾಗಿ ನಮ್ಮ ಕ್ರಿಸ್ಟೋಫರ್ ಅವರು ಆಲೋಚನೆಗಳನ್ನ ಕೇಳೋಣ. ಆಮೇಲೆ ಇನ್ನೊಂದು ಮುಖ್ಯವಾದ ಪಾಯಿಂಟ್, ನಮ್ಮ ರಿಚರ್ಡ್ ಬ್ರದರ್ ತುಂಬಾ ಚೆನ್ನಾಗಿ ಹೇಳಿದ್ರು ಅಂದ್ರೆ ಇದು ನನ್ನ ಆಲೋಚನೆ ಅಲ್ಲ, ಸತ್ಯವೇದ ನಂಬಿಕೆ ಮಾತು ಅಂತ ಅಂದ್ರೆ ಅದು ಖಂಡಿತವಾಗೂ ದಿಸ್ ಇಸ್ ಆಲ್ ಅವರ್ ಫೇತ್. ಇದ್ರಲ್ಲಿ ಏನೋ ಒಂದು ಚಂಚಲತ್ವನೇ ಇಲ್ಲ, ಸತ್ಯವೇದಲ್ಲಿ ಹಿಂಗೆ ಹೇಳಿದ್ದೆ ಅಂದ್ರೆ ಉಗಿದೋಯ್ತು ಅಷ್ಟೇ, ಇದ್ದೇ ಇದೆ ಹಿಂಗಾಗೆ ಆಗ್ತಾ ನಡೆದೇ ನಡೀತದೆ ಅಂತ ಅಂದ್ಬಿಟ್ಟು. ಅದ್ರಲ್ಲಿ ನೋಡ್ಬೇಕ್ರೆ ಏನ್ರಿ ಸತ್ಯವೇದಲ್ಲಿ ಇರೋಂಥ ವಿಚಾರ ಇದು. ನಾನು ಅದಕ್ಕೆ ಇವಾಗ ನಮ್ಮ ಮಧ್ಯದಿಂದ ಕ್ರಿಸ್ಟೋಫರ್ ಬ್ರದರ್ ಈ ಒಂದು ಪ್ರಶ್ನೆಗೆ ತನ್ನ ಉತ್ತರನ ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಬ್ರದರ್, ವಾಟ್ ಲೆಸನ್ ವಿ ಲರ್ನ್ ಫ್ರಮ್ ದಿಸ್ ಸಿಚುವೇಶನ್? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರೇ, ಈ ಒಂದು ಕಾಲದಲ್ಲಿ ನಡೀತಿರುವ ಈಗ ಕಾರ್ಯಗಳನ್ನ ನೋಡ್ಬೇಕಂದ್ರೆ ನಮ್ಗೆ ಎಂತಹ ಪಾಠಗಳೆಲ್ಲ ನಮ್ಗೆ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ದೇವರು ನಮ್ಗೆ ಒಂದು ಬಲವಾದ ಒಂದು ಎಚ್ಚರಿಕೆ ಮಾಡ್ತಾ ಇದ್ದ ಕೊಡ್ತಾ ಇದ್ದಾರೆ. ಏನ ಎಚ್ಚರಿಕೆ ಅಂದ್ರೆ, ವಿ ಆರ್ ಲಿವಿಂಗ್ ಇನ್ ದ ಲಾಸ್ಟ್ ಡೇಸ್, ನಾವು ಬಂದು ಈ ಲೋಕದ ಒಂದು ಅಂತ್ಯಕ್ಕೆ ಬಂದ್ಬಿಟ್ಟಿದೀವಿ ಎಂಬುದಾಗಿ ದೇವರು ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನು ನಮ್ಗೆ ಕಾಲ ಏನಾಗಿದೆ ಅಂದ್ರೆ ತುಂಬಾ ಕಡಿಮೆಯಾಗಿದೆ, ನಮ್ಗೆ ಇನ್ನು ಕಾಲ ಇದೆ, ನಾವು ಇನ್ನು ನಿಧಾನವಾಗಿ ಏನ್ ಮಾಡೋಣ, ನಮ್ಮ ಓಟವನ್ನ ಓಡೋಣ, ನಮ್ಮ ನಿಧಾನ ಇನ್ನು ನಮ್ಗೆ ಹಲವಾರು ಕಾಲಗಳಿದೆ, ನಾವು ಇನ್ನು ನಿಧಾನವಾಗಿ ನಮ್ಮನ್ನ ಸರಿಪಡಿಸ್ಕೊಳ್ಳೋಣ ಎಂಬುದಾಗಿ ನಾವು ತುಂಬಾ ಕೇರ್ಲೆಸ್ ಆಗಿ ಇರದೆ ಇನ್ನು ನಾವು ಹೆಂಗಿರ್ಬೇಕಂದ್ರೆ ಇನ್ನು ಜಾಗೃತೆಯಿಂದ ನಮ್ಮ ಓಟವನ್ನ ಓಡೋದಕ್ಕೆ ದೇವರು ನಮ್ಗೆ ಇಂತಹ ಒಂದು ಎಚ್ಚರಿಕೆ ಏನ್ ಮಾಡ್ತಾ ಇದ್ರೆ ಕೊಡ್ತಾ ಇದ್ದಾರೆ. ವಾಕ್ಯ ಒಂದು ಓದನ ರೋಮ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ವಚನಗಳು 11ರಿಂದ ಕೆಲವು ವಾಕ್ಯಗಳನ್ನ ನಾವು ಓದೋಣ ನೋಡಿ. ರೋಮನ್ 13:11-14 ಓದಿ. ಈಗಿನ ಕಾಲವು ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿನ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ ನಿರ್ಲಕ್ಷ್ಯ ನಿರ್ಲಜ್ಜಾ ಕೃತ್ಯಗಳಲ್ಲಿ ಆಗಲಿ, ಜಗಳ ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ, ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಯನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಪೌಲರು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಂತ ಎಚ್ಚರಿಕೆ ಕೊಡ್ತಾ ಇದ್ರೆ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವು ಎಂದು ಅರಿತು ಇದನ್ನೆಲ್ಲದೆ ಮಾಡಿರಿ, ಇದನ್ನೆಲ್ಲ ಮಾಡಿರಿ. ಏನೆಲ್ಲ ಮಾಡ್ಬೇಕಾಗಿದೆ ನಾವು ಅಂತ ನೋಡ್ಬೇಕಂದ್ರೆ, ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಅಂದ್ರೆ ನಾವು ಎಷ್ಟು ಹತ್ತಿರದಲ್ಲಿ ಇದ್ದೀವಿ ಅಂದ್ರೆ, ಇವಾಗ ಏನಾಗಿದೆ ಅಂದ್ರೆ ಕತ್ತಲೆ ಹೋಗಿದೆ, ಈಗ ಬೆಳಕು ಬಂದಿದೆ ಅಂತ ನೋಡ್ತಾ ಇದ್ವಿ. ಅಂದ್ರೆ ದೇವರ ರಾಜ್ಯವು ಈ ಭೂಮಿಯಲ್ಲಿ ಸ್ಥಾಪನೆಯಾಗುವಂತ ಒಂದು ಕೊನೆ ಕಾಲದಲ್ಲಿ ಇದ್ವಿ. ನೋಡೋದಾದ್ರೆ ಸಭೆಯ ಒಂದು ಅಂದ್ರೆ 144,000 ಅದು ಮುಗಿಯುವ ಒಂದು ಅಂತ್ಯಕಾಲದಲ್ಲಿ ಇದ್ದೀವಿ. ಆದ್ದರಿಂದ ಪೌಲರ್ ನಮ್ಗೆ ಹೇಳೋ ಪ್ರಕಾರ, ನಾವು ನಮ್ಮ ಒಂದು ಹಳೆಯ ಪಾಪಗಳನ್ನ ಹಳೆಯ ವಿಷಯಗಳನ್ನ ನಮ್ಮ ಕೆಟ್ಟ ಗುಣಗಳನ್ನ ನಾವು ಮಾರ್ಪಡಿಸ್ಕೊಂಡು ಕರ್ತನಾದ ಯೇಸು ಸ್ವಾಮಿಯ ಒಂದು ಗುಣಲಕ್ಷಣವನ್ನ ಏನ್ ಮಾಡ್ಬೇಕು ನಾವು ಧರಿಸ್ಕೋಬೇಕಾಗಿದೆ. ಇನ್ನು ನಾವು ಟೈಮ್ ಇದೆ ಅಂತ ನಾವು ಕೇರ್ಲೆಸ್ ಆಗಿ ಇರದೆ ಇನ್ನು ಕೇರ್ಫುಲ್ ಆಗಿ, ಇನ್ನು ನಮ್ಗೆ ಕಾಲವು ತುಂಬಾ ಕಡಿಮೆ ಇದೆ ಎಂದು ನಾವು ಎಚ್ಚರಿ ಮಾಡಿ ನಾವು ಇನ್ನು ನಾವು ಓಟವನ್ನ ಬೇಗ ಓಡೋದಕ್ಕೆ ನಾವು ಪ್ರಯತ್ನಗಳು ಪಡೋಣ. ಸೊ ಇದೇ ನಮ್ಗೆ ದೇವರು ಕೊಡುವಂತ ಈ ಎಚ್ಚರಿಕೆ. ನಾವು ಇದೆಲ್ಲ ಸುತ್ತಿ ನೋಡೋದಾದ್ರೆ, ಲೋಕವನ್ನ ಸುತ್ತಿ ನೋಡ್ಬೇಕಾದ್ರೆ ದೇವ್ರು ಹೇಳಿದಂತ ಹಲವಾರು ಪ್ರವಾದನೆ ಮಾತುಗಳು ನೆರವೇರ್ತಾ ಇದೆ. ಅಂದ್ರೆ ಪೇತ್ರ ಕೂಡ ಹೇಳ್ಬೇಕಾದ್ರೆ ನೀವೇನ್ ಮಾಡಿ, ನೀವು ಪ್ರವಾದನೆಯ ವಾಕ್ಯಗಳನ್ನ ಏನ್ ಮಾಡಿ ನೀವು ನೋಡ್ತಾ ಇರಿ. ಯಾಕೆಂದ್ರೆ ನೋಡ್ಬೇಕಾದ್ರೆ ಎಲ್ಲಾ ದೇವ್ರು ಹೇಳಿದಂತ ಕೊನೆ ಕಾಲ ಪ್ರವಾದನೆಗಳು ನೆರವೇರ್ತಾ ಒಂದು ಕಾಲದಲ್ಲಿ ಇದ್ದೀವಿ. ಆದ್ರಿಂದ ನಮ್ಮ ರಕ್ಷಣೆಯನ್ನ ನಾವು ನೆರವೇರಿಸೋದಕ್ಕೆ ನಾವು ಪ್ರಯಾಸಗಳು ಪಡೋಣ. ದೇವ್ರು ನಮ್ಮನ್ನೆಲ್ಲ ಆಶೀರ್ವಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸರಿ, ನಮ್ಮ ರಿಚರ್ಡ್ ಬ್ರದರ್, ನಿಮ್ಮ ಏನಾದ್ರು ಮಾತುಗಳು ಹೇಳ್ತೀರಾ ಇದ್ರ ಬಗ್ಗೆ? ಹಲೋ, ನಾನು ಒಂದು ಪಾಯಿಂಟ್ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಕಂಟಿನ್ಯೂ ಮಾಡಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಒಂದು ಸಮಯದಲ್ಲಿ ನೋಡ್ಬೇಕಾದ್ರೆ ಸಹೋದರ ನಮ್ಗೆ ಕ್ರಿಸ್ತ ಸಹೋದರ ನಮ್ಗೆ ಹೇಳಿದ್ರು ಕ್ಲಿಯರ್ ಆಗಿ,
ಈ ಒಂದು ಟೈಮ್ ಅಲ್ಲಿ ನಮ್ಗೆ ಇರುವಂತ ಒಂದು ಪಾಠ ಏನಂದ್ರೆ ಅದೊಂದು ಎಚ್ಚರಿಕೆ ಸಮಯ ಅಂತ. ಆಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಅದು ತುಂಬಾ ಎಚ್ಚರಿಕೆ ಆದಂತ ಸಮಯ, ಯಾಕಂದ್ರೆ ನಮ್ಮ ಸಮಯ ತುಂಬಾ ಕಡಿಮೆ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಇದೇ ರೀತಿಯಾಗಿ ನಾವು ಇನ್ನೊಂದು ವಿಷಯನ ಇಲ್ಲಿ ಗಮನದಲ್ಲಿ ಇಟ್ಟು ನೋಡ್ಬೋದು ಏನಂದ್ರೆ ಈ ಒಂದು ಟೈಮಲ್ಲಿ ನಾವ್ ಏನ್ ಕಲಿತೀವಿ ಅಂದ್ರೆ ನಮ್ ತಂದೆಯ ದೇವರು ನಮ್ಮ ಇರ್ತಿರುವಂತ ಪ್ರೀತಿ ಎಷ್ಟು ದೊಡ್ಡದು ಅಂತ ನಾವು ಖಂಡಿತವಾಗ್ ಕಲಿಬಹುದು. ಅಲ್ವರ ನೋಡಿ, ಲೋಕ ಎಲ್ಲ ತಲೆನೋಗೊಳ್ತಾ ಇದೆ, ಆದ್ರೆ ದೇವ್ರ ಮಕ್ಕಳನ್ನ ಆ ರೀತಿ ಬಿಡ್ತಾ ಇಲ್ಲ. ಯಾಕಂದ್ರೆ ಕೆಲವ್ರು ಏನಾಗಿದ್ರೆ ಆ ಒಂದು ಭಯದಿಂದ ಆ ಒಂದು ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಕ್ ಗೊತ್ತಿಲ್ಲದೆ ಇದ್ರು ಸಹ ಇದುವರೆಗೂ ದೇವ್ರು ಅವ್ರನ್ನ ಕಾಪಾಡ್ತಾ ಇದ್ರೆ, ನಮ್ಮೆಲ್ಲರೂ ದೇವ್ರು ಕಾಪಾಡ್ತಾ ಇದ್ರೆ ನೋಡಿ. ಇವತ್ತು ಈ ಒಂದು ಸನ್ನಿವೇಶ ಒಂದ್ ವೇಳೆ ಬರ್ತಾ ಇದ್ರೆ ನಾವ್ ಯಾರು ಕುತ್ಕೊಂಡು ಈ ತರ ಝೂಮ್ ಮೀಟಿಂಗ್ ಅಲ್ಲಿ ಈ ತರ ಒಂದು ಡಿಸ್ಕಷನ್ ಮಾಡ್ತಾ ಇರ್ಲಿಲ್ಲ, ಈ ಒಂದು ವಿಷಯನ ತಿಳಿಯಕ್ ನಾವು ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ಸೊ ನೋಡಿ, ತುಂಬಾ ಅವಕಾಶ ಇಲ್ಲ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ದೇವ್ರ ಕೃಪೆ ತುಂಬಾ ಹೆಚ್ಚಾಗಿದೆ, ದೇವರು ಹೇಗೆ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದಾರೆ ಅದೇ ರೀತಿಯಾಗಿ ದೇವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ನ ಪ್ರೀತಿ ನಿಮ್ ಮೇಲೆ ಎಷ್ಟಾಗಿದೆ ಅಂತ ಸ್ವಲ್ಪ ನೋಡಿ. ನಿಮ್ನ ಇದುವರೆಗೂ ನನ್ನ ಕಣ್ಣಿನ ಗುಡ್ಡಿನ ಹಾಗೆ ನಾನು ನಿಮ್ನ ಕಾಯ್ದು ಕಾಪಾಡ್ತಾ ಇದ್ದೀನಿ, ನಿಮ್ಗೆ ಯಾವ್ದೇ ಕೊರತೆ ಬರದೇ ಹಾಗೆ ಕಾಪಾಡ್ತಾ ಇದ್ದೀನಿ. ಸೊ ಕಾರಣ ಏನಂದ್ರೆ ನೀವು ಕರೆಯಲ್ಪಟ್ಟಂತ ಕರೆನ ನೀವು ಹೇಗಾದ್ರೂ ಓಡ್ ಮುಗಿಸ್ಬೇಕಂತ. ಇಷ್ಟು ಮಟ್ಟಿಗೆ ತಂದೆ ದೇವ್ರು ನಮ್ಗೆ ಅಷ್ಟೊಂದು ಪ್ರೀತಿನ ತೋರಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಈ ಒಂದು ರಾಜ್ಯದ ಆಳ್ವಿಕೆ ಸಮಯದಲ್ಲಿ ಆ ಒಂದು ರಾಜ್ಯದ ಮಕ್ಕಳಿಗೆ ದೇವ್ರು ಕೊಡುವಂತಹ ಪ್ರೊಟೆಕ್ಷನ್ಸ್ ದೇವ್ರ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿನಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ. ಸೊ ಇದಕ್ಕಿಂತ ಹೆಚ್ಚಾದ ಮಾತು ನಾ ಹೇಳಕ್ ಇಷ್ಟಪಡಲ್ಲ. ಖಂಡಿತವಾಗ್ಲು ದೇವ್ರು ನಮ್ಮನ್ನ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿ ನಮ್ಮನ್ನ ಕಾಪಾಡ್ತಾ ಇದಾರಂತ ವಿಷಯನ ಈ ಒಂದು ಸಮಯದಲ್ಲಿ ನಾವು ಈ ಒಂದು ಕೊರೋನಾ ಅಂತ ಸಮಯದಲ್ಲಿ ಖಂಡಿತವಾಗ್ಲು ನಾವು ಕಲಿಬಹುದು. ನಾವು ಸತ್ಯಕ್ಕೆ ನಮ್ ದೇವ್ರು ನಮಗೆ ಕೊರತೆ ಮಾಡಿಲ್ಲ, ಹಾಗಾಗಿ ದೇವ್ರ ಮಕ್ಳು ಕೆಲವರು ಎಲ್ಲ ಸೇವೆ ಸುವಾರ್ಥ ಸೇವೆ ಮಾಡಬೇಕಂತ ಒಂದು ಸನ್ನಿವೇಶ ಬಂದಾಗ್ಲೂ ಸಹ ಅವ್ರನ್ನ ಕಾಪಾಡಿದ್ದಾರೆ, ಅವ್ರಿಗೆ ಯಾವುದೇ ಹಾನಿ ಬರದಂಗೆ ಕಾಪಾಡಿದಾರೆ ಅಂತ ವಿಷಯನ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಸೊ ದೇವ್ರ ಮಕ್ಳ ಮೇಲೆ ಇಟ್ಟಿರುವಂತಹ ಪ್ರೀತಿ ಏನಂತ ನಾವು ಗಮನಿಸೋದ್ ಮೂಲಕ ನಾವು ಒಂದು ಪಾಠವನ್ನ ಇಲ್ಲಿ ಕಲಿಯೋರಾಗಿದ್ದೀವಿ. ಥ್ಯಾಂಕ್ ಯು ಬ್ರದರ್ಸ್. ಥ್ಯಾಂಕ್ ಯು. ಸೊ ಕರ್ತನ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕೊನೆಯದಾಗಿ ಹೆಬ್ರೆಯರು ಬರೆದ ಪತ್ರಿಕೆಯಲ್ಲಿ 12:26 ಓದನ ಹೀಬ್ರೂಸ್ 12:26-27. ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಲಾದರೂ ಆತನು ಇನ್ನೊಂದೇ ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಇನ್ನೊಂದೇ ಸಾರಿ ಎಂಬ ಮಾತನ್ನು ಯೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದ್ದರಿಂದ ತೆಗೆದುಹಾಕಲ್ಪಡಬೇಕೆಂಬುದು ಸ್ಪಷ್ಟವಾಗುತ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು. ಕದಲಿಸದೇ ಇರುವಂತ ವಸ್ತುಗಳು ಸ್ಥಿರವಾಗಿ ನಿಲ್ಲದಿಕ್ಕೆ ದೇವ್ರ ಏನ್ ಮಾಡ್ತಾರೆ, ಒಂದೇ ಒಂದು ಸತಿ ಏನ್ ಮಾಡ್ತಾರಂತೆ, ಶೇಕ್ ಮಾಡ್ತಾ ಇರ್ತಾರಲ್ಲ. ಸೊ ಇದು ಗ್ರೇಟ್ ಶೇಕಿಂಗ್ ಅಂತ ಹೇಳ್ತಾರಲ್ಲ. ಅದ್ ನೋಡ್ಬೇಕಾದ್ರೆ ಈ ಗ್ರೇಟ್ ಶೇಕಿಂಗ್ ಏನಂದ್ರೆ ಯಾವ್ದೇ ಅದೆಲ್ಲ ನಿಲ್ಲಕ್ ಸಾಧ್ಯ ಇಲ್ವಾ, ಅದೆಲ್ಲ ನಾವು ಕೆಡೋಗ್ಬೇಕು. ಅಂದ್ರೆ ನಮಗೇನಪ್ಪಾ ಅಂದ್ರೆ ಪಾಠ ಇದರಲ್ಲಿ ನಮಗೇನಂದ್ರೆ ನಮ್ಮ ನಂಬಿಕೆ, ನಮ್ಮ ನಂಬಿಕೆ ನಿಂತ್ಕೊಂತದ, ದೇವ್ರ ಮೇಲೆ ನಿಂತ್ಕೊಂತದ, ಅಥವಾ ಬರೀ ಒಂದು ಸೂಚನೆಗಳ ಮೇಲೆ ಔಟ್ಪುಟ್ ಆಗಿರೋ ಸಿಚುವೇಶನ್ಗಳ ಸಂಗತಿಗಳ ಮೇಲೆ ನಿಂತ್ಕೊಂತ ದೇವ್ರ ಮೇಲೆ ದೃಢವಾಗಿ ನಂಬಿಕೆ ನಾವು ಇಡ್ತೀರಾ ಕೊನೆಯವರೆಗೂ? ನೀವು ಸಾಯ್ಬೇಕಾದ್ರೂ ಸರಿ, ನೀನ್ರೆ ನೀವು ವಿಶ್ವಾಸ ಉಳ್ಳವರಾಗಿ ಅಂತ ನಾ ವಿಶ್ವಾಸನ ಕಾಪಾಡ್ಕೊಂತೀನಿ ಅಂತ ಏನ್ರಿ, ನಮ್ಗೊಂದು ಪರೀಕ್ಷೆ. ಹೆಂಗೆ ಟೆಸ್ಟ್ ಮಾಡ್ತಾರೆ ದೇವ್ರಂದ್ರೆ ಸಿವಿಯರ್ ಟೆಸ್ಟ್ ರೀ. ಯಾರ ಕೆಲವೊಂದ್ಸರಿ ಬ್ರದರ್ ಅಸಲ್ ಹೇಳ್ತಾರೆ, ಮೆಮೋರಿಯಲ್ ಮೆಡಿಟೇಷನ್ ಬುಕ್ ಅಲ್ಲಿ ಹೇಳ್ಬೇಕು, ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ದೇವ್ರ ಹೆಂಗೆ ಒಂದು ಸಿಚುವೇಶನ್ ತಂದ್ರೆ, ನನ್ ದೇವ್ರೆ ಯಾಕೆ ನನ್ನ ಕೈ ಬಿಟ್ಟೆ ಅಂತ ಪ್ರಶ್ನೆ ಹಾಕಿದ್ರು. ಬಿಟ್ಬಿಟ್ರು ದೇವ್ರ ಕೈನ, ಆತರ ಬಿಟ್ಟೋಗಿದಾರಂತ ಅನ್ನಿಸ ರೀತಿಯಲ್ಲಿ ಸಿಚುವೇಶನ್ ಜೊತೆ ಅನುಮತಿ ಮಾಡ್ತಾರಂತೆ. ಇಟ್ ಈಸ್ ನಾಟ್ ಇಂಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಅದರ ಬಿಡಲಿಲ್ಲ, ಬಿಟ್ಟೋಗಿರೋ ತರ ಅನ್ಸೋದಿಕ್ಕೆ ಸಿಚುವೇಶನ್ ಏನ್ ಮಾಡೋದು ದೇವ್ರು ನಮ್ಗೆ ನಮ್ಗೆ ಅನುಮತಿ ಮಾಡ್ತಾರೆ, ಅವಾಗ ನಮ್ಮ ನಂಬಿಕೆ ಹೆಂಗಿರ್ತದೆ? ಅದಕ್ಕೆ ನೋಡ್ಬೇಕು ಕರ್ತನ ಪ್ರೀತಿ ಅನ್ಸೋದ್ರೆ ನಮ್ಮ ನಂಬಿಕೆ, ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ ಎಲ್ಲ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ಕೆಂದ್ರೆ ಒಂದು ಭಯಂಕರ ಟ್ರಯಲ್. ಅದಕ್ಕೆ ಸೊಲ್ಯೂಷನ್ ಹೇಳ್ತಲ್ಲ ಎಸೆಕೆಲ್ ನೋಡ್ಬೇಕ್ರೆ ಅಂತಾರೆ, 7th chapter ಓದಬೇಕಾದ್ರೆ ವಚನ ಏನ್ರಿ, 14th chapter 14th verse ಹೇಳ್ತಾರೆ, ಈ ಮೂರು ವ್ಯಕ್ತಿಗಳು ದಾನಿಯಲ್, ಯೋಬು, ನೋವಾ, ಈ ಮೂರು ವ್ಯಕ್ತಿಗಳಲ್ಲಿ ಇದ್ದಿದ್ರೆ ಅವ್ರ ರಕ್ಷಣೆ ಹೊಂದಿರು ಅಂತ. ಈ ಮೂರು ವ್ಯಕ್ತಿಗಳ ತರ ಗುಣ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಅದೇ ನೋಡ್ಬೇಕಾ. ಇನ್ನು ಇದ್ರ ಬಗ್ಗೆ ಇನ್ನ ಹಲವಾರು ವಿಚಾರಗಳು ಬ್ರದರ್ ರಸಲ್ ಫೋರ್ಫಾಲಿಂದ ಬ್ಯಾಟ್ಲ್ ಆಫ್ ಆರ್ಮಗೆಡನ್ ಅಂತಂದ್ಬಿಟ್ಟು ಈ ಕಾಲದ ಸಂಗತಿಗಳನ್ನ ಸೂಪರ್ ಆಗಿ ಹೇಳ್ತಾರೆ. ಅದರಲ್ಲಿ GST ಬಗ್ಗೆ, ಕಾಮನ್ ಟ್ಯಾಕ್ಸ್, ಡಿಮಾನಿಟೈಸೇಷನ್ ಏನ್ರಿ, 140 ವರ್ಷದ ಮುಂಚೆನೆ ಹೇಳಿದ್ದಾರೆ. ಅದಾದ್ರೆ ಏನಾಗ್ತಂತ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಇವತ್ತು ಹಂಗೆ ಆಗಿದೆ. ಇದೆಲ್ಲ ದಯವಿಟ್ಟು ಇವಾಗ ಫ್ರೀ ಇದ್ರೆ ಓದಿ. ಅದರ ಅದಲ್ಲೇ ಏನಂತಾರೆ ಏನ್ರ, ಈ ಬರ್ತಾರಂತ ಎದುರು ನೋಡ್ತಾರಂತ ಒಂದು ವಿಪತ್ತನ ಏನು ತಪ್ಪು ಸಲಕ್ಕೆ ಯಾರ ಕೈಲಿ ಸಾಧ್ಯ ಅಲ್ಲ. ಎಂಥ ಕಂಪನಿ CEO ಇರ್ಬೋದು, ಎಂಥ ದೊಡ್ಡ ವ್ಯಕ್ತಿನೇ ಇರ್ಬೋದು, ಎಂಥ ಒಂದು ಜ್ಞಾನಿನೇ ಇರ್ಬೋದು, ಇದನ್ನ ಏನಂತಾರೆ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಪ್ರಪೋಸ್ ರೆಮಿಡಿ ಏನು, ನೆಕ್ಸ್ಟ್ ದೇವ್ರ ಮಕ್ಳಿಗೆ ಹೆಂಗೆ ತನ್ನ ಒಂದು ರಕ್ಷಣೆ ಹೆಂಗ್ ಮಾಡ್ತಾರೆ ಅಂದ್ಬಿಟ್ಟು ಇವೆಲ್ಲ ಅದ್ರಲ್ಲಿ ಕೊಡ್ತಾರೆ. ಮುಖ್ಯದಲ್ಲ ಡೀಟೇಲ್ಸ್ ಗಳು 6th volume ಪೇಜ್ 631-631, 4th volume ಏನ್ರಿ
ಇವ ಅನೇಕ ಚಾಪ್ಟರ್ಗಳು ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಹೇಳ್ತಾರೆ ದಯವಿಟ್ಟು ದೇವ್ರ ಮಕ್ಕಳು ಏನ್ರೆ ಅದನ್ನ ಫ್ರೀ ಇದ್ರೆ ದಯವಿಟ್ಟು ನೀವೇನ್ ಮಾಡಿ ಆ ವಾಲ್ಯೂಮ್ಸ್ ಎಲ್ಲ ಓದಿ ಅದರ ಚಾಪ್ಟರ್ ನಂಬರ್ 10 ಇಂದ ಹಿಡ್ದಿ ಏನ್ರೆ ಚಾಪ್ಟರ್ ನಂಬರ್ 50 ಫೋರ್ತ್ ಫಲಿಂದ ಇವೆಲ್ಲ ಏನ್ ಮಾಡ್ತಾರೆ ಫುಲ್ ಡೀಟೇಲ್ ನಮ್ಗೆ ಹೇಳ್ತಾರೆ. ಅದರಿಂದ ಇವತ್ತು ಟೈಮ್ ನಮ್ಗೆ ಕಮ್ಮಿ ಆಗಿರೋದ್ರಿಂದ ನಾವೇನ್ ಮಾಡೋಣ ಈ ಪ್ರಶ್ನೆಗಳನ್ನ ನಾವ್ ಇಲ್ಲೇ ಎಂಚನ ಮುಂದಿನ ವಾರಕ್ಕೆ ಮಿಕ್ಕಿದ್ದ ಒಂದು 8 ಪ್ರಶ್ನೆಗಳನ್ನ ಓದಿ ನಾವೇನ್ ಮಾಡೋಣ ಸಂಪೂರ್ಣವಾಗಿ ನಾವು ಮುಕ್ತಾಯ ಮಾಡೋಣ. ನಿಮ್ಗೆ ಏನಾದ್ರು ಅನಿಸಿಕೆ ಇತ್ತು ಅಂತಂದ್ರೆ ನೀವು ದಯವಿಟ್ಟು ಅದನ್ನ ನಮ್ಗೆ ಎಲ್ಲರಿಗೂ ನೀವು ವಾಟ್ಸ್ಆಪ್ ಮಾಡಿದಿರಿ. ಆ ವಾಟ್ಸ್ಆಪ್ ಅಲ್ಲಿ ದಯವಿಟ್ಟು ನೀವೇನ್ ಮಾಡಿ ನಮ್ಗೆ ನಿಮ್ಗೆ ಅನಿಸಿಕೆಗಳು ಅಥವಾ ನಿಮ್ಗೆ ಪ್ರಶ್ನೆಗಳು ಇತ್ತು ಅಂದ್ರೆ ನಮ್ಮ ಶೇರ್ ಮಾಡಿ ದೇವಿಸ್ತಾ ಇದ್ರೆ ಏನಂತಾರೆ ಮುಂದೆ ಬರೋ ದಿನಗಳೆಲ್ಲ ಏನ್ ಮಾಡೋಣ ಇದನ್ನ ಇನ್ನ ಆಳವಾಗಿ ನಾವೇನ್ ಮಾಡೋಣ ಥಿಂಕ್ ಮಾಡೋಣ. ಈ ಒಂದು ಸನ್ನಿವೇಶಗಳಲ್ಲಿ ನೀವೆಲ್ಲ ಪಾಲ್ಗೊಂಡು ಏನ್ರಿ ಇದನ್ನ ಎಲ್ಲರಿಗೂ ಪ್ರಯೋಜನ ಆಗತ್ತಲ್ಲಿ ಮಾಡಿದ್ಕೆ ತಂದೆಯ ದೇವರಿಗೆ ಮುಖ್ಯವಾಗಿ ನಾವೇಂತಾರೆ ನಾವು ಕೃತಜ್ಞತೆ ಉಳ್ಳವರಾಗಿದ್ರೆ ಖಂಡಿತವಾಗ ನಿಮ್ಗೆಲ್ಲರಿಗೂ ಎಂತ ಯೂಸ್ಫುಲ್ ಆಗಿತ್ತು ನಾವು ಭಾವಿಸ್ತೀರಿ. ಇದ್ರಲ್ಲಿ ಏನೇ ಸಜೆಷನ್ಸ್ ಹಿಂಗಿತ್ತು ಹಂಗಿತ್ತು ಏನೇ ಇತ್ತು ಅಂದ್ರೆ ನಿಮ್ಮ ದರೊಳಗೆ ಹೇಳ್ರಿ ಅದನ್ನ ಖಂಡಿತವಾಗ ನಾವು ಇಂಪ್ಲೂಟ್ ಮಾಡಕ್ ಏನ್ ಮಾಡೋಣ ಬರೋ ದಿನಗಳನ್ನ ಪ್ರಯತ್ನ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ನಾವೇನ್ ಮಾಡೋಣ ಈ ಒಂದು ಕೂಟನ ನಾವು ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಸ್ಟೀಫನ್ ಬದರ್ ಸ್ಟೀಫನ್ ಸತೀಶ್ ಇದರ ಲೈನ್ ಅಲ್ಲಿ ಸ್ಟೀಫನ್ ಸತೀಶ್ ಬದರ್ ಇಲ್ಲ ಎಸ್ ಬದರ್ ಬದರ್ ಜಮಕೊಂಡ್ ಮುನಿಮಾ ಎಸ್ ಬದರ್ ಓಕೆ ಬದರ್ ಓಕೆ ಬದರ್ மகா உன்னதங்களில் வாசம் பண்ணுகிற எங்கள் அன்பின் பரலோக பிதாவே தாம் ஒருவராய் சாவாமை உள்ளவரும் சேரக்கூடாத வழியிலே வாசம் பண்ணுகிறவரும் மனுஷரால் ஒருவரும் கண்டிராதவரும் காணக்கூடாதவருமான எங்கள் ஒன்றான மெய்தேவனே தகப்பனே இந்த அருமையான சாயங்கால வேளையிலே முதனேசுகுமாரனும் எங்கள் மீட்பரும் ரட்சகருமாகிய கர்த்தராக இயேசு கிறிஸ்துவின் மூலமாக உமக்கு எங்களுடைய நன்றிகளையும் எங்களுடைய ஸ்தோத்திர பலிகளையும் நாங்கள் எடுக்கிறோம் அப்பா தகப்பனே. இந்த நாளிலே கூட இந்த ஒரு அருமையான கோடிக்கையின் மூலமாக தேவனுடைய உன்னதமான வார்த்தைகளை உம்முடைய தேவதாஸ்தர்கள் மூலமாக நாங்கள் அறிந்து கொள்ள புரிந்து கொள்ள தேவன் எங்களுக்கு கொடுத்த நல்ல வாய்ப்பிற்காக உமக்கு கொடான கூடிய நன்றி செலுத்துகிறோம் தகப்பனே. தகப்பனே இந்த நாளில கூட இப்பேற்பட்ட காரியங்கள் இந்த உலகத்திலே நடந்து கொண்டிருக்கும் பொழுது தேவ பிள்ளைகளாகிய நாங்கள் இதை குறித்து கவலைப்படாதபடியும் இதை குறித்து நாங்கள் மனம் சோர்ந்து போக விடாதபடியும் இந்த காரியங்களிலே தேவன் எங்களுக்கு என்ன காரியங்களை கற்றுக் கொடுக்க விரும்புகிறீரோ அதை நாங்கள் கற்றுக்கொள்ளவும் உம்மிடத்தில் இன்னும் அதிக அதிகமான விசுவாசத்தையும் தெய்வீக சிற்றியினுடைய காரியங்களை நாங்கள் அறிந்து கொள்ளவும் விசுவாசத்தை நாங்கள் இன்னும் அதிகமாக வளர்த்து கொள்ளவும் தேவன் எங்களுக்கு பொதுவான கிருபையையும் உடைய பரிசுத்த ஆவியையும் ஒவ்வொரு பிள்ளைகளுக்கும் கொடுத்து நீர் வழிநடத்த வேண்டும் என்று சொல்லி கெஞ்சி மன்றாடுகிறோம் தகப்பனே. இதனால கூட இந்த அருமையான இந்த ஏற்பாடு செய்த உம்முடைய தேவ பிள்ளைகளுக்காக நாங்கள் உமக்கு நாங்கள் நன்றி செலுத்துகிறோம் தகப்பனே. தகப்பனே இந்த கேள்விகள் நாங்கள் இந்த நாளிலே விவாதித்த இந்த நாளிலே நாங்கள் அப்பா நாங்கள் அறிந்து கொண்ட இந்த கேள்விகள் எல்லோருடைய மனதிலும் இருந்த ஒரு கேள்விகள் இந்த கேள்விகளுக்கு இந்த நாளிலே கூட உங்களுடைய தேவதாசர்கள் மூலமாக எங்களுக்கு கிடைத்த விடைகளுக்காக நீ எங்களுக்கு தெளிவுபடுத்தின காரியத்திற்காக உமக்கு நாங்கள் மீண்டுமா எங்களுடைய கொடான கூடிய நன்றிகளை நாங்கள் செலுத்துகிறோம் தகப்பனே. தகப்பனே இந்த நாளில கூட இந்த இந்த ஏற்பாட்டிலே கலந்து கொண்ட ஒவ்வொரு சகோதர சகோதரிகளுக்கு கூட உமக்கு நாங்கள் நன்றி செலுத்துகிறோம். அவர்களை கூட நீங்கள் அதிகமாக ஆசீர்வதித்து பலப்படுத்தி இன்னும் அவருடைய விசுவாசத்தில் அவர்களை ஸ்திரப்படுத்தி தகப்பனை முடித்து நாங்கள் கிட்டி சேரவும் உடைய தேவனுடைய உடைய நேசகுமாரனுடைய சாயலை நாங்கள் தடுத்துக் கொள்ளவும் தேவன் எங்களுக்கு கிருபை செய்ய வேண்டும் என்று சொல்லி என்று மன்றாடுகிறோம் தகப்பனே. விசேஷமாக இந்த நாளிலே கூட எங்களுடைய இந்த சிறு மந்தையிலே தகப்பனை இந்த கூட்டத்திலே இருக்கிறதான தகப்பன இந்த அழைப்பிலே அழைக்கப்பட சகோதர சகோதரிகள் இப்ப இந்த இப்பேற்பட்டதான ஒரு கஷ்டமான இந்த கொடிய வியாதியினாலும் காரியத்தினாலும் யாராவது பாதிக்கப்பட்டிருப்பார்கள் என்று சொன்னால் தேவனாகிய கர்த்தர் அவர்களோடு கூட கூட இருந்து தகப்பனே விசுவாசத்தையும் தகப்பனே உங்களுடைய ஆறுதலையும் உங்களுடைய அரவணைப்பையும் தந்து அவர்களை நீ வழிநடத்த வேண்டும் என்று சொல்லி நாங்கள் கெஞ்சி மன்றாடுகிறோம். மீண்டுமாய் நீர் எங்களுக்கு இந்த செய்த இந்த நல்ல வாய்ப்பிற்காக நாங்கள் மீண்டும் உங்களுக்கு நன்றி செலுத்துகிறோம். இப்பேற்பட்ட கூடுகையிலே நாங்கள் இன்னும் அதிகமாக நாங்கள் கலந்து கொண்டு உம்முடைய வார்த்தைகளை நாங்கள் இன்னும் அதிகமாய் அறிந்து கொள்ள தேவன் எங்களுக்கு கிருபை பாராட்ட வேண்டும் என்று சொல்லி கெஞ்சி மன்றாடுகிறோம் தகப்பனே. நாங்கள் மீண்டுமாய் ஒருவரை ஒருவர் சந்திக்கும் வரை உங்களுடைய நேசக்கரம் எங்களோடு கூட நீங்கள் வழிநடத்த வேண்டும் என்று சொல்லி இந்த ராத்திரி வேளையில் எங்களோட துதியும் கனமும் மகிமையும் எல்லாவற்றையும் குமாரனும் எங்கள் ரசிகர் மீட்பெருமாகிய கர்த்தராக இயேசு கிறிஸ்து மூலமாக உம்முடைய பொற்பாதம் பணிந்து கெஞ்சி கேட்டுக்கொள்கிறோம் எங்கள் ஜீவன் உள்ள நல்ல பிதாவே. ஆமென். ಸೋ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದ್ರೆ ಇದು ನಿಮ್ಗೆ ಎಲ್ಲರಿಗೂ ಪ್ರಯೋಜನವಾಗಿತ್ತು ಅಂದ್ರೆ ದಯವಿಟ್ಟು ಇದನ್ನೆಲ್ಲರ ಹತ್ರ ಶೇರ್ ಮಾಡಿ. ಇದನ್ನ ಇವಾಗ ಒಂದು ಕೆಲವೊಂದು ನಿಮಿಷಗಳಲ್ಲಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀರಿ, ಯೂಟ್ಯೂಬ್ ಲಿಂಕ್ ವಾಟ್ಸ್ಆಪ್ ಮಾಡ್ತೀರಿ. ದಯವಿಟ್ಟು ಎಷ್ಟು ಜನ ಸೋದರ ಸೋದರಿಗಳಿಗೆ ಆಗ್ತದೋ ಅದರ
ಎಲ್ಲರಿಗೂ ನೀವೇನ್ ಮಾಡಿ ದಯವಿಟ್ಟು ಶೇರ್ ಮಾಡಿ. ಖಂಡಿತವಾಗೂ ಯಾರೋ ಒಬ್ರಿಗೆ ಏನಾಗ್ತಾರೆ ಇದು ಪ್ರಯೋಜನ ಆಗ್ತಾರೆ ಅಂತ ಭಾವಿಸ್ತೀನಿ. ದೇವ್ ನಿಮ್ಮೆಲ್ಲರನ್ನು ಆಶೀರ್ವದಿಸ್ಲಿ, ಕೃಪೆ ಸಮಾಧಾನ ಶಾಂತಿನ ಕೊಟ್ಟೇನ್ ಮಾಡಲಿ. ದೇವ್ ನಿಮ್ ನಡೆಸ್ತೀನಿ ಅಂತಂದ್ಬಿಟ್ಟು ನಾವೇನ್ ಮಾಡ್ತೀರಿ ನಿಮ್ಮೆಲ್ಲರಿಗೂ ಆರೈಸರಾಗ್ತೀರಿ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಎಲ್ಲರೂ. ಅಂದ್ರೆ ಹೊರಗಡೆ ಜನಕ್ಕೂ ನಾ ಬ್ರದರ್ ಶೇರ್ ಮಾಡೋದು ಯಾರಿಗೆ ಹೊರಗಡೆ ಜನರಿಗೂ ಶೇರ್ ಮಾಡಬಹುದಾ ಫ್ರೆಂಡ್ಸ್ ಎಲ್ಲರಿಗೂ? ಓಕೆ ಶೇರ್ ಮಾಡ್ರಿ, ನೋ ಪ್ರಾಬ್ಲಮ್. ಹಾ ಸರಿ. நன்றி. God bless you everybody. Namaste brother. Namaste brother. Namaste brother. Ha chanadi brother. Nee chanadira? Ha ella chanadira brother, ella chanadira. Ha brother nodidini, nodaitte nodri meeting. Ha ut aitu brother. Raju brother namaste. Sister namaskara. ಬಸವರಾಜ್ ಬ್ರದರ್ ದಯವಿಟ್ಟು ಸ್ವಲ್ಪ ನೋಟ್ಸ್ ಇದ್ರೆ ನೀವೆಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ತೀರಾ, ನೋಟ್ಸ್ ಮಾಡ್ತಾರಲ್ಲ ಮಾಡ್ತೀರಾ, ಆಗ್ತದ? ಓಕೆ ರಾಜು ಬ್ರದರ್ ನಮಸ್ಕಾರ. ನಮಸ್ತೆ ಕೃಷ್ಣ. ಅರ್ಧ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಪಾಠಕ್ಕೆ ಒಟ್ಟಿಗೆ ಹಾಕ ಪ್ರಯತ್ನ ಯೋಚನೆ ಮಾಡಿದ್ದೀನಿ, ಅದು ರೆಡಿ ಆಗಿದೆ ಬ್ರದರ್, ಕಳಿಸೋಣ.